ಸೊ ಕರ್ಕೊಂಡು ಬಿಡ್ತಾ ಸೋದರ ಸೋದರೆ, ನಾವು ಕಳೆದ ವಾರಗಳಲ್ಲಿ ಏನು ಮಾಡಿದ್ರೆ ಈ ಫಿಫ್ತ್ ವಾಲ್ಯೂಮ್ನಲ್ಲಿರೋಂಥ ಒಂದು ಚಾಪ್ಟರ್, 9 ಚಾಪ್ಟರ್ ಅಂದರೆ ದ ಬ್ಯಾಪ್ಟಿಸಮ್ ಇನ್ ದ ವಿಟ್ನೆಸ್ ಆ್ಯಂಡ್ ಸೀಲ್ ಆಫ್ ದ ಸ್ಪಿರಿಟ್ ಆಫ್ ಅಟೋನ್ಮೆಂಟ್ ಅಂತಂದ್ಬಿಟ್ಟು ಒಂದು ಚಾಪ್ಟರ್ನ ಏನು ಮಾಡಿದ್ವಿ ನಾವು ಓದ್ತಾ ಇದ್ದೀವಿ ಅಲ್ವರ. ಅದರಲ್ಲಿ ನಾವು ಕಳೆದ ವಾರಕ್ಕೂ ಮುಂಚೆ ನಾವೇನು ನೋಡಿದ್ರೆ ಮುಖ್ಯವಾಗಿರೋಂಥ ಅಂಶಗಳು ಅಂತಂದರೆ, ಯಾರಿಗಾದ್ರೆ ನಂಗೆ ಜ್ಞಾಪನ ಇದೆಯಾ ಈ ಒಂದು ವಿಟ್ನೆಸ್ ಅಂತ ಓದಿಸ್ಬಿಟ್ಟು ಅಂದರೆ ಏನು ಅಂತ ಏನು ಮಾಡಿದ್ರೆ, ನಾವು ಹಲವಾರು ಒಂದು ಆ್ಯಂಗಲಲ್ಲಿ ಬರೆದ ರಸಲ್ ಏನು ಮಾಡ್ತಾ ಇದ್ದೆ ತೊಗೊಂಡ್ಬಿಡ್ತಾರೆ. ಅಂದರೆ ಜನರಲ್ಲಾಗಿ ಲೋಕದಲ್ಲಿರೋಂಥ ಒಂದು ಆಲೋಚನೆಗಳನ್ನೇನು ಬ್ಯಾಪ್ಟಿಸಮ್ ಅಥವಾ ವಿಟ್ನೆಸ್ ಅಂತ ಓದಿಸ್ಬಿಟ್ಟು ಅಂದರೆ ಏನೋ ಅಂದ್ರೆ ಬ್ಯಾಪ್ಟಿಸಮ್ ತೊಗೊಂಡಿದ ತಕ್ಷಣ ಹಲವಾರು ಕೆಲಸಗಳಾಗುತ್ತೆ ಅವ್ರ ಜೀವನದಲ್ಲಿ. ಅದಾಗಿದ್ದ ನಂತರ ಇದನ್ನ ಏನು ಮಾಡ್ತಾರೆ ಬೇರೆ ಬೇರೆ ವಿಟ್ನೆಸ್ಗಳು ಅಂದರೆ ಏನೋ ನಾವು ದೇವ್ರ ಮಕ್ಕಳಾಗಿದ್ದೀರಿ ಅಂದ್ಬಿಟ್ಟು ಇದನ್ನ ಒಂದು ಸಾಕ್ಷಿ ಥರ ತೊಗೊಳ್ತಾರೆ ಅಂತ ನಾವೇನು ಮಾಡಿದ್ವಿ. ಹಲವಾರು ಪಾಯಿಂಟ್ಸ್ಗಳು ನೋಡಿದೆ ಅಂದ್ರೆ ಯಾರಿಗಾದ್ರೆ ಜ್ಞಾಪನ ಇದೆಯಾ ಏನು ಪಾಯಿಂಟ್ಸ್ಗಳು ಅಂತ? ಉದಾಹರಣೆಗೆ ಲೋಕದಲ್ಲಿ ಯಾವ ರೀತಿ ಇದನ್ನ ಎದುರು ನೋಡ್ತಾರೆ ಅಂದರೆ, ದೇವ್ರು ನಮ್ಮ ಸಂಗಡ ಇದ್ದಾರೆ, ದೇವ್ರು ನಮ್ಮ ನಡೆಸ್ತಾ ಇದ್ದಾರೆ, ಅಥವಾ ನಾವು ದೇವ್ರ ಮಕ್ಕಳಾಗಿದೆ ಅಂತ ತಿಳ್ಕೊಳಕ್ಕೆ ಯಾವ ರೀತಿ ಒಂದು ಸೂಚನೆಗಳನ್ನ ಲೋಕದವ್ರು ಎದುರು ನೋಡ್ತಾರೆ ಅಂತ ಏನು ಮಾಡ್ತಾರೆ, ಅನೇಕ ಪಾಯಿಂಟ್ಸ್ಗಳು ಹೇಳ್ತಾರಲ್ಲ, ಯಾರಿಗೆ ಜ್ಞಾಪನ ಇದೆಯಾ? ಹ್ಞೂ, ಅದು ಯಾವಾಗ ಅದು ರಿಯಲ್ ವಿಟ್ನೆಸ್ ಆಫ್ ದ ಸ್ಪಿರಿಟ್. ಲೋಕದಲ್ಲಿ ಜನರಲ್ಲಾಗಿ ಹೆಂಗಿರ್ತಾರೆ, ಚೆನ್ನಾಗಿರ್ಬೇಕಾದ್ರೆ ಏನು ತಿಳ್ಕೊತಾರೆ, ಓ ಇದು ನನ್ನ ಲೈಫಲ್ಲಿ ಎಲ್ಲ ಚೆನ್ನಾಗಿರೋದ್ರಿಂದ ಏನಾಗಿದ್ದೀರಿ, ಓ ದೇವ್ರ ಆಶೀರ್ವಾದ ಇದೆ, ಇದೇ ದೇವ್ರನ್ನ ನಡೆಸ್ತಾ ಇರೋದು ಅಂತ ಒಂದು ಜನರಲ್ ಒಂದು ಥಾಟ್ ಅಲ್ಲ. ನಮ್ಮ ಕ್ರಿಶ್ಚಿಯನ್ಸ್ ಮೆಜಾರಿಟಿಗೆ ಇದೇ ಇರೋದು ಅಂದ್ರೆ ಸಂಡೆ ಕರೆಕ್ಟಾಗಿ ಏನು ಮಾಡ್ತಾರೆ, ಸಭೆಗೆ ಹೋಗ್ಬಿಡ್ತಾರೆ, ಕರೆಕ್ಟಾಗಿ ಕಾಣಿಕೆ ಏನು ಕೊಡ್ತಾ ಅಂದರೆ ದೇವ್ರ ಆಶೀರ್ವಾದ ಎಲ್ಲ ಸಂಪೂರ್ಣವಾಗಿ ಆಯಿತು, ಒಂದು ವಾರ ಎಲ್ಲ ಇತ್ತು. ಅದಕ್ಕೆ ದೇವ್ರಿಗೆ ಮಾಡ್ತಾರೆ ಕೃತಜ್ಞತೆ ಸಲ್ಲಿಸ್ತಾರ, ಅವ್ರಿಗೆ ಏನು ಮಾಡ್ತಾರೆ ಅವ್ರು ರೆಸ್ಟ್ ಬಕೆಟ್ ಮಾಡೋದು ಅದರ. ಸೊ ಇದು ವಿಟ್ನೆಸ್ ಆಫ್ ದ ಸ್ಪಿರಿಟ್ ಅಂತಂದರೆ ಇದು ಖಂಡಿತವಾಗಿ ವಿಟ್ನೆಸ್ ಆಫ್ ದ ಸ್ಪಿರಿಟ್ ಅಲ್ಲ ಅಂದ್ರೆ, ಯಾಕಂದ್ರೆ ಲೋಕದಲ್ಲಿ ಹಂಗೆ ತೊಗೊಂಡಂದ್ರೆ ಯಾರು ಮಾತ್ರ ಈ ಥರ ದೇವರು ಮಕ್ಕಳಾಗಿದ್ದಾರೆ ಅಂತ ಯೋಗ್ಯ ಇರೋ ಅಂತ ಲೆಕ್ಕ ಹಾಕೊಂಡ್ರೆ ಎಲ್ಲ ಶ್ರೀಮಂತರೇನಾಗ್ಬಿಡ್ತಾರೆ, ಕ್ಯಾಟಗರಿಯಲ್ಲಿ ಬಂದ್ಬಿಡ್ತಾರೆ. ಅಂದರೆ ಬಡವರು ಬಡವರಾಗಿರೋದು ಆತ್ಮದಲ್ಲಿ ಬಡವರಾಗಿರೋ ಧನ್ಯರು ಅಲ್ವರ, ದೇವರಾಜನ ಸ್ವತಂತ್ರ ಮಾಡ್ಕೊತಾರೆ ಅಂತ ದೇಶ ಲಿನೆಡ್ ಕಿಂಗ್ಡಮ್ ಆಫ್ ಗಾಡ್ ಅಂತ ಹೇಳ್ತಾರಲ್ಲ. ಹಂಗಾರೆ ಅದೇಂಗೆ ಅಂದ್ರೆ ಪೂರ್ ಇನ್ ದ ಸ್ಪಿರಿಟ್ ಆಫ್ ದ ವರ್ಲ್ಡ್ ಅಂದ್ರೆ ಲೋಕದಲ್ಲಿ ಅನೇಕ ಕಷ್ಟಗಳಿದ್ರೂ ಸರಿ ಏನಂತಾರೆ ಅದರಲ್ಲಿ ಏನಂತಾರೆ ದೇವರ ಒಂದು ಪವಿತ್ರಾತ್ಮ ಭರಿತವಾಗಿರೋದು ಎಂತ ಒಂದು ಸೈನ್ ಅಂತ ಹೇಳ್ತಾರೆ. ಸೊ ಇದು ಆಗಿ ಸಾಧ್ಯ ಇಲ್ಲ. ನೆಕ್ಸ್ಟ್ ಇನ್ಕ್ರೀಸಿಂಗ್ ಏನೋ ಇವರು ಪ್ರಾರ್ಥನೆ ಮಾಡ್ತಾ ಇರ್ಬೇಕಾದ್ರೆ ದೇವರು ಡಿವೈನ್ ಆಗಿ ವಿಚಿತ್ರವಾಗಿ ವಿಶೇಷವಾಗಿ ಏನು ಮಾಡ್ತಾರೆ, ದರ್ಶನಗಳ ಮುಖಾಂತರ, ಕನಸುಗಳ ಮುಖಾಂತರ ದೇವರೇ ಏನೋ ಇವ್ರ ಹತ್ರ ಬಂದು ಮಾತಾಡೋ ಮುಖಾಂತರ ಅಂತಾರೆ. ಅದನ್ನೇನು ತಿಳ್ಕೊಂಬಿಡ್ತಾರೆ, ಓ ಇದೇ ವಿಟ್ನೆಸ್ಸು, ಇದು ಸಾಕ್ಷಿಯಪ್ಪ, ಹೌದು ಅದನ್ನ ಏನು ಮಾಡ್ತಾರೆ ದೇವರು ಒಂದು ನಡೆಸ್ಕೊಡ್ತಾ ಇದ್ದಾರೆ ಅಂದ್ರೆ, ಅಥವಾ ಇವ್ರಿಗೆ ಏನಾರೋ ಒಂದು ಆಲೋಚನೆಗಳು ಬಂದು ಅವರ ದೇವರು ವಿಶೇಷವಾಗಿ ಅವ್ರಿಗೆಲ್ಲ ತಿಳಿಸ್ಕೊಬಿಟ್ಟ ಅಂದರೆ ಇವ್ರಿಗೇನಿಸ್ತದೆ, ಇದು ಯಾರು ನಡೆಸ್ತಾರದು, ದೇವ್ರು ನಡೆಸ್ತಾರೆ ಅಂತ ಮುಟ್ಟ ಒಂದು ಆಲೋಚನೆ ಬರ್ತಾರೆ. ಸೊ ಇದು ಕರೆಕ್ಟ್ ಅಂತ ನೋಡ್ಬೇಕ್ರೆ ಇದು ಕೂಡ ಏನಂತಾರೆ ಪ್ರಾಪರ್ ವಿಟ್ನೆಸ್ಸು ಅಲ್ಲ. ಯಾಕೆ ದೇವ್ರು ಇವಾಗೆಲ್ಲ ಆ ಥರ ಏನು ಮಾಡೋಕೆ ಹೋಗಲ್ಲ, ಮಾತಾಡೋದಕ್ಕೆ ಹೋಗಲ್ಲ, ಅದರ ಕಿವಿಲಿ ಬಂದು ಮಾತಾಡೋದು, ಕನ್ಸಲ್ಲಿ ಬಂದು ಮಾತಾಡೋದು, ಆ ನೆಮ್ಮಚರಣ ರಾಜ್ಯಂಗೆ ಬಂದು ಮಾತಾಡೋದಂಗೆ ಆ ಥರ ಎಲ್ಲ ಇವಾಗ ಏನು ಮಾಡೋಕೆ ಹೋಗಲ್ಲ, ಕನ್ಸಲ್ಲಿ ಮಾತಾಡೋಕೆ. ಅಂತ್ಯಕಾಲದಲ್ಲಿ ಕೊನೆಯದಾಗಿ ಮಗನ ಮುಖಾಂತರ ಮಾತಾಡೋದು ಮುಗಿಸ್ಬಿಟ್ರು ಅಂದರೆ ಏನು ಮಾತಾಡೋದು, ಬೈಬಲ್ ಏನು ಮಾಡ್ತಾರೆ ಇವಾಗ ಮಾತಾಡ್ತಾರೆ ಹೊರತು ಬೇರೆ ಯಾವ ರೀತಿಯಲ್ಲಿ ಮಾತಾಡೋದಿಲ್ಲ. ಹಂಗಾದ್ರೆ ಏನು ವಿಟ್ನೆಸ್ ಅಂತಂತ ನೋಡ್ಬೇಕ್ರೆ ಅದನ್ನೇ ಏನು ಮಾಡ್ತೀವಿ ಕಳೆದ ವಾರ ನೋಡಿದೆ ಅದರ ವಾಟ್ ಈಸ್ ದ ವಿಟ್ನೆಸ್ ಅಥವಾ ಒಲ್ಲಿ ಸ್ಪಿರಿಟ್, ನಾವು ದೇವ್ರ ಮಕ್ಕಳಾಗಿದ್ದೀರಿ ಅಂತಂದ್ಬಿಟ್ಟು ಹೇಳ್ಕೊಂಡು ಖಚಿತವಾಗಿ ಹೇಳ್ಕೊಳೋಕ್ಕೆ ನಮ್ಗೇನಪ್ಪ ಗ್ಯಾರಂಟಿ ಅಂತಂದರೆ ಅದಕ್ಕೆ ಫಸ್ಟ್ ಬರ್ದಸಲ್ಲಿ ಏನು ಹೇಳ್ತಾರೆ, ಟೂ ಪಾಯಿಂಟ್ಸ್ ಹೇಳ್ತಾರೆ ಅಂದ್ರ ಕಳೆದ ವಾರದಲ್ಲಿ ನೋಡಿದ್ರೆ ಮೊದಲನೇ ಪಾಯಿಂಟ್ ಏನಂದರೆ ಏನದ ಪೇಜ್ ನಂಬರ್ 229 ಇಂಗ್ಲೀಷಲ್ಲಿ, ಕನ್ನಡದಲ್ಲಿ ನೋಡಿ ನಾವು ಎಲ್ಲಿ ನಿಲ್ಸಿದ್ರಿ, 163 ಅದರ ಅಲ್ಲಿ ಒಂದು ಸಬ್ಮಿಟಿಂಗ್ ಬರ್ತಾ ನೋಡಿ, ಹೌ ಟು ನೋ ದ ಸ್ಪಿರಿಟ್ಸ್ ವಿಟ್ನೆಸ್ ಅಂತ ಅದರ ದೇವರ ಪವಿತ್ರಾತ್ಮನ ಸಾಕ್ಷಿ ಅಂತಂದ್ಬಿಟ್ಟು ಹೆಂಗೆ ಕಂಡಿಡಿದು ಅಂತ ಏನು ಮಾಡ್ತಾರೆ ಅಲ್ಲಿ ಅಲ್ಲಿ ಎರಡು ಪಾಯಿಂಟ್ ಹೇಳ್ತಾರೆ. ಅದರ ಫಸ್ಟ್ ಪಾಯಿಂಟ್ ಏನದ, ಫಸ್ಟ್ ಪಾಯಿಂಟ್ ಏನಾಗಿರ್ಬೇಕಂತೆ, ಫಸ್ಟ್ ಪಾಯಿಂಟ್ ಏನಾಗಿರ್ಬೇಕಂದ್ರೆ ನಾವು ಯೇಸು ಕ್ರಿಸ್ತನ ಸ್ವಂತ ರಕ್ಷಕಂತಾನೇ ಏನಾಗಿರ್ಬೇಕು, ನಂಬಿರಬೇಕು, ಅವನು ಅಂಗೀಕರಿಸಿರ್ಬೇಕು ಅಂತ ಹೇಳ್ತಾರೆ. ಇದು ನಮ್ಗೆಲ್ಲರಿಗೂ ಇರೋಂಥದ್ದು ಅದರ ಇದು ಅಫ್ಕೋರ್ಸ್ ನಾವು ಅದರಲ್ಲಿ ಆ ಲೆವೆಲ್ ಬಂದಿದ್ದು ಬಿಲೀವರ್ಸ್ ಲೆವೆಲ್ಗೆ. ಅದರ ನೆಕ್ಸ್ಟ್ ಪಾಯಿಂಟ್ ಏನಂತಂದರೆ ಈ ನಂಬಿದ ಮೇಲೆ ನಮ್ಮ ಜೀವಿತನ ಯೇಸು ಕ್ರಿಸ್ತನಿಗೆ ಸಂಪೂರ್ಣವಾಗಿ ಏನು ಮಾಡ್ಬೇಕು ನಾವು ಒಪ್ಪಿಸ್ಕೊಡ್ಬೇಕು ಕಾನ್ಸಿಕ್ರೇಷನ್ನಲ್ಲಿ. ಅದರ ಸೊ ಇದನ್ನ ಮಾಡಿದ್ದೀರಿ ಅದರ ಇವಾಗ ಇದರಲ್ಲಿ ಏನು ಕ್ವಶನ್ ಅಂತಂದರೆ ಇವೆರಡು ಮಾಡಿದ ಮೇಲೆ ಈ ನೆಕ್ಸ್ಟ್ ಫರ್ದರ್ ಹೆಂಗೆ ಕರೆಕ್ಟಾಗಿ ದೇವ್ರು ನಮ್ಮ ನಡ್ಕೊಂಡು ಹೋಗ್ತಾ ಇದ್ದಾರಾ, ನಾವು ಈ ಕಡೆ ಮಾರ್ಗದಲ್ಲಿ ಕ್ರಿಟಿಕ್ಗೆ ಓಡ್ತಾ ಇದ್ದೀರಾ, ಅಂದರೆ ದೇವ್ರು ಒಂದು ಕೊಡ್ತಾ ಅಂತ ಒಂದು ಪ್ರೈಸ್ಗೆ ಓಡ್ತಾ ಇದ್ದೀರಾ, ಅಥವಾ ಬೇರೆ ಏನೋ ಓಡ್ತಾ ಇದ್ದಾರೆ ಅಂದ್ಬಿಟ್ಟು ಕಂಡಿದೆ ಹೆಂಗೆ ಅಂತ ಏನು ಮಾಡ್ತಾರೆ, ಇದನ್ನ ಫರ್ದರ್ ಏನು ಮಾಡ್ತಾರೆ ಒಂದು ಪಾಯಿಂಟ್ಸ್ ಹೇಳ್ತಾರೆ ಅಂದ್ರೆ. ಸೊ ಅದನ್ನೇ ನೋಡ್ಬೇಕ್ರೆ ಅದನ್ನೇ ಮಾಡೋಣ ನಾವು ಓದೋಣ ಎಲ್ಲಿ ಅಂತಂದರೆ ಆ ಒಂದು ಹೌ ಟು ನೋ ದ ಸ್ಪಿರಿಟ್ಸ್ ವಿಟ್ನೆಸ್ ಅಂತ ಹೇಳ್ತಾರಲ್ಲ, ಅದರಲ್ಲಿ ಇದನ್ನ ಹೆಂಗೆ ಕಂಡುಹಿಡಿಯೋದು ಅಂತ ಹೇಳ್ತಾರೆ. ಇದನ್ನ ಎಲ್ಲಿ ಚೆಕ್ ಮಾಡ್ಬೇಕಂತೆ, ನಾವು ದೇವ್ರ ಮಕ್ಕಳಾಗಿದ್ದೀರೋ ಇಲ್ವ ಅಂತಂದ್ಬಿಟ್ಟು ನಾವು ಯಾವ್ದ್ರ ಮುಖಾಂತರ ಚೆಕ್ ಮಾಡ್ಬೇಕಂತೆ. ಎಸ್, ಯಾವ್ದ್ರ ಮುಖಾಂತರ, ವಾಕ್ಯದ ಮುಖಾಂತರ. ದೇವ್ರ ವಾಕ್ಯದಲ್ಲಿ ನಮ್ಗೇನು ಮಾಡೋರೆ ಅನೇಕ ಒಂದು ಸಾಕ್ಷಿಗಳು ಕೊಟ್ಟವ್ರೆ ಅದರ ನಮ್ಮ ಒಂದು ನಡವಳಿಕೆ, ನಾವು ವಚನದ ಓದ್ತಾ ಇರ್ಬೇಕಾದ್ರೆ ಅಥವಾ ವಚನದ ಪ್ರಕಾರ ನಮಗೆ ನಡವಳಿಕೆ ಇತ್ತು ಅಂತಂದರೆ ಆವಾಗ ನಾವೇನು ಮಾಡ್ಬೋದಾ,
ಎಸ್ ಕನ್ಫರ್ಮ್ ಆಗಿ ನಾವೇನ್ ಮಾಡೋದು ಅವಾಗ ಹೇಳ್ಕೊಬಹುದು. ಆದ್ರೆ ಇವಾಗ ವಾಕ್ಯದಕ್ಕೆ ವಿರುದ್ಧವಾಗಿ ನಡೀತಾ ಇದ್ರೆ ಆಟೋಮೆಟಿಕ್ ನಮ್ಮ ಮನ್ಸಾಕ್ಷಿ ಏನಾಗ್ಬಿಡ್ತದೆ, ನಮ್ಗೆ ಚುಚ್ಚೋದಕ್ಕೆ ಶುರು ಆಗ್ತದೆ. ಇವಾಗ ನಮ್ಮ ಮನ್ಸಾಕ್ಷಿ ನಮ್ಗೆ ಚುಚ್ಚಕ್ಕೆ ಶುರು ಮಾಡಿದಾಗ ಇಲ್ಲ ನಾನು ಕಾಂಪ್ರಮೈಸ್ ನಮ್ಮನ್ನ ನಾವೇ ಕಾಂಪ್ರಮೈಸ್ ಮಾಡ್ಕೊಂಡು ಇಲ್ಲ ನಾನು ದೇವ್ರಿಗೆ ಯೋಗ್ಯನಾಗಿದೆ ಅಂತ ನಾವು ತಿಳ್ಕೊಂಡ್ರು ಸರಿ ದೇವ್ರ ಲೆಕ್ಕದಲ್ಲಿ ನಾವು ಬರ್ತೀರಾ? ಎಸ್, ಬರೋದಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಅದೇ ನೋಡ್ಬೇಕಾದ್ರೆ ಫಸ್ಟ್ ಪಾಯಿಂಟ್ ಹೇಳ್ತಂದ್ರೆ ನಾವು ವಾಕ್ಯದಲ್ಲಿ ಏನಂತ ನೆಲೆಗೊಂಡವರಾಗಿರ್ಬೇಕು. ಸರಿಯಪ್ಪ, ಇವಾಗ ನಾವು ಎಲ್ಲ ವಾಕ್ಯಗಳನ್ನ ನಾವು ನೆಲೆಗೊಂಡು ನೋಡ್ಬಿಡ್ತೀರಾ ಅಂತಂದ್ರೆ ಇಲ್ಲ ಅಲ್ವರಾ? ನಾವು ದೇವರ ವಾಕ್ಯದ ಪ್ರಕಾರ ಎಲ್ಲ 100% ನಡೀತೀರಂದ್ರೆ ಇಲ್ಲ. ಏನ್ ಮಾಡ್ತೀರಿ? ಕೆಲವೊಂದ್ ಸತಿ ಹೇಳು ಬೀಳ್ತೀರಿ. ಅವಾಗ ಅವಾಗ ದೇವ್ರ ಮಕ್ಳು ಆಗಲ್ಲ. ಅವಾಗ ಆಗ್ತೀರಿ. ಅದೇನ್ ಕಂಡೀಷನ್ಸ್? ಅದೇನ್ ಮಾಡ್ಬೇಕು? ಎಸ್, ಮಾನಸಾಂತರ ಹೊಂದಿ ಏನ್ ಮಾಡ್ಬೇಕು? ಎಸ್, ತಿದ್ಕೊಬೇಕು. ಅದೇ ದೇವ್ರನ್ನ ನೋಡಂತ ಎದುರ್ಕೊಂಡು ಅದೇ ಹೇಳ್ತಾರೆ ಬ್ರದರ್ಸ್, ಹೇಳ್ಬೇಕಂದ್ರೆ ಕಾನ್ಸಿಕ್ರೇಷನ್ ಅಲ್ಲಿ ಏನಂತಾರೆ, ಅವಾಗವಾಗ ಎಡು ಬಿಡೋದು ಇದೆಲ್ಲ ಸಹಜನೇ. ಆದ್ರೆ ಆ ವಿಶ್ವಾಸದಲ್ಲಿ ಇದು ಯೇಸು ಕ್ರಿಸ್ತನ ರಕ್ತದಲ್ಲಿ ದೇವ್ರು ನಮ್ಮ ಸಕಲ ಪಾಪಗಳನ್ನ ತೊಳಿತಾರೆ ಅಂತಂದ್ಬಿಟ್ಟು ಅದಕ್ಕೋಸ್ಕರ ನೀತಿ ವಸ್ತ್ರ ಕೊಟ್ಟರೆ ಅಂತಂದ್ಬಿಟ್ಟು ಆ ವಿಶ್ವಾಸದಲ್ಲಿ ತಿರ್ಗಾ ಎದ್ದು ಏನ್ ಮಾಡ್ತೀವಿ ನಮ್ಮ ನೆಟ್ಟಿಗೆ ನಡೆಯೋದಕ್ಕೆ ಪ್ರಯತ್ನ ಮಾಡ್ತೀರಿ ಗೊತ್ತಾ? ಈ ಪ್ರಯತ್ನನೇ ನಮ್ಗೆ ಇನ್ನೊಂದು ದೃಢವಾದ ಒಂದು ಸಾಕ್ಷಿ ಏನಂತಂದ್ರೆ ನಾವು ದೇವ್ರಿಗೆ ಏನ್ ಮಾಡ್ತಾ ಇದ್ದೀರಿ, ಕರೆಕ್ಟ್ ಆಗಿ ನಡೀತಾ ಇದ್ದೀರಿ ಅಂತಂದ್ಬಿಟ್ಟು ಇದು ಸಂಶಯನೇ ಪಡಂಗೆ ಇಲ್ಲ ಅಂತ ಹೇಳ್ತಾರೆ. ಆದ್ರೆ ಅದೇ ನೋಡ್ಬೇಕಾರೆ ಅಂತಂದ್ರೆ ಹೀಬ್ರೂಸ್ ಅಲ್ಲಿ ಹೇಳ್ತೀರಿ, ಹೀಬ್ರೂಸ್ 10:22. ಪರಿಪೂರ್ಣವಾದ ನಂಬಿಕೆಯುಳ್ಳವರಾಗಿಯೂ ಯಥಾರ್ಥ ಹೃದಯ ಉಳ್ಳವರಾಗಿಯೂ ದೇವರ ಬಳಿಗೆ ಬರೋಣ. ನೋಡ್ರ ಎಂತಾರೆ, ಶುದ್ಧ ಮನಸ್ಸು. ಅದರ ಫಸ್ಟ್ ಎಂತಾರೆ, ಮನಸ್ಸಾಕ್ಷಿನ ಶುದ್ಧ ಮಾಡ್ಕೊಂಡು ಎಂತಾರೆ ವಿಶ್ವಾಸದಿಂದ ಯಾರ ಹತ್ರ ಬರ್ಬೇಕು? ದೇವ್ರ ಹತ್ರ ಬರ್ಬೇಕು ಅಂದ್ರೆ. ಸೊ ಈ ವಿಶ್ವಾಸದಿಂದ ಶುದ್ಧ ಮನಸ್ಸಿಂದ ಬಂದ್ರೆ ದೇವ್ರು ನಮ್ನ ಏನ್ ಮಾಡ್ತಾರೆ, ಎಂತ ಮಿಸ್ಟೇಕ್ ಮಾಡಿದ್ರು ಖಂಡಿತವಾಗಿ ದೇವ್ರ ಮಾಡ್ತಾರೆ, ನಮ್ನ ಅಕ್ಸೆಪ್ಟ್ ಮಾಡೇ ಮಾಡ್ತಾರೆ. ಅದೇನಂದ್ರೆ ಮನಸ್ಪೂರ್ವಕವಾಗಿ ಏನಾಗಿರ್ಬೇಕು ಅದು ಮಾನಸಾಂತರ ಒಂದದ್ದು ಇರ್ಬೇಕು. ಅಂದ್ರೆ ಮನಸ್ಪೂರ್ವಕವಾಗಿ ಮಾನಸಾಂತರ ಒಂದದ್ದು ಇಲ್ಲ ಅಂತಂದ್ರೆ ಖಂಡಿತವಾಗ ದೇವ್ರ ಏನ್ ಮಾಡೋದನ್ನ ಅಕ್ಸೆಪ್ಟ್ ಮಾಡೋದು. ಅದೇ ನೆಕ್ಸ್ಟ್ ಪಾಯಿಂಟ್ ಹೇಳ್ಬೇಕು ಬ್ರದರ್ಸ್, ಲಾಸ್ಟ್ ಪಾಯಿಂಟ್ ಹೇಳ್ತಾ ಇದ್ರೆ ದೇವ್ರು ನಮ್ಮ ಕಾನ್ಸಿಕ್ರೇಷನ್ ಅಕ್ಸೆಪ್ಟ್ ಮಾಡೋದು ಹೆಂಗಂದ್ರೆ ನಾಟ್ ಔಟ್ ವರ್ಡ್ಲಿ. ಅಲ್ಲ, ಔಟ್ ವರ್ಡ್ಗೆ ಪರ್ಫೆಕ್ಷನ್ ಏನ್ ಮಾಡೋದ ನಂತರ ಎದುರು ನೋಡೋದಿಲ್ಲ, ಮನಸ್ಸಲ್ಲಿ ಏನ್ ಮಾಡ್ತಾರೆ ಶುದ್ಧತನ ಇದು ನೋಡ್ತಾರೆ. ಎಷ್ಟು ಒಂದು ಮಟ್ಟಿಗೆ ಅವನು ಶುದ್ಧವಾದ ಒಂದು ಹೃದಯದಿಂದ ದೇವ್ರಿಗೆ ಏನ್ ಮಾಡ್ತಾ ಇದ್ದಾನೆ, ಒಂದು ಕೆಲಸ ಮಾಡ್ತಾ ಇದ್ದಾನೆ ಅಂತ ಬಿಟ್ಟಾದ್ರೆ ಅರುಣಿತ್ರಿ. ಹೀಬ್ರೂಸ್ 11:6. ನೋಡ್ರ, ನಂಬಿಕೆ ಇಲ್ದರ ದೇವ್ರನ್ನ ಮೆಚ್ಚಿಸೋದು ಅಸಾಧ್ಯ. ಈ ನಂಬಿಕೆ ಇರ್ಬೇಕು ಅಲ್ವರ? ಅದಕ್ಕೆ ನೋಡ್ಬೇಕು ಎಷ್ಟೊಂದ್ಸರಿ ಏನಾಗ್ಬಿಡ್ತಾ ಅಂದ್ರೆ ನಾವು ವೀಕ್ನೆಸ್ ಎಷ್ಟೊಂದ್ಸರಿ ಮಿಸ್ಟೇಕ್ ಮಾಡ್ಬೇಕು, ನಮ್ಗೆ ಏನಿಸ್ತದೆ ಅಯ್ಯೋ ನಾವು ಪರ್ಫೆಕ್ಷನ್ ಇರ್ಬೇಕು, ಇದನ್ನ ಪರ್ಫೆಕ್ಟ್ ನಾವು ಮೇಂಟೈನ್ ಮಾಡ್ಬೇಕು ಅಂತ ಏನ್ ಮಾಡ್ತಾರೆ, ನಮ್ಗದು ಎಲ್ಲರಿಗೂ ಆಸೆನೆ. ಆದ್ರೆ ಮಾಡಕ್ ಆಗ್ತದಾ? ಎಸ್, ಮಾಡಕ್ ಆಗದೆ ಸಂದರ್ಭದಲ್ಲಿ ಡಿಸ್ಕರೇಜ್ ಆಗ್ಬಾರ್ದು. ಅಂದ್ರೆ ಅದೇ ನೋಡ್ಬೇಕ್ರೆ ಒಂದು ಎರಡು ಮೂರು ದಿನದ ಮನ್ನಾದ ಒಂದು ಪಾಯಿಂಟ್ ಹೇಳ್ತಾರೆ. ಅಂದ್ರ ದೇವ್ರು ನಮ್ಮನ್ನ ಎದುರು ನೋಡ್ತಾ ಇರೋದು ಮಾಂಸದಲ್ಲಿ ಪರ್ಫೆಕ್ಷನ್ ಏನ್ ಮಾಡ್ತಲ್ಲ ಎದುರು ನೋಡ್ತಾ ಇರ್ತಾರೆ. ಹಂಗಾದ್ರೆ ಎದುರು ನೋಡಂಗೆ ಇದ್ದಿದ್ರೆ ಇವಾಗ ಗಾಸ್ಪಲ್ ಏಜ್ ಬೇಕಾಗಿಲ್ಲ, ಸಾವಿರದಲ್ಲಿ ಯೇಸು ಕ್ರಿಸ್ತ ಡೀಲ್ ಮಾಡೋಕ್ಕೆ ನಮ್ಮನ್ನ ಎತ್ತ ಮಾಡೋಯ್ತು, ನಮ್ಮನ್ನ ಡೀಲ್ ಮಾಡ್ಬೋದಿತ್ತು. ಅಂದ್ರೆ ಅದು ಇಲ್ವೇ ಇಲ್ಲ ಅಂತ ಹೇಳ್ತಾರೆ. ಇದನ್ನ ಉಪಯೋಗಿಸ್ಕೊಂಡು ಸೈದಾನ ಏನ್ ಮಾಡ್ತಾನೆ, ಎಷ್ಟೋ ಜನ ಮನಸ್ಗಳಲ್ಲಿ ಡಿಸ್ಕರೇಜ್ಮೆಂಟ್ ತಂದ್ಬಿಟ್ಟು ತುಂಬಾ ಬೇಜಾರ ಆಗೇನ್ ಮಾಡ್ತಾರೆ, ಇಕ್ಕಟ್ಟಾದ ಮಾರ್ಗದಲ್ಲಿ ದೂರ ಅದಕ್ಕೆ ಏನ್ ಮಾಡ್ತಾರೆ ಒಂದು ಮಾಡ್ತಾ ಇರ್ತಾರೆ. ನೋಡ್ಬೇಕಂದ್ರೆ ವಿಶ್ವಾಸದಲ್ಲಿ ಮಾತ್ರ ಏನ್ ಮಾಡಕ್ ಸಾಧ್ಯ, ದೇವರ ಮೆಚ್ಚಿಸೋದಿಕ್ಕೆ ಸಾಧ್ಯ. ಈ ವಿಶ್ವಾಸ ಯಾವಾಗ ಇರ್ಬೇಕು? ಯಾರ ಮೇಲೆ? ನಾ ದೇವ್ರ ಮೇಲೆ ವಿಶ್ವಾಸ, ಕ್ರಿಸ್ತನ ರಕ್ತದ ಮೇಲೆ. ಅಮ್ಮ ನೋಡ್ತೀನಿ ಹೀಬ್ರೂಸ್ ಅಲ್ಲಿ 13:8. ನೋಡ್ರ ನಿರಂತರವೂ ಹಾಗೆ ಇರುವರು ಅಂದ್ರೆ ಅದಕ್ಕೆ ದೇವ್ರು ನಮ್ಮ ಹತ್ರ ನೋಡಿದ್ರೆ ಲಾಯಲ್ ಟು ಗಾಡ್ ಅಂಡ್ ದೇರ್ ಡಿಸೈರ್ಸ್ ಇನ್ ಹಾರ್ಮೋನಿ ವಿತ್ ಇಸ್ ವಿಲ್ ಸೊ ಲಾಂಗ್ ಆಸ್ ದೇ ಆರ್ ಅಟ್ ಆರ್ಟ್ ಒಬಿಡಿಯಂಟ್ ಟು ದ ಡಿವೈನ್ ಕಮ್ಯಾಂಡ್ಮೆಂಟ್ಸ್ ಅಂತ ಹೇಳ್ತಾರೆ. ಅದ್ರೆ ಮನಸ್ಸಲ್ಲಿ ದೇವ್ರ ವಾಕ್ಯ ಚೆನ್ನಾಗಿರ್ಬೇಕು, ಅಧೀನರಾಗಿರ್ಬೇಕು, ಇದೇ ದೇವ್ರು ನೋಡೋಂತ ಒಂದು ಕ್ಯಾರೆಕ್ಟರ್ ಅಲ್ವರ. ಸೊ ಅದೇನ್ ಮಾಡಿದ್ರೆ ಕಳೆದ್ರೆ ನಾವು ಇವೆಲ್ಲ ಒಂದು ಪಾಯಿಂಟ್ಸ್ ಹೊಡೆಯೋದ್ರ ಈ ವಾರ ನಾವೇನ್ ಮಾಡೋದ ಹಂಗೆ ನಾವು ಮುಂದೆ ವರ್ಷನ ಅಂತೀನಿ ಓದಿಂತೀನಿ ಕಾಣಲಿ. ದೇವರ ಆತ್ಮನು ಈಗಾಗಲೇ ನಿಜವಾದ ದ್ರಾಕ್ಷಿ ಬಳ್ಳಿಯ ಕೊಂಬೆಗಳಾಗಿರುವವರನ್ನು ಅವರು ಅಪ್ರಾಮಾಣಿಕರಾಗಿ ಕಂಡು ಬಂದಲ್ಲಿ, ಅವರು ಪ್ರೀತಿಯ ಉತ್ತಮವಾದ ಫಲಗಳನ್ನು ಬಿಡಲು ವಿಫಲವಾದಲ್ಲಿ ಅಂತಹ ಕೊಂಬೆಗಳನ್ನು ಕಡಿದು ಹಾಕಲಾಗುವುದು ಎಂಬುದಾಗಿ. ಒಂದು ಪ್ಯಾರಾಗ್ರಾಫ್ ಮುಂಚೆ ಒಂದು ಪ್ಯಾರಾಗ್ರಾಫ್ ಮುಂಚೆಯಿಂದ ಯಾರ್ಯಾರು ನಿರ್ದಿಷ್ಟವಾದ
ಹೆಜ್ಜೆಗಳನ್ನು ಇಟ್ಟಿದ್ದಾರೋ ಅಂತವರಿಗೆ ತಾವು ಕರ್ತನ ಮಕ್ಕಳು ಎಂಬ ಕರ್ತನ ವಾಕ್ಯದ ಸಾಕ್ಷಿಯ ಭರವಸೆ ಉಂಟು. ಇದು ಸುವಾರ್ತ ಯುಗದಲ್ಲಿ ಅವರು ನಿಜವಾದ ದ್ರಾಕ್ಷಿ ಬಳ್ಳಿಯ ಕೊಂಬಿಯಾಗಿದ್ದಾರೆ ಅಥವಾ ನಿಜವಾದ ಕ್ರೈಸ್ತ ಸಭೆಯ ಪರೀಕ್ಷಾರ್ಥ ಸದಸ್ಯರು ಎಂಬುದನ್ನು ಸೂಚಿಸುತ್ತದೆ. ಅಂದ್ರೆ ಇದೇ ಒಂದು ಸಾಕ್ಷಿ, ನಾವು ನಿಜವಾಗ್ಲೂ ಏನಾಗಿದ್ರೆ ಆ ದ್ರಾಕ್ಷ ಒಂದು ಇದಕ್ಕೆ ನಾವೇನಾಗಿದ್ರೆ ಒಂದು ಕೊಂಬೆ ಆಗಿದ್ದೀರಿ, ದ್ರಾಕ್ಷ ಬಳ್ಳಿಗೆ ನಾವು ಕೂಡ ಏನಾಗಿದ್ರೆ ಒಂದು ಕೊಂಬೆ ಆಗಿದ್ದೀರಿ ಅಂತ ಹೇಳ್ತಾರೆ. ಅಲ್ವರ ಏನದು ಮುಂದೆ ಕೇಳ್ತೀರಿ? ಅಂತವರಿಗೆ ಅವರು ಕ್ರಿಸ್ತನ ದೇಹವಾದ ನಿಜವಾದ ಸಭೆಯನ್ನು ಸೇರಿದ್ದಾರೆಂದು ದೇವರ ವಾಕ್ಯವು ಸಾಕ್ಷಿ ಹೇಳುತ್ತದೆ. ನೋಡ್ರ ಇಂಥವ್ರಿಗೆ ಏನ್ ಮಾಡ್ತಾರೆ, ದೇವರ ವಾಕ್ಯವು ಸಾಕ್ಷಿ ಹೇಳ್ತದೆ. ಈ ಸಾಕ್ಷಿಯು ಅವರ ಆತ್ಮಕ್ಕೆ ಮನಸ್ಸಿಗೆ ದೇವರಾತ್ಮದಿಂದ ನೀಡಲಾಗುವುದು ಎಂದು ಆತನ ಮಾತುಗಳ ಮೂಲಕ ಸಾಕ್ಷಿ ಹೇಳಲ್ಪಡುತ್ತದೆ. ನೋಡ್ರ ಇದು ದೇವರು ಹೆಂಗ್ ಕೊಡ್ತಾರೆ ಅಂದ್ರೆ ನಮ್ಗೆ ಒಂದು ಫರ್ಮ್ ಆಫ್ ಕಾನ್ಫಿಡೆನ್ಸ್ ಯಾವ್ದಲ್ಲಿ ಕೊಡ್ತಾರೆ ಅಂತಂದ್ರೆ ದೇವರ ವಾಕ್ಯದ ಮುಖಾಂತರ. ಅಲ್ವರ ಸೊ ದೇವರ ವಾಕ್ಯಕ್ಕೆ ನಾವು ಎಷ್ಟು ಅದಿನಾಗಿ ನಡೀತೀರೋ ಅಷ್ಟೇ ನಾವು ಅದು ಓದು ತಿಳ್ಕೊಂಡಷ್ಟು ನಮ್ಗೆ ಏನಾಗ್ತದೆ ಒಂದು ಸ್ಯಾಟಿಸ್ಫ್ಯಾಕ್ಷನ್. ಹೌದು ನಾನು ದೇವ್ರಿಗೆ ಏನಾಗ್ತಾ ಇದ್ದೀನಿ ನೋಡಿ, ಇದೇ ದೇವರು ನಮ್ಗೆ ಕೊಡೋಂತ ಒಂದು ಸಾಕ್ಷಿ. ನಾವೇನಾಗಿದ್ದೀರಿ, ನಾವು ನಿಜವಾಗ್ಲೂ ಆ ಒಂದು ದ್ರಾಕ್ಷಿ ಬಳಿಯಲ್ಲಿ ಒಂದು ಕೊಂಬೆ ಆಗಿದ್ದೀರಿ ಅಂತಂದ್ಬಿಟ್ಟು. ಆಮೇಲೆ ಇದೇ ಸತ್ಯದ ಆತ್ಮನು ಅವರಿಗೆ ಅವರು ಹೃದಯಗಳು ಕರ್ತನಿಗೆ ನಿಷ್ಠಾವಂತಿಕೆಯಲ್ಲಿ ಪರೀಕ್ಷಾರ್ಥ ಸಮಯದ ಅಂತ್ಯದವರೆಗೂ ಮುಂದುವರೆದರೆ ಅವರು ಸ್ವಇಚ್ಛೆಯಿಂದ ಮತ್ತು ಸಂತೋಷವಾಗಿ ತಮ್ಮ ತಮ್ಮ ಶಿಲ್ಪಿಯನ್ನು ಪ್ರತಿನಿತ್ಯವೂ ಹೊತ್ತುಕೊಂಡು ಆತನನ್ನು ಹಿಂಬಾಲಿಸುವವರಾದರೆ ಅವರ ಒಡೆಯನ ಹೆಜ್ಜೆಜಾಡಿನಲ್ಲಿ ನಡೆಯುವ ಉತ್ತಮವಾದದನ್ನು ಬಯಸುವುದಾದರೆ ಅವರ ಕ್ರಮ ಮುಗಿದು ಪುನರುತ್ಥಾನದಲ್ಲಿ ಅಂದರೆ ಮೊದಲನೇ ಪುನರುತ್ಥಾನದಲ್ಲಿ ಅವರನ್ನು ಭಾಗಿದಾರರನ್ನಾಗಿ ಮಾಡಿಕೊಂಡ ಮೇಲೆ ಕ್ರಿಸ್ತನ ಸಭೆಯಲ್ಲಿ ಅವರ ಪರೀಕ್ಷಾರ್ಥ ಸದಸ್ಯತ್ವವನ್ನು ಕೂಡಲೇ ನಿಜವಾದ ಸದಸ್ಯತ್ವಕ್ಕೆ ಬದಲಾಯಿಸಲಾಗುವುದು. ನೋಡ್ರ ಅದೇ ನೋಡ್ಬೇಕಂದ್ರೆ ಅಂತ ಇವೆಲ್ಲ ಇವಾಗ ನಮ್ಗೆ ಇರ್ತಾರದ ಏನ್ ಪಿರಿಯಡ್ ಅಂದ್ರೆ ಪ್ರೊಬೇಷನ್ ಪಿರಿಯಡ್ ಅಂತ ಹೇಳ್ತಾರೆ. ಪ್ರೊಬೇಷನ್ ಪಿರಿಯಡ್ ಅನ್ನ ಏನಂದ್ರೆ ಹೇಳ್ತಾರೆ ನಾವು ಆಕ್ಚುಲ್ ಆಗಿ ಜಾಬ್ಗೆ ಏನ್ ಸೇರ್ಕೊಂತಾರೋ ಅದೇ ಜಾಬ್ನ ಇವಾಗ ಏನ್ ಮಾಡ್ಬೇಕು ಪ್ರೊಬೇಷನ್ ಪಿರಿಯಡ್ ಅಲ್ಲಿ ಮಾಡ್ಬೇಕು. ಅಲ್ವ ಅಂದ್ರೆ ಕೃಷ್ಣತೆ ರಾಜ್ಯದಲ್ಲಿ ಇದ್ದಿ ಅವ್ರ ಜೊತೆಗೆ ದೇಹ ಅಂಗವಾಗಿ ಇರ್ತಾರೆ, ಆ ಕಡೆ ಇದ್ದಿ ನಾವ್ ಏನೇನ್ ಕೆಲಸ ಮಾಡ್ತೀರೋ ಇವಾಗ ಎಲ್ಲಿ ನೋಡ್ಸ್ಬೇಕು ಪ್ರಾಕ್ಟಿಕಲ್ ಆಗಿ ಇವಾಗ ನೋಡ್ಸ್ಬೇಕು. ಅದ್ರ ಏನೋ ಪ್ರೊಬೇಷನ್ ಪಿರಿಯಡ್ ಅಲ್ಲಿ ಈ ಪ್ರೊಬೇಷನ್ ಪಿರಿಯಡ್ ಅಲ್ಲಿ ಕರೆಕ್ಟ್ ಆಗಿ ಮಾಡ್ತಿದ್ದೆ ಏನ್ ಮೀನಿಂಗ್ ಕನ್ಫರ್ಮ್ ಆಗಿ ಕೂಡ ಏನ್ ಮಾಡ್ತೀರಿ ಅದೇ ಕೆಲಸ ಮಾಡ್ತೀನಿ ಅಂತ ಮೀನಿಂಗ್ ಅದೇ ನೋಡ್ತಾರೆ. ಇದು ಪ್ರೊಬೇಷನ್ ಪಿರಿಯಡ್ ಅಂದ್ರೆ ಏನಂತಾರೆ, ಪ್ರೊಬೇಷನ್ ಪಿರಿಯಡ್ ಹೆಂಗಿರ್ಬೇಕು ಅಂದ್ರೆ ಅದ ಫೇತ್ಫುಲ್ ಅಂತ ಡೆತ್. ಅದ್ರ ಯೇಸು ಕ್ರಿಸ್ತ ಯಾವ ರೀತಿ ತನ್ನ ತಾನೇ ದಿನ ಕಲಸಿ ಶಿಲ್ಬೆ ಎತ್ಕೊಂಡು ಮಣದವ್ರಿಗೆ ಏನಾಗಿದ್ರು ನಂಬಿಕಸ್ತರಾಗಿದ್ರು, ಈ ಒಂದು ಕೆಲಸ ಮಾಡೋದ್ ಮುಖಾಂತರ ನಮ್ಮ ಒಂದು ಏನ್ ಮಾಡೋದು ಇದನ್ನ ಕಾಯಂ ಮಾಡ್ಕೊಳಕ್ಕೆ ಸಾಧ್ಯ ಅಂತ ಹೇಳ್ತಾರೆ. ಅಲ್ವರ ಅದಕ್ಕೆ ನೋಡ್ಬೇಕಾದ್ರೆ ಇನ್ನೊಂದ್ ಕಡೆ ಹೇಳ್ತಾರೆ ಏನಂತ ಹೇಳ್ತಾರೆ ಅಂತಂದ್ರೆ ಈ ಒಂದು ಪ್ರೊಬೇಷನ್ ಪಿರಿಯಡ್ ನ ಕನ್ಫರ್ಮ್ ಮಾಡ್ಕೊಳೋದು ಹೆಂಗಂದ್ರೆ ಯೇಸು ಕ್ರಿಸ್ತ ಹೇಳ್ತಾರೆ ಏನಂತಾರೆ, ನೀವು ನಾಳೆ ಬಗ್ಗೆ ಚಿಂತೆ ಮಾಡಕ್ ಹೋಗ್ಬಿಡಿ. ಅಲ್ವರ ಆಮೇಲೆ ನೀವೇನ್ ಮಾಡಿ, ನೀವು ದೇವ ರಾಜ್ಯಕ್ಕೂ ನೀತಿಗಾಗೆ ಮಾಡಿ, ನೀವು ತವಕ ಪಡ್ರಿ. ಅದರ ಈ ಮಿಕ್ಕಿದೆಲ್ಲ ನಿಮ್ಗೆ ಏನಾಗ್ತಾರೆ ಅದನ್ನ ಸೇರಿಸ್ಕೊಳ್ಬಿಡ್ತಾರೆ. ದೇವ ರಾಜ್ಯಕ್ಕೆ ನೀತಿಗಾಗಿ ತವಕ ಪಡ್ರಿ ನಿಮ್ಮ ನೀಗ ಅದಕ್ಕೆ ಹೆಂಗ್ ನಾವು ತವಕ ಪಡೋದು. ದೇವ ರಾಜ್ಯದಲ್ಲಿ ಯಾವ ರೀತಿ ಭೂಮಿ ಲೋಕದಲ್ಲಿ ನೀತಿ ನ್ಯಾಯಗಳೆಲ್ಲ ಸ್ಥಾಪನೆ ಆಗಿರ್ತಾರೋ ಇದೆಲ್ಲ ನೀತಿ ನ್ಯಾಯನ ನಾವೇನ್ ಮಾಡ್ಬೇಕು ಈಗ ಪ್ರಾಕ್ಟಿಕಲ್ ಆಗಿ ಈ ಅನ್ಯಾಯದ ಒಂದು ಕಾಲದಲ್ಲೇ ಮಾಡ್ಕೊಂಡು ಇಂಪ್ಲಿಮೆಂಟ್ ಮಾಡ್ಬೋಣ ನಾವು ನೋಡ್ಸ್ಬೇಕು ಪ್ರಾಕ್ಟಿಕಲ್ ಆಗಿ ನೋಡ್ಸ್ಬೇಕು. ಅದರ ಅವಾಗ ನಾವೇನ್ ಮಾಡ್ಕೊಂಡಂಗೆ ದೇವ ರಾಜ್ಯಕ್ಕೆ ಏನ್ ಮಾಡೋದಲ್ಲಿ ಸೇರಿದವ್ರು ಅಂದ್ಬಿಟ್ಟು ಪ್ರೂವ್ ಮಾಡಿ ನೋಡ್ಸೋದು. ಅಂದ್ರೆ ಇವಾಗ ದೇವರಾಜ್ಯದಲ್ಲಿ ಇದ್ರೆ ಹೆಂಗ್ ಹೇಳ್ತೀನಿ ಅಂತ ಹೆಂಗ್ ನೋಡ್ಸೋದು ಪ್ರಾಕ್ಟಿಕಲ್ ಆಗಿ ಈ ದುಷ್ಟ ಲೋಕದಲ್ಲಿ ನಾವೇನ್ ಮಾಡ್ಕೋದನ್ನ ಇಂಪ್ಲಿಮೆಂಟ್ ಮಾಡಿ ನೋಡ್ಸ್ಬೇಕು. ಅದರ ಕ್ರೈಸ್ಟ್ ನೋಡ್ಸಿದ್ರ ಕ್ರೈಸ್ಟ್ ನೋಡ್ಸಿದ್ರು ಅಲ್ವ ದೇವರು ರಾಜ್ಯದಲ್ಲಿ ಇದ್ರೆ ಹೆಂಗಿದ್ದಾರೆ ಸಮಾಧಾನ ಇರ್ತಾರೆ, ಹೆಂಗೆ ಶಾಂತಿ ಇರ್ತಾರೆ, ಹೆಂಗೆ ದೇವ್ರ ಮಕ್ಳು ಬಾಳ್ಬೋದು ಸಮಾಧಾನ ಇದಂತೆ ಮಾಡೋ ಕ್ಲೀನ್ ಆಗಿ ನೀತಿ ನ್ಯಾಯದಿಂದ ನೋಡ್ಸಿದ್ರು. ಆದ್ರೆ ಲೋಕ ಏನ್ ಮಾಡಲ್ಲ ಅದನ್ನ ಅದನ್ನ ಅಂಗೀಕಾರ ಮಾಡಲ್ಲ, ಅದಕ್ಕೆ ದ್ವೇಷಿಸಿದ್ರು ಅದ್ಗೆ ಮಾಡೋರ್ಗೆ ಆ ಒಂದು ಹೊಟ್ಟೆ ಕಿಚ್ಚಿಂದ ಅವ್ರನ್ನ ಸಿಲುಮೆಲ್ ಹಾಕಿ ಸಾಯ್ಸಾಕ್ಬಿಟ್ರು. ಅದ್ರ ಇದೇ ತರ ನಾವೇನ್ ಮಾಡ್ಬೇಕು ಪ್ರಾಕ್ಟಿಕಲ್ ಆಗಿ ನಮ್ ಲೈಫ್ ಅಲ್ಲಿ ಬದುಕ್ ನೋಡಿಸ್ಬೇಕು. ಅದರ ಅದಕ್ಕೆ ಹೇಳ್ತಾರೆ ದೇವರಾಜ್ಯ ಮತ್ತೆ ನೀತಿಗೆ ಹೆಂಗ್ ಮಾಡಿದೀವೋ ತವಕ ಪಡ್ರಿ ಅಂದ್ಬಿಟ್ಟು. ಅಂದ್ರೆ ನಾವ್ ಎಷ್ಟು ತವಕ ಪಡ್ತಿರೋ ಎಷ್ಟು ನಾವು ಅದಕ್ಕೆ ಕರೆಕ್ಟ್ ಆಗಿ ನಡ್ಕೊಂತಿರೋ ಏನ್ ಮೀನಿಂಗು ಮುಂದಕ್ಕೆ ಫ್ಯೂಚರ್ ದೇವರಾಜ್ಯದಲ್ಲಿ ಕರೆಕ್ಟ್ ಆಗಿ ಮಾಡ್ತೀವಿ ನಾವು ನಡೀತೀರಿ ಅಂತ. ಇವಾಗ ಏನ್ ನಡೆದಿಲ್ಲ ಅಂದ್ರೆ ನೆಕ್ಸ್ಟ್ ಫ್ಯೂಚರ್ ಅಲ್ಲಿ ನಡೆಯಲ್ಲ ಅಂತ ಗ್ಯಾರಂಟಿ. ಅಲ್ವರ ಅದೇ ಅಂತ ನಮ್ಗೆ ಡಿವೈನ್ ನೇಚರ್ ದೇವ್ರು ಕೊಡೋಕ್ಕೂ ಮುಂಚೆನೆ ಆ ಡಿವೈನ್ ನೇಚರ್ಗೆ ಆಗ್ಬೇಕಂತ ಎಲ್ಲಾ ಪರೀಕ್ಷೆ ಮಾಡ್ತಾರೆ ಇವಾಗ ಭೂಲೋಕದಲ್ಲಿ ಮಾಡ್ಬಿಡ್ತಾರೆ. ಯಾಕಂದ್ರೆ ನಾಳೆ ಅಲ್ಲಿ ಒಂದ್ಸರಿ ಹೋಗಿದ್ಮೇಲೆ ಏನಾದ್ರು ಮಿಸ್ಟೇಕ್ ಮಾಡಿದ್ರೆ ದೇವ್ರು ನಮ್ಗೆ ಶಿಕ್ಷೆ ಕೊಡಕ್ ಸಾಧ್ಯನಾ? ಯಾಕೆ ಕೊಡಕ್ ಸಾಧ್ಯ ಇಲ್ಲ? ಅಮರತ್ವನ ಪಡೆದಿರ್ತಿರಲ್ಲ, ಅಮರತ್ವ ಪಡೆದಿದ್ಮೇಲೆ ದೇವ್ರು ಅದನ್ನ ಏನ್ ಮಾಡಕ್ ಸಾಧ್ಯ ಇಲ್ಲ, ಇವಾಗ ವಾಪಸ್ ಹೋಣಕ್ಕೆ ಸಾಧ್ಯ ಇಲ್ಲ, ಅದಕ್ಕೆ ಮರಣ ಕೊಡಕ್ಕೆ ಸಾಧ್ಯ ಇಲ್ಲ. ಅದರ ಯಾಕಂದ್ರೆ ದೇವ್ರು ಸುಳ್ಳಾಡೋದಿಲ್ಲ. ಅದರ ಅಮರತ್ವನೇನೆ ನೋ ಪಾಸಿಬಿಲಿಟಿ ಆಫ್ ಡೆತ್, ಮರಣನ ಇಲ್ದಿರೋ ಸಿಚುವೇಶನ್. ನಮ್ಮಂತವ್ರಿಗೆಲ್ಲ ಮರಣ ಇಲ್ದಿರೋ ಸಿಚುವೇಶನ್ ಕೊಟ್ರೆ ನಾವೇನ್ ಆಡ್ತೀರಿ? ಅದರ ನಮ್ಮ ತಾಕತ್ ಇದ್ರೆ ನೋಡ್ತಾ ಇದ್ದೆ ಅಂತ ಹೇಳ್ತೀರಿ ಗೊತ್ತಾ? ಅಲ್ವರ ಆತರ ಏನ್ ಮಾಡ್ತೀರಿ? ಅದಕ್ಕೆ ನಮ್ಮ ಒಂದು ಇದನ್ನೇ ಮಾಡಕ್ ನಾವು ಇವಾಗ ಚೇಂಜ್ ಮಾಡೋದಕ್ಕೆ ದೇವ್ರು ಬಿಟ್ಟೆ ಅಂತ ಪ್ರೊಬೇಷನ್ ಪೀರಿಯಡ್ ಅಂತ ಹೇಳ್ತಾರೆ. ಅಂದ್ರೆ ಅದೇ ನೆಕ್ಸ್ಟ್ ಪ್ಯಾರಾಗ್ರಾಫ್ ಓದಿಂತೀನಿ ನೋಡೋಣ.
ದೇವರ ಆತ್ಮನು ಈಗಾಗಲೇ ನಿಜವಾದ ದ್ರಾಕ್ಷಿ ಬಳ್ಳಿಯ ಕೊಂಬೆಗಳಾಗಿರುವುದನ್ನು ಅವರು ಅಪ್ರಮಾಣಿತರಾಗಿ ಕಂಡು ಬಂದಲ್ಲಿ ಅವರು ಪ್ರೀತಿಯ ಉತ್ತಮವಾದ ಫಲಗಳನ್ನು ಬಿಡಲು ವಿಫಲವಾದಲ್ಲಿ ಅಂತಹ ಕೊಂಬೆಗಳನ್ನು ಕಡಿದು ಹಾಕಲಾಗುವುದು ಎಂಬುದಾಗಿ ಆತನ ವಾಕ್ಯದ ಮೂಲಕ ಸಮವಾದ ಸ್ಪಷ್ಟತೆಯಲ್ಲಿ ಸಾಕ್ಷಿ ಹೇಳುವುದಾಗಿದೆ. ಇಲ್ಲಿ ನೋಡ್ರಿ ಅಂದ್ರೆ ನಾವು ದೇವರ ಮಕ್ಕಳಾಗಿರಂತ ಏನ್ ಸಾಕ್ಷಿದ್ರೆ ನಾವು ದೇವ್ರಿಗೆ ಏನಾಗಿದ್ರೆ ಅವ್ರು ಇರೋಂತ ಒಂದು ದ್ರಾಕ್ಷಿ ಬಳ್ಳಿ ನಾವು ಒಂದು ಕೊಂಬೆ ಆಗಿದ್ರಿ ಅಂತ ಒಂದು ವಿಟ್ನೆಸ್. ಅಂದ್ರೆ ಅದೇನು ವಿಟ್ನೆಸ್ ಅಂತಂದ್ರೆ ದೇವ್ರ ವಾಕ್ಯಕ್ಕೆ ನಾನು ಎಷ್ಟು ಅಧೀನಾಗಿ ನಡೀತಾ ಇದ್ದೀನೋ ಅಷ್ಟು ನನಗೇನಾಗಿದೆ ಒಂದು ಭರವಸೆ ಇದೆ. ನಾನು ಏನಂತೀನಿ ದೇವ್ರಿಗೆ ಮೆಚ್ಚುಗೆ ನಡೀತಾ ಇದ್ದೀನಿ ಅಂತ ಬಿಡೋದ್ರ. ಇವಾಗ ನಾವು ಮೆಚ್ಚುಗೆ ನಡೆದ್ರೆ ಏನ್ ಮಾಡ್ತಾರೆ ದೇವ್ರ ಆ ಕೊಂಬೆ ಏನ್ ಮಾಡ್ತಾರೆ ನಮ್ಮನ್ನ ಉಳಿಸ್ತಾರೆ. ಅಂದ್ರೆ ಇವಾಗ ದೇವ್ರಿಗೆ ಮೆಚ್ಚುಗೆ ನಡೆದಿಲ್ಲ ಅಂದ್ರೆ ದೇವ್ರೇನ್ ಮಾಡ್ತಾರೆ ಕೊಂಬೆನ ಕಟ್ ಮಾಡಿ ಬಿಸಾಕ್ತಾರೆ. ಅಂದ್ರೆ ಅದೇ ಯೋಹಾನ ಹೇಳ್ತಾರಲ್ಲ ನೋಡ್ತೀನಿ ಯೋಹಾನ 15 ನೋಡಿ ಎಷ್ಟೇ ವಚನ ನೋಡಿ ಒಂದರಿಂದ ಓದ್ಕೊಂಬನ್ನಿ. ನೋಡ್ರ ಆತನಲ್ಲಿ ಇದ್ದಿ ನಾನೇನ್ ಕೊಡ್ಬೇಕು ಇವಾಗ ಫಲ ಕೊಡ್ಬೇಕು. ಅಲ್ಲ ಸುಮ್ನೆ ವಾಕ್ಯದಲ್ಲಿದ್ದೀ ವಾಕ್ಯ ನೆಲೆಗೊಂಡ್ರೆ ಆಗೋದಿಲ್ಲ. ವಾಕ್ಯದಲ್ಲಿ ನೆಲೆಗೊಂಡು ನೆಕ್ಸ್ಟ್ ಮಾಡ್ಬೇಕು ಫ್ರೂಟ್ಸ್ ನ ರಿಸಲ್ಟ್ ಕೊಡ್ಬೇಕು. ರಿಸಲ್ಟ್ ಕೊಡಲ್ಲ ಅಂತಂದ್ರೆ ದೇವ್ರೇ ಮಾಡ್ತಾರ ಕೊಂಬೆನ ತೆಗದಿ ಬಿಸಾಕ್ಬಿಡ್ತಾರೆ ಅಂತಂದ್ರು ಅಲ್ವರ. ಅದೇ ಹೊಡ್ಬೇಕು ಹೇಳ್ತಾರೆ ಯಾವ ಕೊಂಬೆ ಏನ್ರೇ ದೇವರಿಗೆ ಯೋಗ್ಯರಾಗಿ ಅಂದ್ರೆ ದೇವ್ರ ವಾಕ್ಯದ ಪ್ರಕಾರ ನಡೆದಿಲ್ವೋ ಅದನ್ನೇ ಮಾಡ್ತಾರಂತೆ. ಬಿಕಾಸ್ ಆಫ್ ಅನ್ಫೇತ್ಫುಲ್ನೆಸ್ ಏನ್ ಮಾಡ್ತಾರೆ ಕಿತ್ತೆ ಕಿತ್ ಹಾಕ್ಬಿಡ್ತಾರೆ ಅಂತ ಹೇಳ್ತಾರೆ. ಆಮೇಲೆ ನೋಡಿ ಏನ್ ಹೇಳ್ತಾರೆ ಹೋಲಿ ಮೋದಿ ನನ್ನಲ್ಲಿದ್ದು ಫಲ ಕೊಡದಿರುವ ಪ್ರತಿಯೊಂದು ಕೊಂಬೆಯನ್ನು ಆತನು ತಂದೆಯು ತೆಗೆದು ಹಾಕುತ್ತಾನೆ. ಫಲ ಕೊಡುವ ಪ್ರತಿಯೊಂದು ಕೊಂಬೆಯು ಹೆಚ್ಚು ಫಲ ಕೊಡುವ ಹಾಗೆ ಅದನ್ನು ಶುದ್ಧಿ ಮಾಡುತ್ತಾನೆ. ನೋಡ್ರ ಏನ್ತಾರೆ ಫಲ ಕೊಡುವಂತ ಪ್ರತಿಯೊಂದು ಕೊಂಬೆ ಇನ್ನ ಹೆಚ್ಚಿನಾಗ ಏನ್ ಮಾಡ್ಲಿ ಫಲ ಕೊಡ್ಲಿ ಅಂತ ಏನ್ ಮಾಡ್ದಂತೆ ಇವಾಗ ಶುದ್ಧ ಮಾಡ್ತಾರಂತೆ. ಶುದ್ಧ ಮಾಡೋದೇನೋ ಅದು ಕಟ್ ಮಾಡ್ತಾರೆ. ಇದು ಕಟ್ಟು ಇದು ಟೆಂಪ್ರರಿ ಕಟ್ಟು ಇದು ಪರ್ಮನೆಂಟ್ ಕಟ್ಟು ಅಲ್ವಾ. ಇದರಲ್ಲಿ ಮತ್ತೆ ಟ್ರಿಮ್ ಮಾಡ್ತಾರೆ ಅಲ್ವರಾ ತಲೆ ಕೂದಲು ಕಟಿಂಗ್ ಮಾಡ್ದಂಗೆ ಗುಂಡ್ ನೋಡ್ಸ್ಬಿಟ್ರೆ ಹೆಂಗಿರ್ತದೆ ಆ ಥರ ಅಲ್ವರಾ. ಏನ್ ಮಾಡ್ತಾರೆ ವೀರ್ಯತೆ ಇಲ್ಲ ಅಂದ್ರೆ ಟೋಟಲ್ ಆಗಿ ಏನ್ ಮಾಡ್ತಾರೆ ಔಟ್ ಆಫ್ ದೇ ಇದು. ಯಾಕಂದ್ರೆ ಏನಂದ್ರೆ ಈ ಅವೇದೇನಾಗಿರೋಂತ ಒಂದು ಬ್ರಾಂಚ್ ಇಲ್ಲಿ ಇತ್ತು ಅಂತಂದ್ರೆ ಏನಾಗ್ತದೆ ಆ ಬ್ರಾಂಚ್ ಇರೋ ಬೇರೆ ಎಲ್ಲರಿಗೂ ಏನಾಗ್ಬಿಡ್ತದೆ ತೊಂದರೆ ಆಗೋದಕ್ಕೆ ಶುರು ಆಗ್ಬಿಡ್ತದೆ. ಅದ ಫ್ರೂಟೇ ಇಲ್ಲ ಅಂತ ಮೇಲೆ ಅದು ಅಷ್ಟೊಂದೆಲ್ಲ ನೀರು ಹಾಕಿ ಇಷ್ಟೊಂದೆಲ್ಲ ವ್ಯವಸಾಯ ಮಾಡಿ ಇಷ್ಟೊಂದೆಲ್ಲ ಕಷ್ಟಪಟ್ಟು ಪ್ರಯಾಸ ಮಾಡಿ ಏನಾಗ್ತದೆ ವ್ಯರ್ಥ ಆಗ್ತದೆ. ಇವಾಗ ನಾವು ಕೂಡ ಅಂತೀನಿ ಅಂದ್ರೆ ಮನೇಲಿ ಗಿಡ ಗಿಡ ಹಾಕ್ತೀರಿ ಅಂತಂದ್ರೆ ಅದರ ಕಷ್ಟಪಟ್ಟು ಹಾಕಿ ಚೆನ್ನಾಗಿ ಬೆಳೆಸ್ತೀನಿ ತಿಳ್ಕೊಳ್ಳಿ ಅಂದ್ರ ಅದೇ ಏನು ಇದು ನೋಡ್ತೀರಿ ಲಾಸ್ಟ್ಲಿ ಫ್ರೂಟು ಅದರ ಆ ಫ್ರೂಟೇ ಬರಲಿಲ್ಲ ಅಂದ್ರೆ ನಾವೇನು ಮಾಡ್ತೀರಿ ಕಿತ್ತಿ ಬಿಸ ನಾವೇನು ಮಾಡಿದೆ ಬೇಜಾರಾಗ್ಬಿಡ್ತಾರ. ನಾನು ಅದೇ ಒಂದು ಜಮಾನದಲ್ಲಿ ಆಗಲ್ಲ 20 ವರ್ಷದ ಮುಂಚೆ ಮನೇಲಿ ಕಬ್ಬು ಕಾಲಿಫ್ಲವರು ಕ್ಯಾರೆಟ್ ಎಲ್ಲ ಹಾಕ್ತಿದ್ದೆ. ಒಂದಿನ ಹಾಕಿ ಚೆನ್ನಾಗಿ ಬೆಳೆಸಿದಪ್ಪ ಏನು ಕಬ್ಬು ಬೆಳೀತು 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 ಉದ್ದ ಬೆಳೀತು ನೋಡಿದ್ರೆ ಬರೀ ಎಲೆಗಳೇ ಉದ್ದ ಬೆಳೆದೈತೆ. ಕೊನೆಗೆ ಎಷ್ಟು ಬೇಜಾರಾಗೋಯ್ತು ಅಂದ್ರೆ ಕಿತ್ತೇನ್ ಮಾಡ್ಬಿಟ್ರಿ ನಾವು ಬಿಸಾಕ್ಬಿಟ್ರಿ ಅಷ್ಟೇ. ಯಾಕಂದ್ರೆ ನಮ್ಗಂತ ಒಂದ್ ಯಾವ್ದವರ್ಗು ನೋಡ್ತೀರಿ ಅದರ ಇವತ್ತು ಬರ್ತಾರೆ ನಾಳೆ ಬರ್ತಾರೆ ನಾಳೆದ್ ಬರ್ತಾರೆ ಬರ್ತಾರೆ ಎಲ್ಲ ನೋಡೋಣ ಒಂದ್ ವರ್ಷ ಆಗ್ಲಿ ಮುಟ್ಟು ಸ್ವಲ್ಪ ಲಿಮಿಟ್ ವರ್ಗ ಬರಲ್ಲ ಅಂತ ಗೊತ್ತಾಗ್ಬಿಟ್ಟ ಏನ್ ಮಾಡ್ತೀವಿ ನಾವು ಇದು ಇನ್ನೇನ್ ಮಾಡೋದು ಬೇಸ್ಟ್ ಆಯ್ತು ನೋಡ್ಬೇಕು. ದೇವ್ರ ಏನ್ ಮಾಡ್ತಾರೆ ಒಂದು ಕೃಪೆ ಕಾಲ ಕೃಪೆ ಕಾಲದಲ್ಲಿ ಏನ್ ಮಾಡ್ತಾರೆ ನಮ್ಗೆ ಎಷ್ಟೊಂದೆಲ್ಲ ಸಾಕ್ಷಿ ಕೊಟ್ಟು ಎಷ್ಟೊಂದೆಲ್ಲ ಕೃಪೆ ಕೊಟ್ಟು ನಡ್ಸ್ಕೊಡ್ತಾರೆ ಪ್ರತಿಫಲ ಕೊಡ್ಲಿ ಅಂತ. ಅದೇ ಫಲ ಕೊಡೋದ್ರ ಬಗ್ಗೆ ಕಿತ್ತಾಕ್ತಾರಂತೆ. ಆಮೇಲೆ ಇಷ್ಟು ಫಲ ಕೊಡುವಂತ ಪ್ರತಿಯೊಂದು ಕಂಬನಿ ಏನ್ ಮಾಡ್ತಾರೆ ಅವರು ಶುದ್ಧ ಮಾಡ್ತಾರೆ. ಅವರ ಶುದ್ಧ ಮಾಡೋದ್ರೆ ಕ್ಲೀನ್ ಮಾಡ್ತಾರಂತೆ ಕರೆಕ್ಟ್. ಅಂದ್ರೆ ನಮ್ಮಲ್ಲಿ ಎರಡ್ ತರ ಒಂದು ಏನಂತಾರೆ ಒಂದು ಚಾಸ್ಟೈಸ್ಮೆಂಟ್ ಅದರ ಚಾಸ್ಟೈಸ್ಮೆಂಟ್ ಬರ್ತದ್ರೆ ನಾವು ಏನಕ್ಕೆ ಬರ್ತೀರಿ ಚಾಸ್ಟೈಸ್ಮೆಂಟ್ ನಾವೇನು ಥಿಂಕ್ ಮಾಡ್ಬೇಕು ಅಲ್ವರ ನನ್ನ ದೇವ್ ಕಿತ್ತಾಕ್ಬೇಕು ಅಂತ ಮಾಡ್ತಾ ಇದಾರ ಅಂತ ನೋಡಿದ್ರೆ ಅದೊಂದು ಕ್ವಶನ್. ನೆಕ್ಸ್ಟ್ ಇಲ್ಲಪ್ಪ ನನ್ನಲ್ಲಿರೋಂಥ ಕೆಟ್ಟುಕೊಂಡೆಲ್ಲ ತೆಗೆದಿಕ್ಕೆ ಟೆಂಪ್ರೇ ತೆಗೆದಿಕ್ಕೆ ನಾನು ಇನ್ನೂ ಚೆನ್ನಾಗಿ ಬೆಳೆಯೋದಕ್ಕೆ ಮಾಡ್ತಾ ಅಂತ ಇದನ್ನೇ ಮಾಡ್ತಾವ ಥಿಂಕ್ ಮಾಡ್ಬೇಕು ಅಲ್ವರ. ಅದೇ ನೋಡ್ಬೇಕಾದ್ರೆ ನೆಕ್ಸ್ಟ್ ಹೇಳ್ದೋಣ ಬ್ಯೂಟಿಫುಲ್ ಆಗಿ ನೆಕ್ಸ್ಟ್ ಪಾಯಿಂಟ್ಸ್ ಹೇಳ್ತಾರೆ ಬ್ರದರ್ ಅಸಲ್ ಓದಿಂತೀನಿ. ಕರ್ತನ ಆತ್ಮನು ಆತನ ವಾಕ್ಯದ ಮೂಲಕ ಈ ರೀತಿಯಲ್ಲಿ ನಮಗೆ ಪರಲೋಕದ ತಂದೆಯ ನಿಯಮಗಳ ಬಗ್ಗೆ ಆತನು ತನ್ನ ಮಕ್ಕಳೊಂದಿಗೆ ವ್ಯವಹರಿಸುವ ಬಗ್ಗೆ ಅವರಿಗೆ ನೀಡುವ ಶಿಕ್ಷೆಗಳ ಬಗ್ಗೆ ಒಣಗಿದ ಕೊಂಬೆಗಳನ್ನು ತುರಿದು ಹಾಕುವಂತೆ ಕಡಿದು ಹಾಕುವ ಬಗ್ಗೆ ಕೆಲಸಕ್ಕೆ ಭಾರದವುಗಳನ್ನು ತೆಗೆದು ಹಾಕುವ ಬಗ್ಗೆ ನೋಡ್ರ ಈ ರೀತಿ ಸಾಕ್ಷಿ ಹೇಳ್ತಾರಂತ ದೇವ್ರು ಅಲ್ವರ. ಯಾವ ರೀತಿ ಸಾಕ್ಷಿ ಹೇಳೋದು ಈ ರೀತಿ ಅಲ್ವರ. ಏನಂತೆ ನಮ್ಮಲ್ಲಿರೋಂಥದ್ದೆಲ್ಲ ತೆಗೆದಿ ಏನ್ರೆ ದೇವ್ರು ನಮ್ಗೆ ಸಾಕ್ಷಿ ಕೊಡೋದು ಯಾವ ರೀತಿ ನಮ್ಮನ್ನ ಶುದ್ಧೀಕರಣ ಮಾಡೋದ್ ಮುಖಾಂತರ ನಮ್ಗೆ ಕೊಡೋಂಥ ಚಾಸ್ಟೈಸ್ಮೆಂಟ್ ಮುಖಾಂತರ ನಾವು ಕಂಡುಹಿಡಿಯಬಹುದು ನಾವು ಯಾರ ಮಕ್ಕಳು. ಹಂಗಾರೆ ಏನ್ ಮೀನಿಂಗ್ ಅಂದ್ರೆ ಚಾಸ್ಟೈಸ್ಮೆಂಟ್ ಇಲ್ಲ ಅಂತಂದ್ರೆ ನಾವು ಒಂದು ಕ್ವಶನ್ ಹಾಕೋಬೇಕು ನಾವು ಯಾರ ಮಕ್ಕಳು ದೇವ್ರ ಮಕ್ಕಳು ಹೌದೋ ಇಲ್ವೋ ಅಂತಂದ್ರೆ. ಇವಾಗ ಶುದ್ಧೀಕರಣನೇ ನಡೆದಿಲ್ಲ ಲೈಫಲ್ಲಿ ಇದ್ದಾರೆ ಏನ್ ಮೀನಿಂಗ್ ಅವ್ರು ಕ್ವಶನ್ ಹಾಕೋಬೇಕು ಹೌದಪ್ಪ ಓ ನಾನು ಕೊಂಬೆಲಿ ಇದೀನೋ ಇಲ್ಲ ಅಂತ ಅಂದ್ರ ಕೊಂಬೆಲಿ ಇದೆ ತಾನೆ ತೆಗೆದಾಕ್ಬಿಟ್ರೆ ಅಂತ ಇನ್ನೊಂದು ಡೌಟ್ ಅಂದ್ರೆ ಅದೇ ಹೇಳ್ತಾರೆ ಅಂತ ದಿಸ್ ಈಸ್ ದ ಪ್ರೂಫ್ ಅಂತ ಹೇಳ್ತಾರೆ ಅಂದ್ರ ಚಾಸ್ಟೈಸ್ಮೆಂಟ್ಸ್ ಬರ್ನಿಂಗ್ ಆಮೇಲೆ
ಟೇಕಿಂಗ್ ಅವೇ ವಿತ್ ಡ್ರಾಸ್ ಅಂಡ್ ಡೆವಲಪ್ಮೆಂಟ್ ಆಫ್ ದ ಫ್ರೂಟ್ ಬೇರಿಂಗ್ ಕ್ವಾಲಿಟೀಸ್ ಅಂತ ಹೇಳ್ತಾರೆ. ಅಲ್ರ ನೆಕ್ಸ್ಟ್ ಆಮೇಲೆ ದ್ರಾಕ್ಷಿ ಬಳ್ಳಿಯೊಂದಿಗೆ ಗುರುತಿಸಲ್ಪಟ್ಟ ಮೇಲೆ ಆಗಬಹುದಾದ ಈ ಅನುಭವಗಳು ನಾವು ಇನ್ನೂ ದ್ರಾಕ್ಷಿ ಬಳ್ಳಿಯಲ್ಲಿದ್ದೇವೆಂಬ ಇನ್ನೂ ಬಳ್ಳಿಯ ಕೊಂಬೆಗಳಾಗಿ ಗುರುತಿಸಲ್ಪಟ್ಟಿದ್ದೇವೆಂಬ ನಾವಿನ್ನೂ ನಮ್ಮ ಕರ್ತನ ಪಾಲನೆಗೆ ಮತ್ತು ಶಿಸ್ತಿಗೆ ಒಳಗಾಗಿದ್ದೇವೆಂಬುದಕ್ಕೆ ಆತ್ಮನ ಸಾಕ್ಷಿಯಾಗಿದೆ. ಇದೇ ಒಂದು ಸಾಕ್ಷಿ ಅದರ ಇನ್ನೇನಾಗಿದ್ದೀರಿ ಇನ್ನ ಕೊಂಬೆಯಲ್ಲಿ ಇದೀರಿ ಅಂತಂದ್ಬಿಟ್ಟು ಅದರ ಅದೇ ನೋಡ್ಬೇಕು. ಕೆಲವೊಂದ್ಸರಿ ಏನಾಗ್ಬಿಡ್ತದೆ ನಮ್ಮ ಲೈಫಲ್ಲಿ ಏನೋರ ಅದರ ನಾವು ನೆನ್ಸ್ಕೊಂಡ ರೀತಿಯಲ್ಲಿ ಏನೋ ವಿರುದ್ಧವಾಗಿ ಏನೋ ಆಗ್ಬಿಟ್ಟಾರೆ ಟಕ್ ಅಂತ ಏನಾಗ್ತದೆ ನ್ಯಾಚುರಲ್ ಫೀಲಿಂಗ್ ಏನೋ ತುಂಬ ಬೇಜಾರಾಗ್ಬಿಡ್ತಾರೆ ಅಯ್ಯೋ ಏನಕ್ಕಪ್ಪ ಅಂತಂದ್ಬಿಟ್ಟು ಅವರ ಟಕ್ ಅಂತ ಒಂದು ಕ್ವಶನ್ ಬಂದ್ಬಿಡ್ತಾರೆ ಅದರ ಕ್ವಶನ್ಗೆ ಏನು ಉತ್ತರ ಅಂತಂದ್ರೆ ಏನ್ರಿ ಅದನ್ನ ನಾವು ದುಃಖ ಪಡೋ ನೆಸೆಸರಿನೇ ಇಲ್ಲ. ಓ ಹಂಗೇನಾಯ್ತು ಅಂದ್ರೆ ಓಹೋ ಇನ್ನ ನಾನು ದೇವ್ರ ಲೆಕ್ಕದಲ್ಲಿ ಏನಾಗಿದ್ದೀನಿ ಇದೀನಪ್ಪ ಅಂತಂದ್ಬಿಟ್ಟು ನೋಡ್ಬೇಕು ತುಂಬಾ ಸಂತೋಷ ಪಡ್ಬೇಕು. ಯಾಕಂದ್ರೆ ದೇವ್ರು ನಮ್ಮನ್ನ ಏನ್ ಮಾಡ್ತಾರೆ ಇವಾಗ ಶುದ್ಧ ಮಾಡ್ತಾವ್ರೆ. ಏನಕ್ಕೆ ಫಲ ಇದೆ ಅಂದ್ರೆ ಆ ಫಲದಲ್ಲಿ ದೇವ್ರ ಏನ್ ನೋಡ್ತಾರೆ ಇನ್ನ ಒಂದು ಫಲ ಏನ್ ಮಾಡ್ಲಿ ಫುಲ್ ಇಷ್ಟೊಂದೆಲ್ಲ ಇದ್ರಲ್ಲಿ ಇಷ್ಟು ಫಲ ತಂದವ್ರೆ ಅಂದ್ರೆ ಇನ್ನ ಚಾಂಟ್ರಿ ಮಾಡ ಇನ್ನ ಫಲ ಕೊಡ್ತಾರೆ ಅಂತ ಏನ ದೇವ್ರಿಗೆ ಒಂದು ಎಕ್ಸ್ಪೆಕ್ಟೇಷನ್. ಹಂಗ ದೇವ್ರಿಗೆ ನಮ್ಮಲ್ಲಿ ಏನಾಗಿದೆ ಅಷ್ಟೊಂದು ಕಾನ್ಫಿಡೆನ್ಸ್ ಇದೆ ಅಷ್ಟೊಂದು ಫೇತ್ ಇದೆ ಆ ಫೇತ್ ನಾವೇನ್ ಮಾಡ್ಕೋ ಇವಾಗ ರಿಟೈನ್ ಮಾಡ್ಬೇಕು ಅಷ್ಟೇ ಅಂದ್ರ ಅದೇ ನೋಡಿ ನೆಕ್ಸ್ಟ್ ಹೇಳ್ತಾರೆ. ಇದಕ್ಕೆ ವ್ಯತಿರಿಕ್ತವಾಗಿ ಯಾರಾದರೂ ಈ ದ್ರಾಕ್ಷಿ ಬಳ್ಳಿಯೊಂದಿಗೆ ಗುರುತಿಸಲ್ಪಟ್ಟ ಮೇಲೆ ಶಿಸ್ತು ಪಾಲನೆಗಳಲ್ಲಿ ಕೊರತೆಯುಳ್ಳವರಾದರೆ ಆತನಲ್ಲಿ ಆತ್ಮನ ಈ ಸಾಕ್ಷಿಯ ಕೊರತೆ ಇದೆ ಮತ್ತು ಅದಕ್ಕೆ ಅನುಗುಣವಾಗಿ ಆತನು ದೇವರೊಂದಿಗೆ ಅಂಗೀಕಾರಕ್ಕೆ ಅನುಮಾನ ಉಳ್ಳವನಾಗಿ ಕಂಡು ಬರುತ್ತಾನೆ. ಈ ತರ ಇಲ್ಲ ಅಂತಂದ್ರೆ ಇದಕ್ಕೆ ಆಪೋಸಿಟ್ ಆಗಿತ್ತು ಅಂದ್ರೆ ಮೀನಿಂಗ್ ಅವನೇನಾಗಿದೆ ಅಂತ ಅರ್ಥ ಮೀನಿಂಗ್ ಈ ತರ ಡಿಸಿಪ್ಲಿನ್ ಆಕ್ಷನ್ಸ್ ಅಥವಾ ನೋಡ್ಬೇಕಾದ್ರೆ ಈ ತರ ಕರೆಕ್ಷನ್ಸ್ ಅಂದ್ರೆ ಈ ತರ ಒಂದು ಪ್ಯೂರಿಫಿಕೇಶನ್ ಎಚ್ಚರಿಕೆ ಮಾತುಗಳು ಅಲ್ಲ ದೇವ್ರು ಮಾಡಂತ ತಿದ್ದುಪಡಿಕೆಗಳು ಇವೆಲ್ಲ ಯಾವುದೇ ಇಲ್ಲ ಅಂತಂದ್ರೆ ಏನ್ ಮೀನಿಂಗ್ ಅವನು ಅವನ್ ಏನ್ ಮಾಡ್ತಲ್ಲ ದೇವ್ರ ಜೊತೆ ಡಿಲೇ ಮಾಡ್ತಲ್ಲ ಅಂತ ನೋಡಿದ್ದೀನಿ. ಹೀಬ್ರೂಸ್ 12:7 ನಿಮಗೆ ಶಿಕ್ಷೆಯಾಗುತ್ತದೆ ಅಂತ ಹೇಳಿದ್ರು ನಮಗೆ ಶಿಕ್ಷೆ ಕೊಡೋದೇನಿಕೆ ನಮ್ಮ ನಾಶ ಮಾಡ್ಬೇಕು ಅಂತಲ್ಲ ಅದರ ನಮ್ಮನ್ನ ಎಂತ ಕರೆಕ್ಟ್ ಮಾಡೋದಕ್ಕೆ ಅದರ ಅದನ್ನೆಲ್ಲ ಹೇಳ್ತಾರೆ. ಭೂಲೋಕದಲ್ಲಿ ತಂದೆ ತಾಯಿಗಳು ಮಕ್ಳುಗಳಿಗೆ ಏನ್ ಮಾಡ್ತಾರೆ ಶಿಕ್ಷೆ ಮಾಡ್ತಾರೆ. ಏನಕ್ಕೆ ಅವ್ರು ಶಿಕ್ಷೆ ಮಾಡೋ ಉದ್ದೇಶ ಏನಂದ್ರೆ ಅವ್ರನ್ನ ಒಡೆದು ನಾಶ ಮಾಡ್ಬೇಕು ಅಂತಲ್ಲ ಕರೆಕ್ಷನೇ ಮಾಡ್ಲಿ ಅವ್ರು ಮಾಡ್ಕೊಂಡ್ಲಿ. ಅದಕ್ಕೆ ಹೇಳ್ತಲ್ಲ ಜನ ಹೇಳ್ಬೇಕ್ರೆ ಬೆತ್ತ ಹೆಚ್ಚದಂತ ಒಂದು ಪಿತ ಮಗನ್ಗೆ ಶತ್ರು ಅಂತ ಹೇಳ್ತಾರೆ. ಅದರ ಯಾಕೆ ಅಂದ್ರೆ ಅವ್ನು ಚಿಕ್ಕ ವಯಸ್ಸಲ್ಲಿ ಕರೆಕ್ಟ್ ಮಾಡಿದ್ರೆ ಬಿಟ್ಬಿಟ್ಟ ಅಂದ್ರೆ ನೆಕ್ಸ್ಟ್ ಫ್ಯೂಚರ್ ಏನಾಗಲ್ಲ ಕರೆಕ್ಷನ್ ಮಾಡ್ಕೊಳಕ್ಕೆ ಸಾಧ್ಯ. ಅದೇ ಒಂದು ಏಜಲ್ಲಿ ಕರೆಕ್ಷನ್ ಮಾಡ್ಬೇಕು ಮಾಡಲಿಲ್ಲ ಅಂತಂದ್ರೆ ಏನಾಗ್ಬಿಡ್ತಾರೆ ತುಂಬಾ ಹಾಳಾಗ್ಬಿಡ್ತಾರೆ. ಅದ್ರ ಅದೇ ತರ ನಮ್ಮನ್ನು ಕೂಡ ದೇವರು ಈ ಕಾನ್ಸಿಗ್ರೇಷನ್ ಮಾಡಿ ಬಂದೇ ಏನ್ರಿ ಮೆಚ್ಯೂರಿಟಿಗೆ ಬೆಳೀತಾ ಇರ್ತೀರಿ. ಆ ಮೆಚ್ಯೂರಿಟಿಗೆ ಬೆಳೆಯೋದಕ್ಕಿಂತ ಮುಂಚೆನೇ ಮಾಡ್ಬೇಕು ದೇವ್ರು ನಮ್ಮನ್ನ ಕರೆಕ್ಷನ್ ಮಾಡ್ಬಿಡ್ತಾರೆ. ಅದರ ಕರೆಕ್ಷನ್ ಮಾಡಲಿಲ್ಲ ಅಂತ ತಿಳ್ಕೊಳ್ಳಿ ಅದ ಕರೆಕ್ಷನ್ ನಾವು ಸರಿಯಾಗಿ ಸ್ವೀಕಾರ ಮಾಡಲಿಲ್ಲ ಅಂತಂದ್ರೆ ಮುಂದಕ್ಕೆ ಏನೇ ಮಾಡಿದ್ರೆ ನಮಗೆ ಮಾಡೋಕ್ಕೆ ಸಾಧ್ಯ ಇಲ್ಲ ಕರೆಕ್ಷನ್ ಆಗೋದಕ್ಕೆ ಸಾಧ್ಯ ಇಲ್ಲ ಅಂತಂದ್ಬಿಟ್ಟು ಅದರ ಅಂತ ಏನ್ ಮಾಡ್ತಾರೆ ದೇವ್ರು ತೆಗೆದಾಕ್ಬಿಡ್ತಾರೆ ಅಷ್ಟೇ. ಅಂದ್ರೆ ಆ ಒಂದು ಕೊಂಬೆ ಆ ಒಂದು ದ್ರಾಕ್ಷಿ ಬಳ್ಳಿಯಲ್ಲಿ ಮಾಡೋದು ನಮ್ಮ ಕೊಂಬೆ ತರ ದೇವ್ರು ನಮ್ಮನ್ನ ಇಟ್ಕೊಂಡು. ಅದಕ್ಕೆ ನೋಡ್ಬೇಕ್ರೆ ನಮ್ಮಲ್ಲಿ ಚಾಸ್ಟೈಸ್ಮೆಂಟ್ಸು ಕರೆಕ್ಷನ್ಸ್ ಯಾವುದೇ ರೀತಿಯಲ್ಲಿ ಇರಲಿ ಅದರ ಅದಿತ್ತು ಅಂದ್ರೆ ನಾವೇನ್ ಮಾಡ್ಬೇಕು ತುಂಬ ಸಂತೋಷ ಪಡ್ಬೇಕು. ಅಂದ್ರೆ ಅದೇ ನೋಡೋಣ ನಮ್ಮ ಲೈಫಲ್ಲಿ ಏನೇ ಸಿಚುವೇಶನ್ ಬರಲಿ ಅದರ ಒಳ್ಳೇದೇ ಆಗಲಿ ಕೆಟ್ಟದೇ ಆಗಲಿ ಇದರಲ್ಲಿ ದೇವ್ರು ನನಗೇನು ಪಾಠ ಇಟ್ಟು ಅಂತ ಮಾಡೋದು ಫಸ್ಟ್ ನಾವು ಸ್ವೀಕಾರ ಮಾಡ್ಬೇಕು. ಅಂದ್ರೆ ಆವಾಗ ನಮ್ಗೆ ಏನಾಗೋದು ಇದರಲ್ಲಿ ದೇವ್ರು ನಮ್ಮ ಹತ್ರ ಇದಂತ ಡೀಲಿಂಗ್ಸ್ ನಾವೇನ್ ಮಾಡ್ಕೊಳಕ್ ಸಾಧ್ಯ ಅರ್ಥ ಮಾಡ್ಕೊಳಕ್ಕೆ ಸಾಧ್ಯ. ಅಂದ್ರ ನೆಕ್ಸ್ಟ್ ಯಾರೋ ಓದ್ರಿ ಅಂತೀನಿ ಬೇರೆಯವರು ಓದಿ ಸರ್ ನೋಡ್ರಿ ನಾವ್ ಏನ್ ಹೇಳ್ತಾರೆ ಅಂದ್ರೆ ನಾವೆಲ್ಲರೂ ಪರ್ಫೆಕ್ಟ್ ಆಗಿದ್ದಿ ಏನ್ರಿ ಯಾವ ತರ ಆಡಮಿಕ್ ತರ ಪರ್ಫೆಕ್ಷನ್ ಆಗಿ ಇದ್ಬಿಟ್ಟಿದೆ ಅಂತಂದ್ರೆ ದೇವ್ರು ನಮಗೆ ಕೊಡೋಂತ ಒಂದು ಟೆಸ್ಟ್ ಅಲ್ಲಿ ನಾವೇನೋ ಫುಲ್ ಎಲ್ಲ ಪಾಸ್ ಆಗ್ಬಿಟ್ಟಿದೆ ಅಂತಂದ್ರೆ ದೇವ್ರಿಗೂ ನಮಗಿರಂತ ಒಂದು ಡೀಲಿಂಗ್ಸ್ ಇತ್ತಲ್ಲ ದೇವ್ರ ಮತ್ತೆ ಯಾವ ತರ ವ್ಯವಹಾರ ಮಾಡ್ತಲ್ಲ ಅದು ಟೋಟಲ್ ಡಿಫ್ರೆಂಟ್ ಆಗಿ ಏನಾಗ್ತಿತ್ತು ಇರ್ತಾ ಇತ್ತು ಇವಾಗ ಇರತ್ರ ಇರ್ತಾ ಇರಲ್ಲ ಅಂತ ಹೇಳ್ತಾರೆ. ಯಾವ ತರ ಅದೇನ್ ಹೇಳ್ತಾರೆ ಅಂದ್ರೆ ಹಂಗೇನೇ ಇದ್ದಿದ್ದ ಅಂತಂದ್ರೆ ದೇವ್ರ ಏನ್ ಮಾಡಿದಿರೋರು ದೇವ್ರ ನಮ್ಮ ಹತ್ರ ಏನ್ ಎದುರು ನೋಡಿರೋ ಅಂದ್ರೆ ಪರ್ಫೆಕ್ಷನ್ ಏನ್ ಮಾಡಿರೋದು ಯಾವಾಗ ಎದುರು ನೋಡ್ತಾ ಇದ್ರು ಹಂಗಿರ್ಬೇಕಾದ್ರೆ ಪರ್ಫೆಕ್ಷನ್ ಎದುರು ನೋಡ್ತಾ ಇದ್ದ ಪರ್ಫೆಕ್ಷನ್ ಆಗಿ ಇರೋದ್ರಿಂದ ದೇವ್ರ ನಮ್ಮಲ್ಲಿ ಯಾವ್ದೇ ರೀತಿ ಚಾಸ್ಟೈಸ್ಮೆಂಟ್ ಏನ್ ಮಾಡಕ್ ಹೋಗ್ತಾರಲ್ಲ ಕೊಡಕ್ ಹೋಗ್ತಾರಲ್ಲ ಯಾಕಂದ್ರೆ ಇನ್ನೇನು ಚಾಸ್ಟೈಸ್ಮೆಂಟ್ ಕೊಡೋದ್ ಅವಶ್ಯಕತೆ ಏನಿದೆ
ಅದ್ರಾ ಇಬ್ಬ ಒಬ್ಬ ಕಲ್ಲ ತೊಗೊಂಡು ಒಬ್ಬ ಡ್ರೆಸ್ ಮಾಡ್ತಾನೆ ಅಂತಂದ್ರೆ ಏನಕ್ಕೆ ಡ್ರೆಸ್ ಮಾಡ್ತಾನೆ ಆ ಕಲ್ಲು ಏನಾಗಬೇಕು ಒಂದು ಜಾಗದಲ್ಲಿ ಹೋಗಿ ಕರೆಕ್ಟಾಗಿ ಫಿಟ್ ಆಗಬೇಕು ಅಂತ ಬಿಲ್ಡಿಂಗ್ ನಲ್ಲಿ ಅದ್ರ ಕಲ್ಲೆಲ್ಲ ಫುಲ್ ಡ್ರೆಸ್ ಆಗ್ಬಿಟ್ಟಿದೆ ಬಿಲ್ಡಿಂಗ್ ಫಿಟ್ ಆಗ್ಬಿಟ್ಟಿದೆ ಸುಮ್ಮನೆ ತೊಗೊಂಡು ಆ ಕಲ್ಲ ಹೊಡಿತಾ ಇದ್ದಾನೆ ಅಂತದೆ ಆ ಕಲ್ಲು ಏನಾಗ್ಬಿಡ್ತದೆ ಹಾಳಾಗ್ಬಿಡ್ತದೆ ಅದ್ರ ಹಂಗಾದ್ರೆ ದೇವ್ರ ನಮ್ಮ ಹತ್ರ ಪರ್ಫೆಕ್ಷನ್ ಎದುರು ನೋಡಿ ನಾವು ಪರ್ಫೆಕ್ಷನೇ ಇದ್ದಿದ್ರೆ ದೇವ್ರ ನಮ್ಮ ತಿದ್ದಂತ ಅವಶ್ಯಕತೆನೆ ಇರ್ತಾ ಇರಲಿಲ್ಲ ಅಂತ ಹೇಳ್ತಾರೆ ಹಂಗಾದ್ರೆ ಚಾಸ್ಟೈಸ್ಮೆಂಟ್ ಇಲ್ದಿರೋದು ಏನಂತಾರೆ ಸರಿಯಲ್ಲ ಅಂದ್ರೆ ಹಂಗ ದೇವ್ರು ನಮ್ಮನ್ನ ಏನ್ ಮಾಡ್ತಿರ್ಬೇಕು ಯಾವ್ದೋ ರೀತಿಲಿ ಕರೆಕ್ಷನ್ಸ್ ಮಾಡ್ತಿರ್ಬೇಕು ನಾವೇನ್ ಮಾಡ್ತೀರಿ ಸಂಡೇ ಸಂಡೇ ಸಬ್ಜೆಕ್ಟ್ ಅಲ್ಲಿ ಕೇಳ್ತೀರಿ ಅದರ ಬ್ಯಾಬಿಲೋನ್ ಕೇಳ್ಬೇಕಾದ್ರೆ ಹೆಂಗ್ ಕೇಳ್ತಾರೋ ಗೊತ್ತಿಲ್ಲ ಅದರ ಜನರಲ್ ಆಗಿ ಕೇಳೋದು ಏನು ಅಂದ್ರೆ ಅಯ್ಯೋ ಇವತ್ತೇನು ಸಿಗ್ತದೆ ಇದ್ರಲ್ಲಿ ಏನು ಆಶೀರ್ವಾದ ಸಿಗ್ತದೆ ಅದರ ಈ ಆಶೀರ್ವಾದ ಮನೆ ತೊಗೊಂಡೋಗೋಣ ಇದೇ ನಮ್ಮ ಲೈಫಲ್ಲಿ ಇದೇ ತರ ಆಶೀರ್ವಾದಗಳು ಎದುರು ನೋಡೋಣ ಅವ್ನು ಡಿ ಆಂಗಲ್ ನೋಡ್ತಾರೆ ಇವಾಗ ನಮ್ಗೆ ಸತ್ಯ ತಿಳಿದ ಮೇಲೆ ನಾವೆಲ್ಲ ಯಾವ ತರ ಎದುರು ನೋಡ್ತಿದ್ರೆ ನಮ್ಗೆ ಆಗಿರೋಂಥ ಟ್ರಯಲ್ಸ್ ಅದರ ಇವೆಲ್ಲ ಯಾವ ತರ ಫೇಸ್ ಮಾಡಬೇಕು ಇದನ್ನ ಯಾವ ತರ ಪ್ರಾಕ್ಟಿಕಲ್ ಆಗಿ ಓವರ್ಕಮ್ ಮಾಡ್ಬೇಕು ಅದನ್ನೇ ಮಾಡೋದು ಸಬ್ಜೆಕ್ಟ್ ಅಲ್ಲಿ ಸ್ವೀಕಾರ ಮಾಡೋದು ಅದರ ಈ ವಾರ ಕೂಡ ಹೆಂಗಿತ್ತಲ್ಲ ಗಾಡ್ಲಿನೆಸ್ ಹೆಂಗೆ ಎಕ್ಸಸೈಸ್ ಮಾಡೋದು ಪ್ರಾಕ್ಟಿಕಲ್ ಆಗಿ ಹೆಂಗೆ ನಾವು ಕಾರ್ಯದಲ್ಲಿ ಏನ್ ಮಾಡೋದು ಗಾಡ್ಲಿನೆಸ್ ನೋಡ್ಸೋದ್ಬಿಟ್ಟು ಅನೇಕ ಎಕ್ಸಾಂಪಲ್ ಕೊಡ್ತೀವಿ ಏನಂದ್ರೆ ಈ ಇದ್ರ ಮುಖಾಂತರ ದೇವರೇ ಮಾಡ್ತಾರೆ ನಮ್ಮನ್ನ ಕರೆಕ್ಷನ್ ಮಾಡ್ತಾರೆ ಇವಾಗ ಪಾಠ ಕೇಳ್ಬೇಕಾದ್ರೆ ನಮ್ಗೆ ಏನಿಸ್ತದೆ ಹೌದಲ್ಲ ಈ ತರ ಮಿಸ್ಟೇಕ್ ನಾವೇನ್ ಮಾಡಿದಿರಿ ಮಾಡಿದಿರಿ ಅಂತ ಹೇಳ್ತಾರೆ ಅವಾಗ ನಾವೇನ್ ಮಾಡ್ಬೇಕು ಅಷ್ಟೇ ಅಲ್ರ ದೇವ್ರಿಗೆ ನೀ ಏನು ಎದುರು ನೋಡಲ್ಲ ಇದು ವಾಕ್ಯ ಕೊಡ್ತಾ ಇದ್ರೆ ಯಾರೋ ದೇವ್ರು ಕೊಡ್ತಾರೆ ಯಾರೋ ಮುಖಾಂತರ ಕರೆಕ್ಷನ್ಸ್ ಮಾಡ್ತಾರೆ ಎದುರು ಎಚ್ಚರಿಕೆ ತಿದ್ದೋದು ಯಾರೋ ರೀತಿ ಮಾಡ್ತಾರೆ ಅವಾಗ ನಾವೇನ್ ಮಾಡ್ಬೇಕು ಅಂತ ಎಸ್ ತಿದ್ಕೊಬೇಕು ಅಂತ ಮನ್ಸ್ ಬರ್ತಾರೆ ಗೊತ್ತಾ ಅದೇ ದೇವ್ರು ನೋಡೋದು ಅಲ್ರ ತಕ್ಕಂತ ಕಾರ್ಯದಲ್ಲಿ ಏನ್ ಮಾಡೋಕ್ಕಲ್ಲ ಪರ್ಫೆಕ್ಷನ್ ಇಮ್ಮಿಡಿಯೇಟ್ ನಾವು ನೋಡ್ಸೋದಕ್ಕೆ ಸಾಧ್ಯ ಇಲ್ಲ ಅಲ್ರ ಅದೇ ಎಕ್ಸಸೈಸ್ ಮಾಡ್ಬೇಕು ಅದೇ ಬಡದ ಹೇಳ್ದಲ್ಲ ಎಕ್ಸಸೈಸ್ ಮಾಡ್ಬೇಕು ಏನ್ ಮೀನಿಂಗ್ ಬೆಳಿಗ್ಗೆ ಎದ್ದು ಎಕ್ಸಸೈಸ್ ಮಾಡ್ತಾರೆ ನೋಡಿರ್ತೀನಿ ಅವ್ನು ಒಂದೇ ದಿನಕ್ಕೆ ಬಾಡಿ ಬಿಲ್ಡ್ ಮಾಡ್ಬಿಡ್ತಾನ ಅಲ್ರ ಡೇ ಬೈ ಡೇ ಮಾಡಿ ಮಾಡಿ ಅರುಣ್ ಬಾಡಿ ಬಿಲ್ಡಿಂಗ್ ಏನ್ ಮೆಡಿಸನ್ ತಗೊಳ್ತಾ ಆಯ್ತದಾ ಎಕ್ಸಸೈಸ್ ಮಾಡ್ಬೇಕು ಆ ತರ ಅಲ್ವರ ಆ ತರ ಚೆನ್ನಾಗಿ ಎಕ್ಸಸೈಸ್ ಮಾಡ್ಬೇಕೇನೋ ಒಂದಿನ ಇಟ್ ವಿಲ್ ಬಿ ಟೇಕ್ ಅ ಲಾಂಗ್ ಪೀರಿಯಡ್ ಹೋಗ್ತಾ ಏನಾಗ್ತಾ ಒಂದಿನ ಪರ್ಫೆಕ್ಷನ್ ಮಾಡ್ತಾರೆ ಇದೇ ತರ ನೇಮ್ ಮಾಡ್ಬೇಕು ಒಂದೊಂದೇ ಮಾಡ್ತಾ ಹೋಗ್ಬೇಕು ಅದು ಮಾಡಬೇಕು ಅಂದ್ರೆ ಏನು ದೇವ್ರ ನಮ್ ಕೂಡ ಅಂತ ಎಲ್ಲ ಒಂದು ಏನಂತ ಒಂದೊಂದು ರೀತಿಯಲ್ಲಿ ಅದಕ್ಕೆ ದೇವ್ರ ಮತ್ತೆ ಪರ್ಫೆಕ್ಷನ್ ಯಾವತ್ತೇ ಎಕ್ಸ್ಪೆಕ್ಟ್ ಮಾಡೋದಿಲ್ಲ ಆಮೇಲೆ ಅಲ್ವರ ನಮ್ಗೆಲ್ಲ ಏನಾಗಿದೆ ನಾವೆಲ್ಲ ಇಂಪರ್ಫೆಕ್ಟ್ ಅಂತ ನಮಗೂ ಗೊತ್ತು ದೇವ್ರಿಗೆ ಏನಾಗಿದೆ ಕ್ಲಿಯರ್ ಆಗಿ ಗೊತ್ತು ಮತ್ತು ಪರೀಕ್ಷಾ ಅವಧಿಯ ಅರ್ಥದಲ್ಲಿ ನಮ್ಮ ಪರೀಕ್ಷೆ ಅಭಿವೃದ್ಧಿ ಮತ್ತು ಅಂತಿಮ ಸಮರ್ಪಕತೆ ಇವುಗಳ ದೃಷ್ಟಿಯಲ್ಲಿ ನಮ್ಮ ನೂತನ ಹೃದಯಗಳು ನಮ್ಮ ನೂತನ ಚಿತ್ತಗಳು ರೂಪಾಂತರಗೊಂಡ ನಮ್ಮ ಮನಸ್ಸುಗಳು ಅಥವಾ ಆತ್ಮಗಳು ಮಾತ್ರವೇ ದೇವರಿಗೆ ಅಂಗೀಕಾರವಾಗಿದೆ ಪರ್ಫೆಕ್ಷನ್ ಅಲ್ಲ ದೇವರಿಗೆ ಅಂಗೀಕಾರ ಆಗೋದು ಯಾವ್ದಂದ್ರೆ ನಮ್ಮ ಒಂದು ಮನಸ್ಸು ಅಲ್ವರ ಇವಾಗ ಒಂದು ಏನೋ ಒಂದು ಒಂದು ತಪ್ಪು ಮಾಡಿದ್ಮೇಲೆ ನಮಗೆ ಒಂದು ಒಂದು ಇದಾಗಿದ್ಮೇಲೆ ನಾವೇನು ಮಾಡ್ತೀರಿ ಮನವರಿಕೆ ಆಗಿದ್ಮೇಲೆ ಹೌದಪ್ಪ ನೆಕ್ಸ್ಟ್ ಟೈಮ್ ಇನ್ನೊಂದ್ಸರಿ ಏನು ಮಾಡ್ಬಿಡ್ದು ಮಾಡ್ಬೇಕು ಒಂದು ದುಡುವಾಗ ಒಂದು ಫರ್ಮ್ ಡಿಸಿಷನ್ ಅಂತ ಇದೆ ಒಳ್ಳೆ ಮನಸ್ಸು ದೇವ್ರು ನಮ್ಮ ತಲೆ ನೋಡೋದೇನ್ರಿ ಎಲ್ಲ ಟ್ರಯಲ್ಸು ಡೇ ಟು ಮಾರ್ನಿಂಗಿಂದ ಹಿಡ್ದು ಅಲ್ಲ ಸಾಯಂಕಾಲ ಮಲ್ಕೋಬೇಕು ದೇವ್ರು ನೋಡೋವಂಥದ್ದು ಇದೆ ಅಲ್ಲ ಮನಸ್ಸಲ್ಲಿ ಎಷ್ಟಪ್ಪ ಎಫರ್ಟ್ಸ್ ಹಾಕ್ತಾರೆ ಯಾಕಂದರೆ ಮನಸ್ಸು ತುಂಬ ಏನಾಗ್ತದೆ ಹೃದಯ ತುಂಬಿ ಬಾಯಿ ಅದರ ಮಾತಾಡ್ತಾ ಅಂದ್ರೆ ಮನಸ್ಸಲ್ಲಿ ಇರ್ಬೇಕು ಮನಸ್ಸಲ್ಲಿ ಇದನ್ನೇ ನೆಕ್ಸ್ಟ್ ಕಾರ್ಯದಲ್ಲಿ ಬರೋದಕ್ಕೆ ಸಾಧ್ಯ ಅದು ಕಾರ್ಯದಲ್ಲಿ ಪರ್ಫೆಕ್ಟ್ ಆಗಿ ಬರಲ್ಲ ಬಿಡ್ರಿ ಅದರ ಏನಂದ್ರೆ ಸ್ವಲ್ಪನೇ ಹೇಳ್ತಾರೆ ಎಕ್ಸಸೈಸ್ ಮಾಡಿ ಅದರ ಆಮೇಲೆ ದೇವರ ಸಮರ್ಪಕತೆಯನ್ನು ಮತ್ತು ನಮ್ಮ ಸ್ವಂತ ಬಲಹೀನತೆಗಳನ್ನು ಅರ್ಥ ಮಾಡಿಕೊಳ್ಳುವ ಅನುಪಾತದಲ್ಲಿ ಮಾತ್ರವೇ ನಾವು ಹಲವೊಂದು ಮತ್ತು ಕಲಿಯಬೇಕಾದ ಮುಖ್ಯವಾದ ಪಾಠಗಳನ್ನು ಮೆಚ್ಚಿಕೊಳ್ಳಬಹುದು ಮತ್ತು ಪ್ರಯತ್ನಿಸುವ ಅನುಭವಗಳನ್ನು ನಾವು ದೇವರ ಸ್ವರೂಪವನ್ನು ಬೆಳೆಸಿಕೊಳ್ಳುವ ಸಲುವಾಗಿ ಹಾದು ಹೋಗಬೇಕಾಗುತ್ತದೆ ನೋಡೋಣ ಅದಕ್ಕೆ ನೋಡ್ಬೇಕು ನಮ್ಮ ಇಂಪರ್ಫೆಕ್ಷನ್ ಎಷ್ಟು ಅರ್ಥ ಮಾಡ್ಕೊಂತೀರೋ ಅಷ್ಟೊಂದ್ರಲ್ಲಿ ನಾವೇನಾಗ್ತೀರಿ ಫಾಸ್ಟ್ ಆಗಿ ಬೆಳೆಯೋದಕ್ಕೆ ಸಾಧ್ಯ ಅಲ್ವರ ಕೆಲವು ಜನಕ್ಕೆ ನಾವು ಈ ಸ್ಟೇಜಲ್ಲಿ ಇದ್ದೀರಿ ಅಂತ ನಮ್ಗೇನಾಗಲ್ಲ ಗೊತ್ತಾಗಲ್ಲ ಓ ಪರ್ಫೆಕ್ಟ್ ಆಗಿದ್ದೀರಿ ಬಿಡಪ್ಪ ನಮ್ಗೇನು ಕೊರತೆ ಇಲ್ಲ ಚೆನ್ನಾಗಿದ್ದೀರಿ ಅಂತ ಅನ್ಸ್ಬಿಟ್ರೆ ಏನಾಗುತ್ತೀರಿ ಅವಾಗ ಆವಾಗ ನೆಕ್ಸ್ಟ್ ಏನೋ ಬೆಳೆಸ್ಕೊಬೇಕು ಅಂತ ಏನನ್ಸದ ಅದಕ್ಕೆ ಹೇಳ್ತಾರ ಪ್ರಕಟಣೆ ಮೂರನೇ ಅಧ್ಯಾಯದಲ್ಲಿ ಬಾಬ್ರಾನ್ಗಳು ಬೇಕಾದ್ರೆ ನೀವು ತಣ್ಣಗೂ ಇಲ್ಲ ಬೆಚ್ಚಗೂ ಇಲ್ಲ ಬಾಯಿನೇ ಮಾಡ್ತೀರಿ ಹೋಗ್ಬಿಡ್ತೀನಿ ಅದರ ನೀನು ನೋಡೋಕೆ ಹೆಂಗಿದ್ಯಾ ಹಾಂ ನೀನು ಸಂಪನ್ನನಾಗಿದ್ಯಾ ನನ್ನಲ್ಲಿ ಯಾವುದು ಕೊರತೆ ಅಂತ ಹೇಳ್ಕೊಂತ ಯಾರು ನೋಡ್ಬೇಕು ನೀನು ದರಿದ್ರು ನಿನಗೆ ಕಣ್ಣು ಕಾಣಿಸ್ತಾ ಇಲ್ಲ ಅಂದ್ರ ನಿಂತ ವಸ್ತ್ರ ಇಲ್ಲ ಅಂತ ಏನು ಮಾಡ್ತಾರೆ ಅಲ್ಲಿ ಹೇಳ್ತಾರಲ್ಲ ಅಲ್ವರ ಆಮೇಲೆ ಆ ಒಂದು ಪ್ಯಾರಬಲ್ ಆಫ್ ದ ವೆಡ್ಡಿಂಗ್ ಗಾರ್ಮೆಂಟ್ ಅಂದ್ರ ಅವನೇನು ಮಾಡ್ತಾನೆ ಅವತಣಿ ಬರ್ಬೇಕಾದ್ರೆ ಬಟ್ಟೆ ಗಿಟ್ಟೆಲ್ಲ ಹಾಕೊಂಡು ಬರ್ತಾನೆ ಆಮೇಲೆ ಹೋಗ್ತಾ ಏನು ಮಾಡ್ತಾನೆ ಚೆನ್ನಾಗಿ ತಿಂದಮೇಲೆ ಬಟ್ಟೆನ ಏನು ಮಾಡ್ತಾರೆ ಯಾಕಪ್ಪ ಅಲ್ಲಿ ಬಟ್ಟೆ ಬಿಚ್ಚಕ್ಕೆ ನೆಸೆಸರಿ ಇತ್ತಾ ಏನು ಅದೇನು ತಪ್ಪೇ ಇಲ್ವಲ್ಲ ಹಾಕೊಂಡು ಇದ್ದಿದ್ದೆ ಮದುವೆ ಎಲ್ಲ ಮುಗಿಸು ಹೊರಗಡೆ ಬಂದ್ಮೇಲೆ ಏನು ಮಾಡ್ಬೇಕವನ ತುಂಬ ಬಿಚ್ಚಕ್ಕೆ ಹೋಯ್ತು ಒಡನೆ ಮಾಡ್ಬಿಟ್ಟ ಅಲ್ಲಿ ತೃಪ್ತಿ ಆಗ್ಬಿಟ್ಟ ಅದರ ಬಂದಿದ್ದ ಉದ್ದೇಶ ಏನಂಗಾರೆ ಸುಮ್ಮನೆ ಊಟ ಹೊಟ್ಟೆ ತುಂಬ ತಿನ್ಬೇಕು ಅಷ್ಟೇ ಸ್ಯಾಟಿಸ್ಫೈ ಆಗ್ಬಿಡ್ಬೇಕು ಅಷ್ಟೇ ಅದರ ಅದಕ್ಕೆ ಬಂದ
ಆಯ್ತಾ, ಯಾವಾಗ ಸ್ಯಾಟಿಸ್ಫೈ ಆಯ್ತಾ ಅಂದ್ರೆ ಯಾವಾಗ ಯೇಸು ಕೃಷ್ಣ ಎಲ್ಲ ಕೃಪೆಗಳೆಲ್ಲ ಬರ್ಬೇಕಾಯ್ತಾ ಅದೆಲ್ಲ ಹೊಂದ್ಕೊಂಡ್ಬಿಟ್ರ ಮುಗಿದೋಯ್ತು ಅಷ್ಟೇ ಕೆಲಸ. ಇವರು ವಾಪಸ್ ರೆಸಿಪ್ರೋಕೇಟ್ ಮಾಡೋಂತ ಒಂದು ಇದೆ ಇಲ್ಲ, ಅದಕ್ಕೆ ನೋಡ್ಬೇಕು ಏನಂತಾರೆ. ಬಟ್ಟೆ ಬಿಚ್ಚಾಗ ಸೆಲ್ಫ್ ಕಾನ್ಫಿಡೆನ್ಸ್ ಬಂದ್ಬಿಡ್ತು. ಅಂದ್ರೆ ಅದೇ ಥರ ಸೆಲ್ಫ್ ಕಾನ್ಫಿಡೆನ್ಸ್ ಯಾವಾಗ ಬರ್ತದ ಅವಾಗ ನಾವು ಯಾವ ಲೆಕ್ಕಕ್ಕೆ ಅಂತಂದ್ರೆ ದೇವ್ರ ದೃಷ್ಟಿಗೆ ಅಂತ ಕೆಲಸಕ್ಕೆ ಬರೋದಿಲ್ಲ ಅಲ್ವ. ಆಮೇಲೆ ನೆಕ್ಸ್ಟ್ ನೆಕ್ಸ್ಟ್ ಪ್ಯಾರಾಗ್ರಾಫ್ ಬ್ಯೂಟಿಫುಲ್ ಟೆಂಪಲ್ ಕಟ್ತಾವ್ರೆ. ಯಾವ ತರ ಟೆಂಪಲ್? ಸೊಲೊಮನ್ ಕಾಲದಲ್ಲಿ ಕಟ್ಟಿರೋ ಒಂದು ಟೆಂಪಲ್ ಅದರ. ಆಮೇಲೆ ದೇವರ ಗುಡಾರದಲ್ಲಿ ಈ ಒಂದು ವಿಲ್ಡರ್ನೆಸ್ ಅಲ್ಲಿ ಕಟ್ಟಿರೋ ಟೆಂಪಲ್ ಅದೆಲ್ಲ ಕಟ್ಟಿದ್ದೇನಿಕ್ಕೆ ಅಂದ್ರೆ ದೇವ್ರಿಗೂ ಮತ್ತೆ ಮನುಷ್ಯರಿಗೆ ಒಂದು ಸಂಧಾನ ಅಟೋನ್ಮೆಂಟ್ ಮಾಡೋದಕ್ಕೆ. ಅದರ ದೇವ್ರಿಗೂ ಮತ್ತೆ ಮನುಷ್ಯನಿಗೆ ಪಾಪದಿಂದ ದೂರವಾಗಿರೋದನ್ನ ಹತ್ರ ಸೇರಿಸೋದಕ್ಕೆ ದೇವ್ರು ಮಾಡಿದಂತ ಒಂದು ಏರ್ಪಾಡು ಅಂದ್ರೆ ಟ್ಯಾಬರ್ನಾಕಲ್ ಅರೇಂಜ್ಮೆಂಟ್. ಅದರ ಇದೇ ತರ ಫ್ಯೂಚರ್ ಅಲ್ಲಿ ಇಡೀ 1000 ಏಜ್ ಎಲ್ಲ ಜನಗಳನ್ನ ದೇವ್ರ ಕಡೆ ಸೇರ್ಸೋದಕ್ಕೋಸ್ಕರ ದೇವ್ರು ಮಾಡ್ತಾ ಅರೇಂಜ್ಮೆಂಟ್ ಏನಂದ್ರೆ ಅದೇ ಟ್ಯಾಬರ್ನಾಕಲ್ ಅಂದ್ರೆ ಕ್ರೈಸ್ಟ್ ಹೆಡ್ ಅಂಡ್ ದ ಬಾಡಿ. ಇವ್ರು ಏನ್ ಮಾಡ್ತಾರೆ ದೇವ್ರು ಇವಾಗ ಸಿದ್ಧ ಮಾಡ್ತಾರೆ ಒಂದು ಟೆಂಪಲ್ ಥರ ಇವ್ರನ್ನ ಡೆವಲಪ್ಮೆಂಟ್ ಏನು ಮಾಡ್ತಾರೆ ಏನು ಕರೀತಾರೆ ಏನಕ್ಕೆ ಅಂದರೆ ನೆಕ್ಸ್ಟ್ ಇಡೀ ಲೋಕ ಜನಗಳೆಲ್ಲ ಇವ್ರ ಮುಖಾಂತರ ಯಾರನ್ನ ಅಪ್ರೋಚ್ ಮಾಡಲಿ ದೇವ್ರನ್ನ ಅಪ್ರೋಚ್ ಮಾಡಲಿ ಅಂತ. ಅಂದ್ರೆ ಆ ಟೆಂಪಲ್ ಹೆಂಗಿರ್ಬೇಕು ನೋಡಿ ಹೇಳ್ತಾರೆ ನೆಕ್ಸ್ಟ್. ಈ ಸಮಸ್ತ ಆದರ್ಶವು ಅದರ ಮುಖ್ಯವಾದ ಮೂಲೆಗಳಾಗಿರುವ ಪರಲೋಕದಲ್ಲಿ ಹಾಕಲ್ಪಟ್ಟಿರುವ ಶ್ರೇಷ್ಠ ಕಲ್ಲಾಗಿರುವ ಕರ್ತನಾದ ಯೇಸು ಕ್ರಿಸ್ತನ ಪ್ರತಿತ್ವದಲ್ಲಿ ಪ್ರತಿನಿಧಿಸಲ್ಪಟ್ಟಿವೆ. ಸೊ ಇದನ್ನ ದೇವರ ಒಂದು ಪ್ಲಾನ್ ಏನು ಅದರ ಈ ಆಲಯ ಹೆಂಗಿರ್ಬೇಕು ಅಂದರೆ ಇದು ಒಂದು ಕಾರ್ನರ್ ಸ್ಟೋನ್ ಇದೆ ಗೊತ್ತಾ, ಈ ಫೌಂಡೇಶನ್ ಸ್ಟೋನು. ಈ ಫೌಂಡೇಶನ್ ಸ್ಟೋನ್ ಥರನೇ ಇಡೀ ಟೆಂಪಲ್ ಬರಬೇಕು ಅಂತ ಯಾರು ಪ್ಲಾನ್ ಅಂತೆ? ದೇವ್ರ ಪ್ಲಾನ್ ಅಂತೆ. ಅದರ ಹಂಗಾರೆ ಈ ಕಾರ್ನರ್ ಸ್ಟೋನ್ ಎಲ್ಲ ಹಾಕೋರೆ ಅದರ ಶಿರಸ್ಸಾಗಿರುವ ಕ್ರಿಸ್ತನೊಂದಿಗೆ ಕಟ್ಟಲ್ಪಡುವಂತೆ ಆತ್ಮನ ಮೂಲಕ ದೇವರ ವಾಸಸ್ಥಾನವಾಗಲು ದೇವರಿಂದ ಅಂಗೀಕಾರ ಹೊಂದುವವರಿಗೆ ಯಾವುದು ಉತ್ತಮವಾದುದೆಂದು ನಾವು ನೋಡಬಹುದು. ಅದನ್ನ ಸೊ ಅಲ್ಲಿ ಸರಿ ಹಿಂದೆ ಬಂತು ಅಂದ್ರೆ ಲೇಡಿ ಇನ್ ಹೆವೆನ್ ಅಂತ ಹೇಳ್ತಾರೆ ಅದರ. ಇಟ್ಸ್ ಚೀಫ್ ಕಾರ್ನರ್ ಸ್ಟೋನ್ ಅಂಡ್ ಟಾಪ್ ಸ್ಟೋನ್ ಲೇಡಿ ಇನ್ ಹೆವೆನ್. ಪರಲೋಕದಲ್ಲಿ ಮಾಡೋದು ದೇವರಿಂದ ಅಂದ್ರೆ ಅಂದ್ರೆ ಈ ಆಲಯನ ಕಟ್ತಾರೆ ದೇವ್ರು ಹೆಂಗ್ ಕಟ್ತಾರೆ ಅಂದ್ರೆ ಕೆಳಗಡೆ ಬೇಸ್ಮೆಂಟ್ ಇಂದ ಕಟ್ತಾ ಇಲ್ಲ, ಹೆಂಗ್ ಕಟ್ತಾರೆ ಮೇಲೆಯಿಂದ ಕಟ್ತಾರೆ ಅಂತ. ಅಂಗಡಿ ಅಂದ್ರೆ ಈ ಶೇಪ್ ಅಲ್ಲಿ, ಪಿರಮಿಡ್ ಶೇಪ್ ಅಲ್ಲಿ ಅಂದ್ರೆ ಅಂದ್ರೆ ಮೇಲೆ ಚೀಫ್ ಕಾರ್ನರ್ ಸ್ಟೋನ್. ಈ ಹೆಂಗೆ ಕಾರ್ನರ್ ಸ್ಟೋನ್ ಹೆಂಗೆ ಯಾವ ತರ ಒಂದು ಶೇಪ್ ಅಲ್ಲಿ ಇದೆಯೋ ಇದೇ ಶೇಪ್ ಅಲ್ಲಿ ಏನಾಗ್ಬೇಕು ಎಲ್ಲ ಇವಾಗ ಫಿಟ್ ಆಗ್ಬೇಕು ಅಂದ್ರೆ ಆ ಶೇಪ್ ಅಲ್ಲಿ ಫಿಟ್ ಆಗೋದಿಕ್ಕೇನೆ ಇವಾಗ ಎಲ್ಲಾರು ಏನ್ ಮಾಡ್ತಾರೆ ಇವಾಗ ಆ ಶೇಪ್ಗೆ ತರೋದಿಕ್ಕೆ ಮಾಡ್ತೀವಿ. ಇವಾಗ ಚಿಲ್ ಮಾಡ್ಕೊಂಡು ಬರ್ತಾರೆ ಬರ್ತಾರೆ ಅಂದ್ರೆ ಪ್ಯೂರಿಫಿಕೇಶನ್ ಮಾಡ್ಕೊಂಡು ಕಟ್ ಮಾಡ್ಕೊಂಡು ಟ್ರಿಮ್ ಮಾಡ್ಕೊಂಡು ಬರ್ತಾರಂತೆ. ಹ್ಮ್ ಆಮೇಲೆ ನಮ್ಮ ಒರಟು ಸ್ವಭಾವದ ಕಾರಣ ಈ ದೇವಾಲಯದ ಶ್ರೇಷ್ಠ ಕಲ್ಲಿನ ಮೇಲೆ ಚಿತ್ರಿತವಾಗಿರುವ ಕೃಪಾಭರಿತವಾದ ಶೈಲಿಯೊಂದಿಗೆ ಸಾಮರಸ್ಯವಿಲ್ಲದಿರುವುದನ್ನು ಗ್ರಹಿಸುತ್ತೇವೆ. ಒಂದು ವೇಳೆ ನಾವು ಹಾರೈಸಿದಂತೆ ದೇವರ ಕೃಪೆಯಿಂದ ಆ ದೇವಸ್ಥಾನಕ್ಕೆ ಯೋಗ್ಯರಾಗಿ ಅದರಲ್ಲಿ ಒಂದು ಸ್ಥಾನ ಪಡೆದುಕೊಳ್ಳಬೇಕಾದಲ್ಲಿ ಆ ಮಟ್ಟಿನ ಚೇಲಿಕೆ ಮತ್ತು ಒಳಪಿಸುವಿಕೆಯ ನಮಗೆ ನೋಡ್ರೆ ಅದೇ ನೋಡ್ಬೇಕಾದ್ರೆ ಇವಾಗ ನಾವೆಲ್ಲರೂ ಎಂತ ಕಲ್ಲು ಅಂತ ಹೇಳ್ತಾರೆ ಅಂದ್ರೆ ಎಲ್ಲ ವರ್ಟಿಕಲ್ಗಳು ಅಲ್ವರ ಏನ್ ಶೇಪ್ಲೆಸ್ ಅದರ ಫಾರ್ಮ್ ಇಲ್ಲ ಶೇಪು ಇಲ್ಲ ಅಲ್ವರ. ಇವಾಗ ಆ ಶೇಪ್ಲೆಸ್ ರಫ್ ಆಗಿರೋಂತ ಕಲ್ಗೆ ಆ ಸ್ಮೂತ್ ಮಾಡ್ಬೇಕು, ಏನ್ ಮಾಡ್ಬೇಕು ಭಯಂಕರ ಏನ್ ಮಾಡ್ಬೇಕು ಇವಾಗ ಪೆಟ್ಕೊಡ್ಬೇಕು ಅದರ ಭಯಂಕರ ಪೆಟ್ಕೊಡ್ಬೇಕು ಅಂದ್ರೆ ಅದ್ ನೀಟಾಗಿ ಸ್ಮೂತ್ ಆಗಿ ಅಂತ ಹಿಂಗೆ ಸ್ಟಾರ್ಟ್ ಆಗಿ ಮಾಡ್ಬೇಕು ಅಂದ್ರೆ ತುಂಬಾ ಎಫರ್ಟ್ಸ್ ಏನ್ ಮಾಡ್ಬೇಕು ಹಾಕ್ಬೇಕು. ಆಕ್ಚುಲಿ ಈ ಕಲ್ನ ಈ ಸ್ಮೂತ್ ಆಗಿ ಫ್ಲಾಟ್ ಆಗಿ ಮಾಡ್ತಾರೆ ಗೊತ್ತಾ, ಅದನ್ನ ಆಕ್ಚುಲಿ ಒಂದು ಕಟ್ಟಿಂಗ್ ಮಿಷಿನ್ ಇದೆ ಅಂತೆ. ಇವಾಗ ಸೌದನ್ನ ಕಟ್ ಮಾಡ್ಬೇಕಾದ್ರೆ ಏನ್ ಮಾಡ್ತಾರೆ ಒಂದು ಗರ್ಗಾಸ ಯೂಸ್ ಮಾಡ್ತಾರೆ. ಇದೇ ತರ ಗರ್ಗಾಸ ಕಲ್ಲು ಕಟ್ ಮಾಡಕ್ಕೆ ಇದೆ ಅಂತೆ, ಆ ಕಲ್ಲನ್ನ ಕಟ್ ಮಾಡೋಕ್ಕೆ ಆ ಗರ್ಗಾಸ ಉಪಯೋಗಿಸ್ಕೊಂಡೆ ಮಾಡೋದಂತೆ. ಏನ್ರಿ ಅದು ಇವಾಗೆಲ್ಲ ಮಿಷಿನ್ ಬಂದ್ಬಿಡೈತೆ. ಆ ಕಲ್ಲಲ್ಲಿ ಏನ್ ಮಾಡೋದ್ರೆ ಅಷ್ಟು ಒಂದು ಏನಂತಾರೆ ಪರ್ಫೆಕ್ಷನ್ ಅಲ್ಲಿ ಚಿಸಲ್ ಮಾಡೋರು ಕಲ್ಲಲ್ಲಿ ಕೆತ್ತ ನೋಡಿರ್ತೀನಿ ಸುತ್ತಕ್ಕೆ ತೊಗೊಂಡು ಉಳಿ ತೊಗೊಂಡು ಅದೇ ಏನ್ ಮಾಡೋದ್ ಪರ್ಫೆಕ್ಷನ್ಗೆ ಅದನ್ನ ಕೆತ್ತವ್ರಂತೆ. ಅಂದ್ರೆ ಆ ರೀತಿ ಎಷ್ಟು ಏಟ್ ಬಿಡ್ಬೇಕು ಅಂದ್ರೆ ಎಷ್ಟೆಲ್ಲ ಏನ್ ಮಾಡ್ಬೇಕು ಶೇಪ್ ತೆಗಿಬೇಕು ಅಂದ್ರೆ ಈಸಿನ ಅದಕ್ಕಿಂತ ಅಷ್ಟೊಂದು ಕಷ್ಟವಾದಂತ ಅದಕ್ಕೆ ನೋಡ್ಬೇಕಂತ ಹೇಳ್ತಾರೆ. ನಮ್ಮಲ್ಲಿರೋಂತ ಒಂದು ಏನ್ ಹೇಳ್ತಾರೆ ಆ ಒಂದು ಇಂಪರ್ಫೆಕ್ಷನ್ ಆ ಒಂದು ಇದನ್ನ ಗ್ರಹಿಸ್ಕೊಂಡಾಗ ನಮ್ಗೆ ಗೊತ್ತಾಗ್ತಾರೆ ನಮ್ಗೆ ಎಷ್ಟೆಷ್ಟು ಏಟ್ ಬಿಡ್ಬೇಕು ಅಂತ. ಅದ್ರ ಹಂಗಾರೆ ಏನ್ ಮೀನಿಂಗು ಒಂದಲ್ಲ ಒಂದು ರೀತಿಯಲ್ಲಿ ದೇವರು ನಮ್ಗೆ ಏಟ್ಗಳು ಕೊಡ್ತಾರೆ ಅಂದ್ರೆ ಏನ್ ಮೀನಿಂಗು
ನಮ್ಮನ್ನ ಪರ್ಫೆಕ್ಷನ್ ದೇವ್ರ ಮಾಡ್ತಾರೆ ತರ್ತಾವ್ರೆ. ಅದಕ್ಕೆ ನಾವು ದುಃಖನೇ ಪಡಕ್ ಹೋಗ್ಬಾರ್ದು. ಅಂದ್ರೆ ಅಂತ ಏನಾಯ್ತು ಅಂದ್ರೆ ತುಂಬ ಏನ್ ಮಾಡ್ತಾವ್ ದೇವ್ರಿಗೆ ಸಂತೋಷ ಪಡ್ಬೇಕು ಅಂದ್ರೆ, ಯಾಕೆಂದ್ರೆ ದೇವ್ರ ನಿಮ್ಗೆ ಮಾಡ್ತಾರೆ ಆ ತರ ಒಂದು ಮಹಿಮೆಯ ಸ್ಥಾನಕ್ಕೆ ನಮ್ದು ಏನ್ ಮಾಡ್ತಾವ್ರೆ ಸಿದ್ಧ ಮಾಡ್ತಾವ್ರೆ ಅಂತ. ಆಮೇಲೆ ಪರೀಕ್ಷೆ ಮಾಡುವವನಾಗಿದ್ದಾನೆ. ಇದನ್ನು ಆ ಭವ್ಯವಾದ ಮಹಾಕಲ್ಲು ಸಹ ತಪ್ಪಿಸಿಕೊಳ್ಳಲಾಗಲಿಲ್ಲ. ಯೇಸು ಕ್ರಿಸ್ತನೇ ಅದನ್ನ ತಪ್ಪಿಸಿಕೊಳ್ಳಕ್ಕಾಗಲಿ, ಮತ್ತೆ ಫೌಂಡೇಶನ್ ಕಾರ್ನರ್ ಸ್ಟೋನೇ ಅವ್ರನ್ನ ಏನ್ ಮಾಡಕ್ಕಾಗಿಲ್ಲ. ಅವರೇ ದೇವರು ಒಂದು ಏಟ್ ಕಳೆದ್ರೆ ತಪ್ಪಿಸ್ಕೊಳಕ್ ಸಾಧ್ಯ ಇಲ್ಲ. ಅಂದ್ರೆ ಇನ್ ನಾವೆಲ್ಲ ತಪ್ಪಿಸ್ಕೊಬೇಕು ಅಂದ್ರೆ ಅವ್ರೆಂತ ಕಲ್ಲು ಅಂದ್ರೆ ಸ್ಮೂತ್ ಕಲ್ಲು, ಪಾಪ ಸಾಫ್ಟ್ ಆಗಿದ್ರು ಅಲ್ವರ. ನಾವೆಂತ ಕಲ್ಲು ವರ್ಟಿಕಲ್. ಇವಾಗ ಅವ್ರಿಗೆ ಅಷ್ಟೆಲ್ಲ ಜಾಸ್ತಿ ನೋಡ್ಬೇಕು, ನಮಗೆ ಬರ್ಬೇಕಾ ಬೇಡ, ನಮಗೂ ಲೀಗಲ್ ಆಗಿ ನೋಡ್ಬೇಕಂದ್ರೆ ನಮಗೂ ಬರ್ಲೇಬೇಕು ಅಂತ ಹೇಳ್ತಾರೆ. ಆಮೇಲೆ ನಮಗೆ ಕೆಳಮಟ್ಟಿನ ಕಷ್ಟ ಮತ್ತು ವಿರೋಧಗಳಿರುವ ಇಕ್ಕಟ್ಟಾದ ಮಾರ್ಗವನ್ನು ಗುರುತಿಸದೆ ಹೋದಲ್ಲಿ ನಾವು ಯಾವುದೇ ಸಂಕಷ್ಟಗಳು ಪರೀಕ್ಷೆಗಳು ಮುಂತಾದವುಗಳಿಲ್ಲದೆ ನೆಲೆಯಾಗುವುದಾದಲ್ಲಿ ದೇವರ ಆ ಮಂದಿರದ ಜೀವವುಳ್ಳ ಕಳ್ಳುಗಳಾದ ತಮ್ಮ ಮಕ್ಕಳೊಂದಿಗೆ ವ್ಯವಹರಿಸುವಂತೆ ನಮ್ಮ ಸಂಗಡ ವ್ಯವಹರಿಸುತ್ತಿಲ್ಲವೆಂದು ನಾವು ಖಚಿತವಾಗಿ ತಿಳಿದುಕೊಳ್ಳಬಹುದು. ಖಚಿತವಾಗಿ ಏನ್ ಮಾಡೋದವ್ವ ತಿಳ್ಕೊಬಹುದು. ಅಂದ್ರೆ ನಮ್ಮ ಲೈಫ್ ಅಲ್ಲಿ ಏನಿರ್ಬೇಕಂದ್ರೆ ಏನಂತಾರೆ ಡಿಫಿಕಲ್ಟೀಸ್, ಅಡ್ವರ್ಸಿಟೀಸ್ ಅಂದ್ರ ಅಫ್ಲಿಕ್ಷನ್ಸ್, ಟ್ರಯಲ್ಸ್, ಯಾವುದೋ ಒಂದು ರೀತಿಲಿ ಏನಾಗಿರ್ಬೇಕು, ಕೊರತೆಗಳು ದೇವ್ರ ಮಕ್ಕಳಿಗೆ ಇದ್ದೇ ಇರ್ಬೇಕು. ಹೆಂಗೆ ಅಂತಂದ್ರೆ ಇಸ್ರೇಲ್ಗಳಿಗೆ ಮನ್ನಾ ಕೊಡೋರು ಅದರ ಆ ಮನ್ನಾ ಹೆಂಗಿತ್ತಾಯ್ತು ಅಂದ್ರೆ ಅವತ್ತಿನ ದಿನಕ್ಕೆ ಅವತ್ತಷ್ಟೇ, ತಿರ್ಗಾ ನಾಳೆಕೇನಂತೆ ವಾಪಸ್ ದೇವ್ರದ ಎದುರು ನೋಡ್ಬೇಕಾಯ್ತು ಅವ್ರು ಅದರ ಪ್ರತಿ ದಿನ ಏನ್ ಮಾಡುದು ದೇವ್ರ ಹತ್ರ ಎದುರು ನೋಡ್ತಾರೆ. ಈ ತರ ಪ್ರತಿ ನಿತ್ಯ ನಾವೇನ್ ಮಾಡ್ಬೇಕು ದೇವ್ರ ಹತ್ರ ಹೊಸ ಹೊಸ ಕೃಪೆಗಳು. ಅದರ ನಿನ್ನೆ ಒಂದು ಟ್ರಯಲ್ ಬಂತು ಅಂದ್ರೆ ನಾಳೆ ಅದೇ ಬರ್ತದ, ಇಲ್ಲ ನಾಳೆ ಬೇರೆ ಬರ್ತದೆ. ಅದರ ತಿರ್ಗಾ ನಾಳೆ ಬಂತು ಅಂದ್ರೆ ನಾಳೆ ಈಗ ತಿಂದಂತ, ಯಾಕಂದ್ರೆ ಅದನ್ನ ಒಂದು ಜಯಿಸಿರ್ತೀರಿ, ಅದನ್ನ ಒಂದು ಪಾಠ ಕಲ್ತಿರ್ತೀರಿ. ನೆಕ್ಸ್ಟ್ ಏನ್ ಮಾಡ್ತಾರೆ ದೇವ್ರು ಒಂದೊಂದೇ ಪರ್ಫೆಕ್ಷನ್ಗೆ ಪರ್ಫೆಕ್ಷನ್ಗೆ ಪರ್ಫೆಕ್ಷನ್ ಏನ್ ಮಾಡ್ತಾರೆ ಒಂದಲ್ಲ ಒಂದು ರೀತಿಲಿ ಅನುಭವದಲ್ಲಿ ದೇವರ ಮಕ್ಕಳಿಗೆ ಏನ್ ಮಾಡ್ತಾರೆ ದೇವ್ರ ಆತನ ಪದವಿಗೆ ಸಿದ್ಧ ಮಾಡ್ತಾನೆ ಇರ್ತಾರೆ. ಆಮೇಲೆ ನಮಗೆ ನಮ್ಮ ಅಂಗೀಕಾರದ ಮತ್ತು ಸಿದ್ಧತೆಯ ಸಾಕ್ಷ್ಯವಾದ ಕೊರತೆ ಇದೆ. ನಮ್ಮ ಪರಿಸ್ಥಿತಿಯು ಈ ರೀತಿಯಲ್ಲಿದೆ ಎಂಬ ಗ್ರಹಿಕೆಯು ನಮಗೆ ಏಕೆ ಉಪದ್ರವಗಳು ಮತ್ತು ಕೇಡುಗಳು ಉಂಟಾಗುತ್ತಿಲ್ಲ ಎಂದು ವಿಚಾರಿಸಲು ಕರ್ತನ ಬಳಿಗೆ ಖಂಡಿತವಾಗಿ ಕಳಿಸಬಹುದಾಗಿದೆ. ಮತ್ತು ನಾವು ಇನ್ನೂ ಆತನ ನಂಬಿಕೆಯಲ್ಲಿ ಇದ್ದೇವೋ ಇಲ್ಲವೋ ನೋಡಿರಿ. ಮತ್ತು ನಾವು ಕರ್ತನ ಹೆಜ್ಜೆ ಜಾಡಿನಲ್ಲಿ ನಡೆಯಲು ಇನ್ನೂ ಪರಿಶ್ರಮಿಸುತ್ತಿದ್ದೇವೋ ಇಲ್ಲವೋ ಹಾಗೂ ಆತನ ಚಿತ್ತಕ್ಕೆ ನಾವು ಇನ್ನೂ ಸಂಪೂರ್ಣವಾಗಿ ಪ್ರತಿಷ್ಠಿಸಿಕೊಂಡಿದ್ದೇವೋ ಇಲ್ಲವೋ ಎಂದು ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳುವಂತೆ ಮಾಡುತ್ತದೆ. ಆದರೆ ಈ ಚಾಲಿಕೆ, ಒಳಪಿಸುವಿಕೆ, ತೊರೆದು ಹಾಕುವಿಕೆ, ಶಿಸ್ತು, ಕಷ್ಟ ಸಂಕಟಗಳು ಇವೇ ಮುಂತಾದವುಗಳು ನಮಗೆ ಉಂಟಾಗುತ್ತಿದ್ದರೆ ನಾವು ಅವುಗಳನ್ನು ತಾಳ್ಮೆಯಿಂದ, ಸಂತೋಷದಿಂದ, ಮೆಚ್ಚುಗೆಯಿಂದ ಸಹಿಸಿಕೊಳ್ಳಬೇಕು. ಇವುಗಳು ನಮ್ಮ ತಂದೆಯ ಪ್ರೀತಿಯ ಸಾಕ್ಷಿಗಳಾಗಿದ್ದು ಆತನ ಪೂರ್ಣ ಒಡಂಬಡಿಕೆಗನುಸಾರವಾಗಿ ಆತನ ಮಹಾಕರೆಯನ್ನು ಹೊಂದಿಕೊಳ್ಳುವಂತೆ ಮಾಡುವ ಅತ್ಯಗತ್ಯವಾಗಿದೆ. ಮತ್ತು ನಾವುಗಳು ದೇವರ ಮಕ್ಕಳಾಗಿದ್ದೇವೆ, ಮಕ್ಕಳಾಗಿದ್ದರೆ ಬಾಧ್ಯರಾಗಿದ್ದೇವೆ. ದೇವರಿಗೆ ಬಾಧ್ಯರು ಹೇಗೆಂದರೆ ಕ್ರಿಸ್ತನಿಗೆ ಸಂಭವಿಸಿದ ಬಾಧೆಗಳಲ್ಲಿ ನಾವು ಪಾಲುಗಾರರಾಗುವುದಾದರೆ ಆತನ ಮಹಿಮೆಯಲ್ಲಿಯೂ ಪಾಲುಗಾರರಾಗುವೆವು. ರೋಮನ್ಸ್ 8:17 ಅದರ ಅದೇ ನೋಡ್ಬೇಕಂದ್ರೆ ಹೇಳ್ತಾರೆ ನಾವು ದೇವ್ರ ಮಕ್ಕಳಾಗಿದ್ದೀವಿ ಅಂತ ಅಂದ್ಬಿಟ್ಟು ಇದೇ ಸಾಕ್ಷಿ. ದೇವ್ರ ಮಕ್ಕಳಾಗಿದ್ರೆ ಅಂದ್ರೆ ಬಾಧ್ಯಸ್ಥರು ಅಂದ್ರ ಯಾವ್ದಿಗೆ ಬಾಧ್ಯಸ್ಥರು ದೇವ್ರ ಅಬ್ರಾಹ್ಮ ಮಾಡಿದಂತ ವಾಗ್ದಾನ ಅಂದ್ರ ಅಬ್ರಾಹ್ಮಿನ ಸಂತತಿ ಮುಖಾಂತರ ಎಲ್ಲರನ್ನ ಆಶೀರ್ವಾದ ಮಾಡ್ತೀವಿ. ಆ ವಾಗ್ದಾನಕ್ಕೆ ನಾವೇನಾಗಿದ್ರಿ ಬಾಧ್ಯರು ಅಂದ್ರ ಅದೇ ನೋಡ್ಬೇಕಾದ್ರೆ ಆತರ ಒಂದು ಬಾಧ್ಯರಾಗ್ಬಿಟ್ರ ಅಂದ್ರೆ ಕ್ರಿಸ್ತನ ಜೊತೆಗೆ ನಾವು ಆಳ್ವಿಕೆ ಮಾಡ್ತಿಂತ ಒಂದು ಗ್ಯಾರಂಟಿ. ಅದೇ ಹೇಳ್ತಾರಲ್ಲ ನೀವು ಕ್ರಿಸ್ತನ ಜೊತೆ ಹಿಂಸೆಗಳನ್ನ ಸಹಿಸ್ಕೊಳ್ಳೋದಾಗಿದ್ರೆ ಅವ್ರ ಸಂಗಡ ನಾನು ಹೇಳ್ಬೋದು ಆಳ್ವಿಕೆನ ಮಾಡ್ಬೋದು. ಅದರ 2 Corinthians 13:5 ನೋಡಿ, 2 Corinthians 13:5 ನೋಡ್ರ ಅದಿಗೆ ಹೇಳ್ತಾರೆ ಕ್ರಿಸ್ತನ ನಂಬಿಕೆಯಲ್ಲಿ ಇದಿರೋ ಇಲ್ಲ ಅಂತಂದ್ಬಿಟ್ಟು ನೀವೇನ್ ಮಾಡಿ ನಿಮ್ಮನ್ನ ಪರೀಕ್ಷಿಸ್ಕೊಳ್ಳಿ. ಅದರ ಸುಮ್ಮನೆ ನಂಬಿಕೆ ಐತೆ ಅಂತಂದ್ಬಿಟ್ರೆ ಆಯ್ತದ? ಅದರ ಹೆಂಗೆ ನಾವು ಪರೀಕ್ಷಿಸ್ಕೊಬೇಕು ಹಿಂಗೆ ಅದರ ಹೆಂಗೆ ಅಂತಂದ್ರೆ ನಮ್ಮ ಲೈಫಲ್ಲಿ ಕ್ರಿಸ್ತನ ನಿಮಿತ್ತವಾಗಿ ದೇವರು ನಮ್ಮನ್ನ ಯಾವ ರೀತಿ ನಮ್ಗೆ ಏನ್ ಮಾಡ್ತಾರೆ
ಕರೆಕ್ಷನ್ಸ್ ಕರೆಕ್ಷನ್ಸ್ ಮಾಡ್ತಾರೆ ಯಾವ ರೀತಿ ನನ್ನ ಸಿದ್ಧಿಗೆ ತರ್ತಾವ್ರೆ ಅಂತಂದ್ಬಿಟ್ಟು ಅಂದ್ರೆ ಇದೇ ಸೈನ್ ಏನಂದ್ರೆ ನಾವು ದೇವ್ರಿಗೆ ಏನ್ ಮಾಡ್ತಾ ಇದೆ ಒಂದು ಮಕ್ಕಳಾಗಿದ್ದೀರಿ ಅಂತಂದ್ಬಿಟ್ಟು ಅದರ ಸೊ ನೆಕ್ಸ್ಟ್ ಪ್ಯಾರಾಗ್ರಾಫ್ ಏನ ಬೇರೆ ಓದ್ತೀರಾ ದ ಸ್ಪಿರಿಟ್ಸ್ ಡಿಫರೆನ್ಸ್ ಆಫ್ ಅಡ್ಮಿನಿಸ್ಟ್ರೇಷನ್ ದೇವರು ನಿಮ್ಮನ್ನು ಮಕ್ಕಳೆಂದು ನಡೆಸುತ್ತಾನೆ ತಂದೆಯಿಂದ ಶಿಕ್ಷೆ ಹೊಂದದ ಮಗನಲ್ಲಿ ಮಕ್ಕಳೆಲ್ಲರೂ ಹೊಂದುವ ಶಿಕ್ಷೆಯು ನಿಮಗುಂಟಾಗದಿದ್ದರೆ ನೀವು ಆದರದಿಂದ ಹುಟ್ಟಿದವರೇ ಹೊರತು ಪುತ್ರರಲ್ಲ ನೋಡ್ರ ಅದು ಹೇಳ್ತದೆ ದೇವರಿಂದ ನಮಗೆ ಶಿಕ್ಷೆ ಬರಲಿಲ್ಲ ಅಂತಾರೆ ನಾವೇನಂತೆ ನಾವು ಹೇಳ್ತಾರೆ ದೇವರು ಮಕ್ಕಳೇ ಅಲ್ಲ ಅಂತ ಅಂದ್ಬಿಡ್ತಾರೆ ಅಲ್ವರ ಅಂದ್ರೆ ನಾವು ದೇವರಿಗೆ ಏನಾಗಿಲ್ಲ ದೇವರಿಗೆ ನಾವು ಹುಟ್ಟಿದವರಲ್ಲ ಅಂತ ಅಂದ್ಬಿಡ್ತಾರೆ ಅದರ ಹಂಗೇ ಏನಂತಾರೆ ಬೇರೆ ಒಬ್ಬ ಹೇಳ್ತಾರೆ ಇವ್ರಿಗೆ ಅಂತ ಅಂದ್ಬಿಟ್ಟು ಅಲ್ವರ ಇವಾಗ ಒಬ್ಬ ಪುರುಷ ಆಗಲಿ ಇಬ್ರು ಹೆಂಡತಿನ ಮದುವೆ ಮಾಡ್ಕೊಂಡಿರ್ತಾರಂತೆ ಆ ಒಂದು ಮೊದಲನೇ ಹೆಂಡತಿಗೆ ಹುಟ್ಟಿರಂತ ಒಂದು ಮಗುನ ಅವರ ಎರಡನೇ ಹೆಂಡತಿ ಹೆಂಗ್ ನೋಡ್ಕೊಂತಾರೆ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಅದರ ನೋಡ್ಕೊಂತಾರೆ ಚೆನ್ನಾಗೆ ಅಯ್ಯೋ ಹೆಂಗ್ರೆ ಹಾಳಾಗೋಗ್ಲಿ ಬಿಡು ನಮ್ಗೆ ಅಂತ ಅಂದ್ಬಿಟ್ಟು ಅದರ ಶಿಕ್ಷಣೆ ಮಾಡಕ್ ಹೋಗಲ್ಲ ತಾಯಿ ಆಗಿದ್ರು ಮಲ್ ತಾಯಿ ಆಗಿದ್ರು ಅದರ ಅರೆ ತಂದೆ ಆದ್ರೆ ಏನ್ ಮಾಡೋದ್ರೆ ಇಬ್ರಿಗೂ ಅದೇ ತರ ನೋಡ್ಬೇಕಂದ್ರೆ ದೇವ್ ನಮ್ಗೆ ಶಿಕ್ಷೆ ಮಾಡ್ತಾ ಇದ್ರೆ ನಾವೇನ್ ಮಾಡಕ್ ಸಂತೋಷ ಪಡ್ಬೇಕು ಓ ದೇವ್ರು ಶಿಕ್ಷೆ ಮಾಡ್ತಾರೆ ನಾ ಇನ್ನ ಏನಾಗಿದೆ ದೇವ್ರ ಮಗನಾಗಿ ಇದೀನಿ ದೇವ್ರ ಒಂದಲ್ಲ ಒಂದ್ ರೀತಿಲಿ ಏನ್ ಮಾಡ್ತಾರೆ ನನಗೆ ತಿಂತಾ ಇದ್ದಾರೆ ಅಂತಂದ್ಬಿಟ್ಟು ಆಮೇಲೆ ಈ ಲೋಕದ ಮೇಲೆ ಸಂಕಟಗಳು ತೊಂದರೆಗಳು ಬರುತ್ತಿರುತ್ತವೆ ದೇವ ಭಕ್ತರ ಮೇಲೆಯೂ ಅವುಗಳು ಬರುತ್ತವೆ ಆದರೆ ಇವುಗಳು ತಂದೆ ದೇವರ ಚಿತ್ತಕ್ಕೆ ಮತ್ತು ಕಾರ್ಯಗಳಿಗೆ ತಮ್ಮನ್ನು ಪೂರ್ಣವಾಗಿ ಪ್ರತಿಷ್ಠೆಪಡಿಸಿಕೊಂಡಿರುವವರ ಹೊರತಾಗಿ ಅನ್ಯರಿಗೆ ಮಕ್ಕಳ ತನವೆನಿಸುವುದಿಲ್ಲ ನೋಡ್ರ ಲೋಕದಲ್ಲೂ ಎಲ್ಲರಿಗೂ ಕಷ್ಟ ಸಂಕಟ ಐತಪ್ಪ ಹಂಗಂದ್ರೆ ಅವ್ರು ದೇವ್ರ ಮಕ್ಕಳಾಗ್ಬಿಟ್ಟಾರೆ ಇಲ್ಲ ಅಂದ್ರೆ ಇದು ಯಾರಿಗೆ ಮಾತ್ರ ಅನ್ವಯಿಸ್ತದೆ ದೇವ್ರ ಮಕ್ಕಳಿಗೆ ಮಾತ್ರ ಅಂದ್ರೆ ದೇವ್ರ ಹತ್ರ ಒಡಂಬಡಿಕೆ ಮಾಡ್ಕೊಂಡವ್ರಿಗೆ ಮಾತ್ರ ಅದರ ನಿಮಿತ್ತವಾಗಿ ಅವ್ರ ಜೀವಿತದಲ್ಲಿ ಏನೆಲ್ಲ ಒಂದು ಅನುಮತಿ ಕೊಡ್ತಾರೋ ಲೋಕದಲ್ಲಿ ಕೊಡೋ ರೀತಿನೇ ಇದು ಒಂದು ಸಾಕ್ಷಿ ಅಂತ ಹೇಳ್ತಾರೆ ಅಂದ್ರೆ ನಾವೇನಾಗಿದ್ರೆ ದೇವ್ರ ಮಕ್ಕಳಾಗಿದ್ರೆ ಹೇಳ್ತಾರೆ ಅದೇ ನೋಡ್ಬೇಕಾದ್ರೆ ಹೇಳ್ತಾರೆ ಫಸ್ಟ್ ಕೊರಿಂಥಿಯನ್ಸ್ 10 ಚಾಪ್ಟರ್ ಅಲ್ಲಿ ಹೇಳ್ಬೇಕಾದ್ರೆ ನಮಗೆ ಹೇಳ್ತಾರೆ ತಾಳಕ್ಕಾಗದಿರೋ ಶೋಧನೆ ದೇವ್ರ ಯಾವತ್ತೋ ಕೊಡೋದಿಲ್ಲ ಅಂದ್ರೆ ಆಮೇಲೆ ಹೇಳ್ತಾರೆ ಅಲ್ಲಿ ಅಂದ್ರೆ ಬರ್ಬೇಕಾಗಿರೋ ಶೋಧನೆ ಹೊರತು ಬೇರೆ ಯಾವ ಶೋಧನೆ ದೇವ್ರೇ ಮಾಡೋದಿಲ್ಲ ನಿಮ್ಗೆ ಬರ ಮಾಡೋದಿಲ್ಲ ಅಂತ ಹೇಳ್ತಾರೆ ಯಾವ ಶೋಧನೆ ಅದು ಬರೋ ಏನಂದ್ರೆ ಬರ್ಬೇಕಾಗಿರೋ ಶೋಧನೆ ಹೊರತು ನಿಮ್ಮ ನಿಂಗ ಲೋಕದಲ್ಲಿ ಎಲ್ಲರಿಗೂ ಯಾವ ಶೋಧನೆ ಇದೆಯೋ ಇದೇ ಶೋಧನೆ ನಮ್ಗೇನಾಗ್ತದೆ ಬರ್ತದೆ ಆದ್ರೆ ಒಂದು ಡಿಫ್ರೆನ್ಸ್ ಏನು ಅಂದ್ರೆ ಅವ್ರಿಗೆ ತಾಳದಿಕ್ಕೆ ಏನ್ ಮಾಡೋದು ದೇವ್ರು ಶಕ್ತಿ ಕೊಡೋದಿಲ್ಲ ಆ ಶೋಧನೆ ಬರ್ತಾ ಇರ್ಬೇಕು ತಪ್ಪಿಸ್ಕೊಡಕ್ ಮಾರ್ಗ ಏನ್ ಮಾಡಲ್ಲ ಸಿದ್ಧ ಮಾಡೋದು ಅದ್ರೆ ನಮ್ಗೆ ಮಾಡೋರೆ ಎರಡು ಅಡ್ವಾಂಟೇಜ್ ಕೊಡ್ತಾರೆ ಅದ್ರ ಅದಕ್ಕೆ ನಮಗೂ ಅವ್ರಿಗಿರಂತ ಡಿಫ್ರೆನ್ಸ್ ನಮ್ಮಲ್ಲಿ ಏನು ಶೋಧನೆ ಕೊಡ್ಬೇಕು ಏನ್ ಮಾಡ್ತಾ ಇದ್ರೆ ಎಷ್ಟು ಅದನ್ನ ಸಹಿಸ್ಕೊಬಹುದು ಅಷ್ಟೇ ಏನ್ ಮಾಡ್ತಾರೆ ದೇವ್ರು ನಮ್ಗೆ ಕೊಡ್ತಾರೆ ಮಿತಿ ಮೀರಿ ಏನ್ ಮಾಡ್ಕೊಳ್ಳೋದು ನಮ್ಗೆ ಅಲ್ವರ ಕೊಡೋದಿಕ್ಕೆ ಹೋಗೋದಿಲ್ಲ ಅದರ ಆ ಕಲ್ಲಿಗೆ ಎಷ್ಟು ಇಟ್ಕೊಡ್ಬೇಕು ಅಂತ ಯಾರಿಗೆ ಚೆನ್ನಾಗಿ ಗೊತ್ತು ದೇವ್ರಿಗೆ ಗೊತ್ತು ಅಲ್ವರ ಇವಾಗ ದ್ರಾಕ್ಷಿ ಬಳ್ಳಿ ಬೆಳಿತೈತೆ ಚೆನ್ನಾಗಿ ಬೆಳಿತೈತೆ ಓ ಎಲ್ಲ ಕಡೆ ಫಲಗಳು ಬಿಡ್ತೈತೆ ಇನ್ನ ಫಲ ಬಿಡ್ಲಿ ಅಂತಂದ್ಬಿಟ್ಟು ಎಲ್ಲ ಎಲೆ ಕಟ್ ಮಾಡ್ಬಿಟ್ರೆ ಬೆಳಿಗ್ಗೆ ಏನಾಗಲ್ಲ ಫಲನೇ ಇರೋದು ಅದರ ಅದಕ್ಕೆ ಯಜಮಾನ್ ಗೊತ್ತು ಎಷ್ಟು ಟ್ರಿಮ್ ಮಾಡ್ಬೇಕು ಅಂತ ಕರೆಕ್ಟ್ ಆ ಟೆಂಡ್ರಿಲ್ಸ್ ಬೆಳಿತಾ ಇರ್ತಾರೆ ಹಿಂಗೆಲ್ಲ ಸುತ್ಕೊಂಡು ಹೋಗೋದು ಓ ಇದು ಎಲ್ಲ ಕಡೆ ಹೋಗ್ಬಿಡ್ತಾರೆ ಅಂದ್ಬಿಟ್ಟು ಎಲ್ಲ ಕಟ್ ಮಾಡಾಕ್ಬಿಟ್ರೆ ತಪ್ಪಕ್ಕೆ ಇರ್ತಾರೆ ಹಂಗೆ ಬಿದ್ದೋಗ್ಬಿಡ್ತೀವಿ ಎಷ್ಟು ಶುದ್ಧ ಮಾಡ್ಬೇಕು ಯಾರು ಗೊತ್ತು ದೇವ್ರಿಗೆ ಗೊತ್ತು ಅಂದ್ರೆ ಯಾವ ಟೈಮಲ್ಲಿ ಯಾವ ಇದನ್ನ ಶುದ್ಧ ಮಾಡ್ಬೇಕು ಅದನ್ನೇ ಅಷ್ಟೇ ಏನ್ ಮಾಡ್ತಾರೆ ಶುದ್ಧ ಮಾಡ್ತಾರೆ ಅಲ್ವರ ಒಂದ್ ಕಡೆ ಎಲ್ಲ ಬಳ್ಳಿ ಬೆಳಿತಾ ಇರ್ತಾರೆ ಅಂತಂದ್ರೆ ಆ ಬಳ್ಳಿ ಎಲ್ಲಿವರೆಗೂ ಹೋಗ್ಬೇಕು ಅಲ್ಲಿವರೆಗೇನೆ ಇದಕ್ಕಿಂತ ಫರ್ದರ್ ಹೋಗ್ಬೇಕು ಅಂದ್ರೆ ಆ ಯಜಮಾನ್ ಇಲ್ಲೇ ಕಟ್ ಮಾಡ್ಬಿಡ್ತಾನ ಇಲ್ಲ ಅಲ್ವರ ಒನ್ ಟೈಮ್ ಅಲ್ಲಿ ಎಲ್ಲಿ ಕಟ್ಕೊಳಕ್ ಅಲ್ಲೇ ಅದೇ ತರ ಒಂದ್ ಡೆವಲಪ್ಮೆಂಟ್ ಅಷ್ಟೇ ಒಂದ್ ಕಾಲದವ್ರಿಗೆ ಏನ್ ಮಾಡ್ತಾರೆ ದೇವ್ರು ನೋಡ್ತಾರೆ ಅದರ ಯಾವಾಗ ದೇವ್ರ ಮಾರ್ಗದಿಂದ ತಪ್ಪು ಹೋಗ್ತದೋ ಅವಾಗ ಏನ್ ಮಾಡೋದು ದೇವ್ರು ನಮ್ಮನ್ನ ಅವಾಗ ನಮ್ಮನ್ನ ಶುದ್ಧ ಮಾಡ್ತಾರೆ ಕರೆಕ್ಷನ್ ಅಲ್ವರ ಆಮೇಲೆ ಆತ್ಮ ಮತ್ತು ದೇವರ ವಾಕ್ಯವು ಆತನ ಮಕ್ಕಳಿಗೆ ಮಾತ್ರವೇ ಸಾಕ್ಷಿ ಎನಿಸುತ್ತದೆ ದೇವರ ಕುಟುಂಬದಲ್ಲಿ ತೊರೆದು ಹಾಕುವಿಕೆ ಮತ್ತು ದಂಡನೆಗಳು ಒಂದೇ ತೆರನಾಗಿರುವುದಿಲ್ಲ ನೋಡ್ರ ದೇವರ ಕುಟುಂಬದಲ್ಲಿ ಏನ್ರೇ ಶುದ್ಧ ಮಾಡೋದು ಅದರ ಏನಂದ್ರೆ ಪರ್ನಿಂಗ್ಸ್ ಅಂತ ಹೇಳ್ತಾರೆ ಆಮೇಲೆ ಪರ್ನಿಂಗ್ಸ್ ಅಂಡ್ ಚಾಸ್ಟನಿಂಗ್ಸ್ ಇನ್ ದ ಲಾರ್ಡ್ಸ್ ಫ್ಯಾಮಿಲಿ ಆಲ್ವೇಸ್ ನಾರ್ ಆರ್ ದ ಪರ್ನಿಂಗ್ಸ್ ಅಂಡ್ ಚಾಸ್ಟನಿಂಗ್ ದ ಲಾರ್ಡ್ಸ್ ಫ್ಯಾಮಿಲಿ ಆಲ್ವೇಸ್ ದ ಸೇಮ್ ಎರಡು ಒಂದೇ ಅಲ್ಲ ಅಂತ ಹೇಳ್ತಾರೆ ಅಥವಾ ಎಲ್ಲಾರ್ಗು ಒಂದೇ ತರ ಏನಾಗೋದಿಲ್ಲ ಬರೋದಿಲ್ಲ ಅಂತ ಹೇಳ್ತಾರೆ ಅದೇ ಅರ್ಥ ಏನೋ ನೆಕ್ಸ್ಟ್ ಹೇಳ್ತಾರೆ ನೋಡಿತೀನಿ ಈ ಲೋಕದ ಮಕ್ಕಳಿಗೆ ವಿವಿಧ ರೀತಿಯ ಮತ್ತು ಮಟ್ಟದ ಶಿಸ್ತಿನ ಅಗತ್ಯತೆ ಇರುವಂತೆ ದೇವರ ಮಕ್ಕಳಿಗೂ ಸಹ ಇರುತ್ತದೆ ನೋಡ್ರ ಎಂತ ದೇವ್ರ ಮಕ್ಕಳಿಗೂ ಕೂಡ ಇರ್ತಾರೆ ಇದೇ ತರ ಅಲ್ರ ಇವಾಗ ಎಲ್ಲಾ ಮಕ್ಳಿಗೂ ಎಲ್ಲಾ ತರ ಶಿಕ್ಷೆ ಕೊಡ್ತಾರ ಇಲ್ಲ ಅದರ ಒಬ್ಬೊಬ್ರಿಗೆ ಏನ್ ಮಾಡ್ತಾರ ಒಂಥರ ಶಿಕ್ಷೆ ಸ್ಕೂಲಲ್ಲಿ ಎಂತಾರೆ ಮಕ್ಳು ಇರ್ತಾರಂದ್ರೆ 50 ಜನ ಇರ್ತಾರೆ 50 ಜನ ಮಕ್ಳಿಗೆ ಒಂದೇ ಶಿಕ್ಷೆ ಕೊಡ್ತಾರ ಅಂದ್ರೆ ಇಲ್ಲ ಅದರ ಒಬ್ಬೊಬ್ರಿಗೆ ಏನ್ ಮಾಡ್ತಾರೆ ಅವ್ರ ತಕ್ಕಂತೆ ಅದರ ಅವ್ನ ಯಾವ ತರ ಒಂದ್ ಲೆವೆಲ್ ಅಲ್ಲಿ ಮಿಸ್ಟೇಕ್ ಮಾಡಿದಾರ ಆ ಲೆವೆಲ್ ಅಲ್ಲಿ ಏನ್ ಮಾಡ್ತಾರ ಅವ್ಗೆ ಶಿಕ್ಷೆ ಕೊಡ್ತಾರೆ ಅದರ ಎಲ್ಲರಿಗೂ ಒಂದೇ ಕೊಡ್ತಾರ ಕಾಮನ್ ಇಲ್ಲ ಅದರ ಹೆಂಗೆ ನೋಡಿ ಹೇಳ್ತಾರೆ ನೆಕ್ಸ್ಟ್
ಕೆಲವರಿಗೆ ಒಪ್ಪಿಕೊಳ್ಳದಿರುವ ನೋಟವೇ ಸಾಕಾಗುತ್ತದೆ. ನೋಡಿದ್ರೆ ಏನಂತಾರೆ, ಕೆಲವು ಜನಕ್ಕೆ ಮಕ್ಕಳಿಗೆ ಹೆಂಗಿರ್ತಾ ಅಂದ್ರೆ ಏನಂತಾರೆ ಡಿಸ್ಅಪ್ರೂವಲ್, ಒಂದು ಲುಕ್ ಕೊಟ್ರೆ ಸಾಕು ಏನಾಗ್ಬಿಡ್ತಾರೆ, ಓಹೋ ತಿತ್ಕೊಂಡ್ಬಿಡ್ತಾರೆ, ಓಹೋ ಹೌದಪ್ಪ ಓ ಏನಾಗ್ಬಿಟ್ಟಿದೆ, ಓ ನಾನು ತಪ್ಪು ಮಾಡ್ಬಿಡ್ತೀನಿ, ಅದಕ್ಕೆ ನಮ್ಮ ಅಪ್ಪ ಏನ್ ನೋಡ್ತಾರೆ, ಹಿಂಗೆ ಹಿಂಗ್ ನೋಡ್ತಾರೆ, ನಮ್ಮ ಅಮ್ಮ ಹಿಂಗ್ ನೋಡ್ತಾರೆ, ಇದೆಲ್ಲ ಏನ್ ಮಾಡ್ತಾರೆ ತಿಳ್ಕೊಂಡ್ಬಿಡ್ತವೆ. ಅದರ ಕೆಲ ಜನ ಮಕ್ಳುಗಳು ಹಿಂಗ್, ಕೆಲ ಜನ ಮಕ್ಳು ಹೆಂಗಿರ್ತಾವ ಅಂದ್ರೆ ಇವ್ರು ಪಾಂಟಿ ಅಂತ ನೋಡ್ಕೊಂತಾರೆ ನಮಗೆ ಏನಾಗ್ಬೇಕೈತೆ ಅಂತ ಏನ್ ಮಾಡ್ತಾರೆ, ಇವ್ರಲ್ಲಿ ಲುಕ್ ಕೊಟ್ರೆ ಇವ್ರು ಏನ್ ಮಾಡೋದು ಇನ್ನೊಂದು ಲುಕ್ ಕೊಡೋದು ಅಲ್ವರ. ಇದು ಕೆಲವು ಜನಕ್ಕೆ ಏನಾಗ್ತದೆ, ಇದು ಮಕ್ಳುಗಳಿಗೆ ವರ್ಕೌಟ್ ಆಗ್ಬಿಡ್ತದೆ. ಅದರ ಅದಕ್ಕೆ ಕೆಲವು ಜನ ಹೇಳ್ತಾರೆ ಅಂತ ನಮ್ಮ ನಮ್ಮ ಇದು ಅಂದ್ರೆ ಜೋಯಲ್ ಅಲ್ವ, ತಾತ ಹಿಂಗ್ ನೋಡಿದ್ರೆ ಮುಗ್ದೋಯ್ತು ಸುಮ್ಮನೆ ತಪ್ಪಿಸ್ಬಿಡಿ ಅದರ ಆ ತರ ಒಂದು ಎಕ್ಸಾಂಪಲ್ ಅಲ್ಲ. ನಮ್ಮ ಮಗನ್ಗೆ ನಾವೊಂದು ಲುಕ್ ಕೊಟ್ರೆ ಅವನೇ ಒಂದು ಲುಕ್ ಕೊಡ್ತಾನೆ ಅಲ್ವರ. ಕೆಲವು ಜನಕ್ಕೆ ಏನಾಗಲ್ಲ ವರ್ಕೌಟ್ ಆಗಲ್ಲ, ಕೆಲವು ಜನಕ್ಕೆ ಏನಾಯ್ತದೆ ವರ್ಕೌಟ್ ಆಗ್ಬಿಡ್ತಾರೆ. ಅದರ ಇದೆ ಏನಂತಾರೆ ಒಂದು ಏನಂತಾರೆ ಅದೇ ತರ ಕೆಲವು ಜನ ಮಕ್ಳಿಗೆ ದೇವ್ರ ಸುಮ್ಮನೆ ಲೈಟ್ ಆಗಿ ಗಣಸ್ ಹಾಕ್ಬಿಡ್ತಾಯ್ತು ವಚನ ಮುಖ ಹತ್ರ. ಓ ಫಸ್ಟ್ ಇದ್ಕೊಂಡ್ಬಿಡ್ತಾರ ಯಾಕಪ್ಪ, ಯಾಕಂದ್ರೆ ಇದ್ರಲ್ಲಿ ಲುಕ್ ಅಲ್ಲೆಲ್ಲ ತಿಳ್ಕೊಂಡ್ರೆ ನೆಕ್ಸ್ಟ್ ತಗೊಂಡ್ಬಿಡ್ತಾರಲ್ಲ ಬೆತ್ತ. ನೆಕ್ಸ್ಟ್ ಆಮ ನೋಡಿ, ಹ ನೋಡ್ರಾ ಇಂಥವ್ರಿಗೆ ಹೆಂಗಿರ್ತಾರೆ ಅಂದ್ರೆ ಅಟ್ಲೀಸ್ಟ್ ಏನ್ ಮಾಡ್ಬೇಕು, ಯಾವ ಬೈದ್ರೆ ಹೇಳ್ಬೇಕು. ಕೆಲವು ಜನ ಇರ್ತಾರೆ ಲೈಟ್ ಆಗಿ ಹೇಳಕ್ ಹೇಳ್ಬಿಡ್ತಾರೆ ಅದರ, ಹಿಂಗ್ ಕೆಲವು ಜನ ಹೆಂಗಿರ್ತಾರೆ ಅಂದ್ರೆ ಆ ಮನಸಾಕ್ಷಿ ವರ್ಕೇ ಆಗಲ್ಲ ಅತ್ಲಗೆ. ಅದೇ ಹೇಳ್ತಲ್ಲ ಮನಸಾಕ್ಷಿನ ಹೇಳ್ತಾರೆ ಬರೇ ಉಳ್ಳವರಾದ್ರು ಅಂತ. ಅದರ ಮನಸಾಕ್ಷಿ ಇವನ್ ಸುಚ್ಬೇಕು, ಇವ್ರ ಮನಸಾಕ್ಷಿ ಸುಚ್ಬಿಟ್ಟು ಬರೀ ಮಾಡ್ಬಿಡ್ತಾರೆ. ಅದರ ಅದು ಅದು ಫೀಲಿಂಗೇ ಇಲ್ಲ, ಅದು ವರ್ಕೇ ಆಗ್ಲಾಗಲ್ಲ ಅಂತ ಓದ್ತೀನಿ ಅಂತ ಡೆಡ್ ಬಾಡಿ ತಿರ್ತದೆ. ಅದರ ಅದು ಎದ್ ನಿಂತ್ಕೊಬೇಕು, ಅದು ಏನೋ ಕೆಲಸ ಮಾಡ್ಬೇಕು ಅಂದ್ರೆ ಏನಂದ್ರು ತುಂಬಾ ಭಾರಿ ಕೆಲಸ ಅಂದ್ರೆ ಪಾಪ. ಅದೆಲ್ಲ ಕೆಲವು ಜನಕ್ಕೆ ಏನಾಗಲ್ಲ, ಅದೇ ಯಾಕಂದ್ರೆ ಅವ್ರು ಬೆಳೆದ ವಾತಾವರಣ ಹಂಗೆ ಅಂದ್ರೆ ಹಂಗ್ ಬೆಳ್ಕೊಂಡ್ಬಿಡ್ತಾರೆ, ಏನ್ ಮಾಡೋಕ್ಕಾಗಲ್ಲ. ಅದಕ್ಕೆ ಕೆಲವು ಜನಕ್ಕೆ ಲೈಟ್ ಆಗಿ ಹೇಳೋ ಏನಾಗಲ್ಲ, ಅದು ಸಾಕಾಗಿರ್ತಾರೆ. ಹಿಂಗ್ ಕೆಲವು ಜನಕ್ಕೆ ಓ ಏನ್ ಹೇಳಿದ್ ಎತ್ತು ಬಿಟ್ಟು ಹೇಳೋದು ಕೂಡ ಏನಾಗಲ್ಲ, ಅದು ಅದು ಮನ್ಸಿಗೆ ಹೋಗಲ್ಲ. ಪೀಟರ್ಗೆ ಹೆಂಗಿತ್ತು ಅಂದ್ರೆ ಯೇಸು ಕ್ರಿಸ್ತನ ಡಿನೈ ಮಾಡಿದ್ರೆ ಒಂದ್ಸಲ ಲುಕ್ ಕೊಟ್ರಪ್ಪ ಮುಗಿದೋಯ್ತು ಅಷ್ಟೇ. ಓ ನಾನು ಮಾಡಿದ ದೊಡ್ಡ ಮಿಸ್ಟೇಕ್ ಅಂತ ಪೀಟರ್ ಏನ್ ಮಾಡಿದ್ರು, ರಿಪೇರ್ ಮಾಡ್ಕೊಂಬಿಟ್ಟು. ಅದೇ ಜೂಡಾಸ್ಗೆ ಕಿಸ್ ಕೊಡ್ಬೇಕು, ಏನಪ್ಪ ನನ್ನ ಮನುಷ್ಯಕ್ಕೆ ಬಂದ ಕಿಸ್ ಕೊಟ್ಟು ನೀನು ಮೋಸ ಮಾಡ್ತಾ ಇದ್ರೆ ಅವ್ರಿಗೆ ಫೀಲಿಂಗ್ ಏನ ನೋಡ್ರಿ ಇದ್ದೀನಿ. ಅದರ ಅದೇ ರಿಯಾಕ್ಷನ್ ಏನಾಗಿಲ್ಲ ಅವ್ರಿಗೆ, ಯಾಕಂದ್ರೆ ಅವ್ರಿಗೆ ರಿಯಲೈಸ್ ಆಗಿಲ್ಲ. ಅದರ ಆ ಒಂದು ಆ್ಯಂಗಲ್ ಅವ್ರು ಏನ್ ಮಾಡಿಲ್ಲ, ಅವರು ತಿಂಕೆ ಮಾಡಕ್ ಹೋಗಿಲ್ಲ. ಅವ್ರಿಗೆ ಯಾವ ರಿಯಲೈಸ್ ಆಯ್ತು, ಯಾವಾಗ ಯೇಸು ಕ್ರಿಸ್ತನ್ ಎಲ್ಲ ಕರ್ಕೊಂಬಂದು ಎಲ್ಲ ಫೇಸ್ ಟು ಫೇಸ್ ಉಳಿ ಕೆನಗ ನೋಡಿದ್ರು ಅವಾಗ ಏನಾಯ್ತು, ಓಹೋ ಮಾಡ್ಬಿಟ್ಟು ಮಿಸ್ಟೇಕು. ಅಂದ್ರೆ ಅವಾಗ ಯಾವಾಗ ಮನಸ್ಸು ಅಂತ ಅದೇನ್ ಪ್ರಯೋಜನ. ಅದರ ತುಂಬಾ ಆತರ ನೋಡ್ಬೇಕಾದ್ರೆ ಒಬ್ಬೊಬ್ಬ ಶಿಷ್ಯನ್ಗಳಿಗೆ ಎಂತ ದೇವ್ರ ಕುಟುಂಬದಲ್ಲಿ ಒಂದೊಂದು ತಿಳಿ ಮಾಡಕ್ ಇವಾಗ ದಂಡನೆಗಳು. ಅದರ ತಾವಿ ನಿನ್ಗೆ ಏನಾಗಿತ್ತು ದೇವ್ರು ಹೇಳತ್ತ ಒಂದು ಚಿಕ್ಕ ಮಾತು ಅದರ ಅಂದ್ರೆ ಆ ಮನುಷ್ಯ ಯಾರಪ್ಪ ನೀನೇ ಅಂತ ಇಷ್ಟ ಫಸ್ಟ್ ರಿಪೇಟ್ ಆಗ್ಬಿಟ್ಟು ಸರ್ಟ್ ಆಗ್ಬಿಟ್ಟು ದೇವ್ರಿಗೆ ಯಾವ್ದು ಧೈರ್ಯ ಮಾಡಿ ತಪ್ಪು ಕ್ಷಮಿಸ್ಬಿಡು ಅಂತ ಅಷ್ಟೇ. ಅದು ಫ್ರ್ಯಾಂಕ್ ಆಗೋ ಅದರ ಇನ್ನು ಸೌಲೆ ಹೇಗಿದೆ, ನಾನೇನ್ ಮಾಡಿದೆ, ನಾನು ಕರೆಕ್ಟಾಗಿ ಮಾಡಿದ್ನಲ್ಲ, ನಂದೇನು ತಪ್ಪೇ ಇಲ್ಲ, ನಾನು ನೀತಿ ನ್ಯಾಯ ಮಾಡ್ತಾರೆ ವಾದ ಮಾಡಕ್ ಹೋಗ್ತಾನೆ ಅದರ. ಅದೇ ಏನ್ ಮಾಡ್ದ ದೇವ್ರು, ಸರಿಯಪ್ಪ ಆಯ್ತು ಸಂತೋಷ ನೀತಿ ವಾದ ಮಾಡ್ತೀಯಾ ದೇವ್ರ ಅಂತ ಅಡುಗೆ ಮಾಡಕ್ಕೆ ಹೋಗಿಲ್ಲ. ಯಾಕೆ ಇವನ್ ಅಡುಗೆ ಮಾಡೋದು ಏನ್ ಮಾಡ್ತಾನೆ ತಿರ್ಗಾ ಇದನ್ನೇ ಏನ್ ಮಾಡ್ತಾರೆ, ಇನ್ನ ಆಟ ಸಾಕ್ಸ್ಬಿಟ್ಟು ಆಟ ಸಾಕ್ಸಕ್ ಹೋಗ್ಬಿಡ್ತಾ ಅದಕ್ಕೆ ಹೇಳ್ಬಿಟ್ರಲ್ಲ ನೀ ಆಟ ಸಾಕ್ಸೋದು ಏನಂತಂದ್ರೆ ಒಂದು ವಿಗ್ರಹಕ್ಕೆ ಸಮಾನ ಅಂತ ನೋಡ್ಬೇಕಂದ್ರೆ ಒಂದು ಮ್ಯಾಗ್ನಿಟ್ಯೂಡ್ ಯಾವ ತರ ನಾವು ಇದನ್ನ ರಿಯಾಕ್ಟ್ ಆಗ್ತೀರಿ ಇದ್ರ ಮೇಲೆ ದೇವರ ಮತ್ತೆ ವ್ಯವಹಾರ ಮಾಡೋದು ಏನಾಗ್ತಾರೆ ಡಿಪೆಂಡ್ ಆಗ್ತದೆ. ಅಂದ್ರ ಇವಾಗ ಜಸ್ಟ್ ನಮ್ಗೆ ದೇವ್ರು ಸಾಫ್ಟ್ ಆಗಿ ಹೇಳೋ ನಾವು ಕೇಳ್ಬಿಡ್ತೀವಿ ಅಂದ್ರೆ ಇವಾಗ ದೇವ್ರಿಗೆ ಇಷ್ಟ ಆಗ್ತಾರ ಇಲ್ಲ ವ್ಯವಸ್ಥೆ ಮಾಡಿ, ನಾವು ಏನ್ ಎದ್ದಿ ಬಿದ್ದಿ ಅದೇ ತಿಂದಿ ನಾವು ಮಾತು ಕೇಳಿದ್ರೆ ದೇವ್ರಿಗೆ ಹಿಂಗಿರ್ತಾರೆ ನೋಡೋದಕ್ಕೆ, ಏನ್ ಮನುಷ್ಯನ ಅಪ್ಪ ಇಷ್ಟೆಲ್ಲ ಹೇಳ್ಬೇಕ. ಬಾರ್ಕೋಲಂತೆ ಅವ್ ನೋಡಿ ನೆಕ್ಸ್ಟ್ ಹೇಳ್ತಾ ನೋಡಿದ್ದೀನಿ. ಕೆಲವು ಜನ ವಧೆ ಮಾಡ್ಬೇಕಂತೆ ಬಾದಿಗಿತ್ತೆ ಕೊಟ್ಟಿ ಮೇಲೆ ತಿರೇ ಕೊಡ್ತಾನೆ ಇರ್ಬೇಕು ಅಲ್ವರ. ಆದ್ರೆ ಏ ಲಾತಂಕಿ ಬೂತ್ ಬಾತಂ ಸಿನಿಮಾ ಅಂತ ಹೇಳ್ತಾರೆ, ಅದೇ ಒಂದ್ಸತಿ ಹೊಡೆದೆಲ್ಲ ಕೇಳಲ್ಲ ಹೊಡಿತಾನೆ ಹೇಳ್ಬೇಕು. ಆ ಒಂದ್ಸತಿ ಒಂದು ಬೈಬಲ್ ಒಂದು ಇನ್ಸಿಡೆಂಟ್ ಇದೆ ಗೊತ್ತಾ, ಏನ್ ಮಾಡ್ತಾರೆ ಯೇಸು ಕ್ರಿಸ್ತನ ಹೆಸರಲ್ಲಿ ಡೂಪ್ಲಿಕೇಟ್ ಡಿಸೈಪಲ್ಸ್ ದೆವ ನೋಡ್ತಾ ಹೋಗ್ತಾರೆ. ಆ ದೆವ ಏನಾಗ್ಬಿಡ್ತಾರೆ ಓಡೋದ್ ಬಿಟ್ಬಿಟ್ಟು ಉಲ್ಟಾ ತಿರುಗ್ಬಿಟ್ಟು ಇವ್ರಿಬ್ರು ಓಡಿಸ್ತದೆ. ಹೆಂಗ್ ಓಡಿಸ್ತಾರೆ ಅಂದ್ರೆ ಇಬ್ರು ಹೇಳ್ತಾರೆ ಬೆತ್ತಲೆ ಆಗಿ ಏನ್ತಾರೆ ಓಡೋಗ್ತಾರಂತೆ. ಆ ದೆವ ಕೋಲ್ತ ಹೊಡಿತಂತೆ ಇವ್ರಿಗೆ. ಅವಾಗ ಕೇಳ್ತಾರೆ ನೋಡಪ್ಪ ನಂಗೆ ಅಪ್ಪಸ್ಲು ಪೋಲ್ ಗೊತ್ತು ಜೀಸಸ್ ಗೊತ್ತು ನೀ ಅದಕ್ಕೆ ಕೇಳ್ದತ್ತೆ. ಆ ಥರ ಏನ್ರಿ ವಧೆ ಕೊಟ್ರೆ ಏನಾಗಿದ್ಯವಲ್ಲ ಕೇಳೋಂತ ಹತ್ರ ನಾವು ಇದು ಇವಾಗ ನಮ್ಮ ಮೇಲೆ ಡಿಪೆಂಡ್ ನಾವು ಯಾವ ಥರ ಕ್ಯಾಟಗರಿಗೆ ಬರ್ತೀರಪ್ಪ. ಅಲ್ಲ ದೇವ್ರು ಹೇಳಿದ್ರೆ ಸಿಂಪಲ್ ಆಗಿ ಕೇಳ್ಬಿಟ್ರೆ ದೇವ್ರ ಕೃಪೆ ಎಷ್ಟೊಂದು ಏನಾಗಿರ್ತಾರೆ ಇರ್ತಾರೆ. ಯಾಕಂದ್ರೆ ದೇವ್ರ ಮನುಷ್ಯನ ಏನ್ ಏನ್ ನೋಡೋದು ಅಂತ ಒಬ್ಬಿಡಿ ನೋಡಿ. ನೆಕ್ಸ್ಟ್ ಹೇಳ್ತಾರೆ ಬ್ಯೂಟಿಫುಲ್ ಪಾಯಿಂಟ್ಸ್ ಅಲ್ಲೇ ಓದ್ಬಿಡೋಣ ಅಂತೀನಿ. ಈ ಲೋಕದ ತಂದೆ ತಾಯಿಗಳು ವಿಜಯ ಮತ್ತು ತಮಗೆ ವಿರೋಧ ಮಾಡದೆ ನಮ್ರತೆಯಿಂದಿರುವ ಮಕ್ಕಳಲ್ಲಿ ಸಂತೋಷಿಸುತ್ತಾರೆ. ನೋಡ್ರ ಮನೇಲಿ ಕೂಡ ಮಗು ಇದ್ರೆ ಹೆಂಗಿರ್ಬೇಕು ಅಂತ ನೋಡ್ತೀರಿ.
ಮೂರತ್ತ ಕಚ ಕಚ ಗಜ ಗಜ ಭುಜ ಗಜ ಗಜ ಅನ್ಕೊಂಡು ಗಾಟೆ ಮಾಡ್ಕೊಂಡು ಆ ಟೋಸ್ ಪುಸ್ ಅಂತ ಇದ್ರೆ ನಮ್ಗೆ ಏನಿಸುತ್ತೆ, ಏನೋ ಒಂದು ಎಲ್ಲಿ ಎಲ್ಲಿ ವಯಸ್ಸು ಗೊತ್ತಾ, ಒಂದ್ ಎರಡ್ ಮೂರು ವಯಸ್ಸು, ನಾಲ್ಕು ವಯಸ್ಸು, ಅದ ಮೇಲೆ ದಾಟಿ ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಬರ್ತಾ ಅದ ತಿ ಅದ ಹಂಗೆ ಒಂದು ತಿರ್ಗಾ ತರ ಬತ್ತಾ ಬತ್ತಾ ಒಂದು ತೀಟ್ಲೆ ಮಾಡ್ತಾ ಇದ್ರೆ ಎಷ್ಟು ಏನು ಹೀಟರ್ ಇರ್ತಲ್ಲ ಏನ್ ಮಾಡ್ತಾರೆ ಅಲ್ಲೇ ತಗೊಂಡ ಬರಸ್ತಾರೆ, ಅದೇನೋ ಫಸ್ಟ್ ಎರಡ್ ಮೂರು ಲೈಟ್ ಹಾಕಿ ಕೊಡ್ತಾರೆ, ಅದಕ್ಕೆ ತಿತ್ಕೊಂಡ್ಬಿಟ್ರೆ ಗ್ರೇಟು, ಇಲ್ಲಾಂದ್ರೆ ಏನ್ ಮಾಡ್ತಾರೆ ಆಮೇಲೆ ಯಾರ ಬಿರಿ ಬರಸ್ತಾರೆ ಅಂದ್ರೆ ಹೆಂಗ್ ಬರಸ್ತಾರೆ, ಇನ್ನೊಂದ್ಸತಿ ಏನ್ ಮಾಡ್ಬಿಡ್ದ, ಹಾ ಮಾಡ್ಲೇಬಾರ್ದು ಅಂದ್ರ ಅದಕ್ಕೆ ಕೋಲ್ ನೋಡಿದ್ರೆ ಭಯ ಮಾಡ್ಬೇಕು ಅಂದ್ರ ಆತರ ಬರಸ್ತಾರೆ. ಏನಕ್ಕೆ ಅಂದ್ರೆ ಅದನ್ನ ತಿದ್ದಿರ ಬಿಟ್ಬಿಟ್ರೆ ಇವ್ರ ಅಪ್ಪನೇ ಅಲ್ಲ ಅಂತ ಅರ್ಥ ಅಲ್ವ, ರೈತರ ದೇವ್ರ ನಮ್ಮನ್ನ ತಿದ್ದಿರ ಬಿಟ್ಬಿಟ್ರೆ ನಾವೇನಾಗೋಯ್ತೀರಿ, ನಾವು ದೇವ್ರ ಮಕ್ಕಳಾಗೋದಕ್ಕೆ ಸಾಧ್ಯ ಇಲ್ಲ ಅಲ್ವ. ಹಂಗಾರೆ ದೇವ್ರು ನಾವು ಕುಟುಂಬದಲ್ಲಿ ಯಾವ ತರ ಒಂದು 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 ಒಳ್ಳೆ ಮಗು ಪಾಪ ಕೂತಳ ಬಟ್ ಟಕ್ಕಂತ ಊಟ ಕೂತ್ಕೊಂಡ್ರೆ ಟಕ್ಕ ಕೂತ್ಬಿಟ್ಟು ಹಂಗಿರ್ತದೆ, ಯಾಪ ಕೊಡಪ್ಪ ಇಷ್ಟ ಚೆನ್ನಾಗಲ್ಲ. ಅವಾಗ ಆ ಮಗು ಏನ್ ಕೇಳಿದ್ರು ಕೊಡ್ತಿರಲಿಲ್ಲ, ಆ ಮಗು ಏನ್ಗೆಲ್ಲ ಕೇಳ್ತಾರ ಆ ವಯಸ್ಸಲ್ಲಿ ಏನ್ ಕೇಳ್ತಾರೆ, ಪ್ಲೇನ್ ಕೇಳ್ತಾರೆ, ಒರಿಜಿನಲ್ ಕೇಳ್ತಾರೆ, ಆಟ ಸಂಬಂಧ ತಗೊಡದ ಓಕೆ, ಕಾರ್ ಬೇಕಾದ್ರೆ ಸರಿ ಓಕೆ, ಏನ್ ಬೇಕಾ ತಗೊಡ್ತಿರಲಿಲ್ಲ. ಯಾಕೆ ಅಂದ್ರೆ ಆ ಒಂದು ರಿಯಾಕ್ಷನ್ ಅದ್ರ ಅದೇ ತರ ಮಗು ಒಟ್ಟಾಗಿದ್ದಿ ವರ್ಸ್ಟ್ ಆಗಿತ್ತು ಅಂದ್ರೆ ಆ ಮಗುಗೆ ನಾವ್ ಏತರ ಮಾಡ್ತೀರಾ, ನಾವ್ ಅದ್ ಕೇಳ್ತೀವಿ ಫಸ್ಟ್ ಏನ್ ಹೇಳ್ತೀರಿ, ಐ ಫಸ್ಟ್ ಮಾಡ್ ನಾನ್ ಮಾಡ್ತೀನಿ ಅಲ್ವ. ಅದೇ ತರ ನಮ್ಮ ಒಂದು ಏನಂತಾರೆ ದೇವ್ರು ನಮ್ಮ ಮತ್ತೆ ಇಟ್ಕೊಂಡ ವ್ಯವಹಾರ ಕೂಡ ಹಂಗೆ, ನಾವು ದೇವ್ರಿಗೆ ಒಬಿಡಿಯಂಟ್ ಆಗ್ಬಿಟ್ರೆ ಫಸ್ಟ್ ಸ್ಟೇಜ್ ಅಲ್ಲಿ ಟಕ್ಕಂತ ದೇವ್ರು ಅಷ್ಟೊಂದು ಏನ್ ಮಾಡ್ತಾರೆ ನಮ್ಮನ್ನ ಇಷ್ಟ ಪಡ್ತಾರಂತ ಅದ್ರ. ಅದಕ್ಕೆ ನಾವು ಇನ್ನ ಇನ್ನ ಹಠವಾದಷ್ಟು ಇದ್ದಷ್ಟು ನಮ್ಗೇನಂತ ನಮ್ಗೆ ತೊಂದ್ರೆ, ಇನ್ನ ಅಧಿಕವಾಗಿ ನಾವೇನ್ ಮಾಡ್ತೀರಿ ಏಟು ಅಂತ ಹೇಳ್ತೀರಿ ಅಲ್ವರ. ಆಮ್ ನೆಕ್ಸ್ಟ್ ಇಂಥವರಿಗೆ ಒಪ್ಪಿಗೆ ಇಲ್ಲದಿರುವ ಒಂದು ಮಾತು ಅಥವಾ ನೋಟ ಅವರ ಕೆಟ್ಟತನವನ್ನು ತೊರೆದು ಹಾಕಲು ಸಾಕಾಗುತ್ತದೆ. ಅದರಂತೆಯೇ ಪರಲೋಕದ ತಂದೆಯೂ ಸಹ ತನ್ನ ಮಾತಿಗೆ ನಡುವಿರಿ ಎಂಬಂತೆ ಕರ್ತನ ಮಾತಿಗೆ ಭಯಪಡುವವರೇ ಆತನ ಮಾತುಗಳನ್ನು ಕೇಳಿರಿ ಎಂದೆನ್ನುತ್ತಾನೆ. ಯೇಷಾಯ 66:5 ನೋಡಿದ್ರಿ, ಯಹೋವನ ಮಾತಿಗೆ ಭಯಪಡುವವರೇ ಆತನ ಮಾತನ್ನು ಕೇಳಿರಿ. ನನ್ನ ಹೆಸರಿನ ನಿಮಿತ್ತ ನಿಮ್ಮನ್ನು ದ್ವೇಷಿಸಿ ಬಹಿಷ್ಕರಿಸಿದ ನಿಮ್ಮ ಸಂಬಂಧಿಗಳು ಯಹೋವನ ಮಹಿಮೆ ಪಡಲಿ, ನಿಮಗಾಗುವ ಉತ್ಸಾಹವನ್ನು ನೋಡೋಣ ಎಂದು ಹೇಳಿದ್ದಾರಲ್ಲ. ನೋಡುದ ಅದೇ ನೋಡ್ಬೇಕಾದ್ರೆ ಏನ್ರೆ ದೇವ್ರ ನಮಿತ್ ನಿಮಿತ್ತವಾಗಿ ನಮ್ನ ಎಲ್ಲಾರು ಏನ್ ಮಾಡಿದ್ವಿ ದ್ವೇಷ, ನಾವ್ ಏನ್ ಮಾಡ್ಕೊಂಬಿಡ್ದು ಟೆನ್ಷನೇ ತಗೊಂಬಿಡ್ದು, ಇದು ಒಂದು ವಿಟ್ನೆಸ್ ನಾವೇನಾಗಿದ್ರಿ ದೇವ್ರ ಮಕ್ಕಳಾಗಿದ್ರಿ ಅಂತಂದ್ರೆ ಅಯ್ಯೋ ನನ್ನೆಲ್ಲ ನೆಂಟ್ರೆಸ್ಟ್ರು ಎಲ್ಲಾರು ನನ್ನ ಬೈತಾರೆ ಅಂತ ಅಂದ್ಬಿಟ್ಟು ಅವನ್ನೇ ಮೆಚ್ಚಿಸೋದಕ್ಕೋಸ್ಕರ ಹೋಯ್ತಾ ಇದ್ರೆ ಅವ್ರ ಸಂಘ ಅವ್ರ ಜೊತೆ ಇಜ್ಜೋಡೋಗಿ ನೋಡಿದ್ರೆ ಏನ್ ಮಾಡ್ದಾಗೆ ದೇವ್ರಿಗೆ ಏನ್ ಮಾಡೋಕ್ಕಲ್ಲ ಮೆಚ್ಚಿಸಕ್ಕೆ ಸಹಿಸಿದ್ರೆ ಹೇಳ್ತಾರೆ ಕೊರಿಂಥಲ್ಲಿ. ಹಾ ಏನಪ್ಪ ಸೇತಾನ್ಗೂ ಮತ್ತೆ ಕ್ರೈಸ್ತಿಗೆ ಏನಪ್ಪ ಒಡನಾಡಿಕೆ ಅದರ, ಬೆಳಕಿಗೂ ಕತ್ಲಿಗೆ ಏನಪ್ಪ ಸಂಬಂಧ, ಈ ತರ ಅಲ್ಲಿ ಹೊಡ್ಕೆ ಇರ್ತಾರ ಬೆಳಕು ಕತ್ಲು ಅಲ್ಲಿ ಹೊಡ್ಕೆ ಇರ್ತದ, ಎರಡು ಸಪರೇಟ್ ಆಗ್ಬಿಡ್ತಾರೆ ಅದರ ಚೇತನ ಕ್ರೈಸ್ತಿ ಬಿಡು ಬೇಗನಾಕ ಹೋಯ್ತಾರ. ಇದ್ರು ಯಾರೋ ಇಬ್ರು ಇಬ್ರು ಮನುಷ್ಯರ ಇರ್ಬೇಕು ಜೊತೆಗಿದ್ರು, ಯಾವಾಗ ಇವ್ರು ವಿರುದ್ಧ ಆಗ್ಬಿಟ್ರ ಕ್ರೈಸ್ತ ಮಾಡೋಕಲ್ಲ ಅಂತೆ. ಆಯ್ತು ನೋಡ್ಬೇಕು ವಿಶ್ವಾಸಿಗಳಿಗೂ ಅವಿಶ್ವಾಸಿಗಳಿಗೆ ಏನ್ ಸಂಬಂಧ ಅದರ, ನಾವೇ ಮಾಡ್ಕೋಬಿಡುದು ವಿಶ್ವಾಸಿ ಆಗಿದ್ದು ಅವಿಶ್ವಾಸಿಗಳ ಜೊತೆ ಹಿಜ್ಜುಡರಾಗ್ಬಿಡುದು ಅದರ. ಟೈಮ್ ಇರ್ತದೆ ಅಂತ ಹೇಳಿ ಅವಾಗ ಹೋಗ್ಬಿಟ್ಟು ಏನ್ ಮಾಡೋದು ಬರೀ ಫ್ರೆಂಡ್ ಜೊತೆ ಬಿಟ್ಟು ಚಿಕ್ ಚಾಕ್ ಮಾಡೋದು, ಬರೀ ತರಲೆ ಮಾತಾಡೋದು, ನಾನ್ ಸೆನ್ಸ್ ಮಾತಾಡೋದು, ಏನ್ ಮಾಡಿ ಇಜ್ಜುಡ ನೋಡೋದಕ್ಕೆ. ಆಯ್ತು ನೋಡ್ಬೇಕಾದ್ರೆ ಇಲ್ಲಿ ಯಾರು ಕೂಡ ಬರ್ತಾರೆ, ಇವನ್ ನಮ್ಮ ಸ್ವಂತ ಫ್ರೆಂಡ್ಸ್ ರಿಲೇಟಿವ್ಸ್ ಎಲ್ಲ ಬರ್ತಾರೆ ಅಲ್ವ. ಅದೇ ಹೇಳ್ತಾರಲ್ಲ ಯಹೋವರ ನಾಮ ನಿಮಿತ್ತವಾಗಿ ನಿಮ್ಗೆ ಬೈತಾರ ಸಂತೋಷ ಪಡ್ರಿ, ಅವ್ರ ಫೇವರು ಬೇಕಾಗಿಲ್ಲ ಕೃಪೆನೂ ಬೇಕಾಗಿಲ್ಲ ಅಲ್ವ. ಅದೇ ಹೇಳ್ತಾರೆ ಏನೋ ಒನ್ ಮ್ಯಾನ್ ವಿತ್ ಗಾಡ್ ಇಸ್ ಲೈಕ್ ಎ ಮೈಟಿ ಆರ್ಮಿ, ಒಂದು ದೊಡ್ಡ ಆರ್ಮಿ ಇದೆ ವಿತೌಟ್ ಗಾಡ್ ಅಂತಂದ್ರೆ ಏನ್ ಪ್ರಯೋಜನ. ದೇವ್ರ ಎಂತ ಆರ್ಮಿ ಏನ್ ಮಾಡೋರೆ ಒಡ್ ಬಿಸಾಕ್ರಪ್ಪ ಅದರ, ಎಂತ ಆರ್ಮಿ ಎಲಿಶಾ ಯಾವ ಆರ್ಮಿ ಇಟ್ಕೊಂಡಿದ್ರು ಅವ್ರಿಗೆ ಅಟ್ಯಾಕ್ ಮಾಡೋಕೆ ಅವ್ರ ಅರೆಸ್ಟ್ ಮಾಡಕ್ ಬಂದಂತ ಆರ್ಮಿನೇ ದೇವ್ರೇ ಮಾಡಿದ್ರು. ದೇವ್ರು ಯುದ್ಧ ಮಾಡಿಲ್ಲ, ಸುಮ್ಮನೆ ಅವ್ರ ಕಣ್ಣ ಕುಳ್ ಮಾಡಿದ್ರು ಅಂತೀನಿ ಆಟೋಮೆಟಿಕ್ ಆಯ್ತು. ಆ ವೈದಿಗಳೇನಪ್ಪ ಯಾರಿಗೆ ಎಲಿಶಿಂಗೆ ಸರೆಂಡರ್ ಆಗ್ಬಿಟ್ರು, ಇಷ್ಟೇ ದೇವ್ರು ಮಾಡೋಂತ ಅದರ. ಎಜಿಕೆ ಅವ್ರು ಪ್ರೇಯರ್ ಮಾಡಿದ್ರೆ ಅಷ್ಟೇ ದೇವ್ರ ಪ್ರೇಯರ್ ಅವ್ರು ಪ್ರೇಯರ್ ಮಾಡ್ತಾರಕ್ಕೂ ಮುಂಚೆನೇ ದೇವ್ರೇ ಮಾಡಿದ್ರು, ಫಸ್ಟೇ ಪ್ಲಾನ್ ಮಾಡಿಬಿಟ್ಟಿದ್ರು ಅದರ. ಆ ದಾನಿಯಲ್ಲಿ ಪ್ರೇಯರ್ ಮಾಡ್ತಾರೆ ಅಂತೀನಿ, ದಾನಿಯಲ್ಲಿ ಪ್ರೇಯರ್ ಮಾಡಿ ಇನ್ನೇನು ಕಂಪ್ಲೇಂಟ್ ಮಾಡಿಲ್ಲ, ತಕ್ಕಂತ ದೇವ್ರ ಅಪ್ಪಣೆ ಕೊಡ್ತಾರೆ ಗಬ್ರಿಯಲ್ಗೆ, ಫಸ್ಟ್ ಓಡಪ್ಪ ರಭಸ್ವ ಕೊಡು ಬರೋಡೋಡು ಜಿಗಡಾಡೋದು ಜಲ್ಲಿ ಫಸ್ಟ್ ಅಂತ ಹೇಳ್ತಾರೆ. ಅದೇ ಹೇಳ್ತಾರೆ ನೀವು ಪ್ರಾರ್ಥನೆ ಮಾಡೋವಾಗ ಏನೇನು ನುಂಬಿಡ್ತು ಕಮ್ಯಾಂಡು ಅಂತ. ಆಮೇಲೆ ಏನು ವ್ಯವಸ್ಥೆ ಮಾಡ್ರಿ, ದಾನಿಯಲ್ಲಿ ಬಾಯಿಂದ ಮಾತುಗಳನ್ನ ಆಡೋಕ್ಕೂ ಮುಂಚೆನೆ ಮನಸ್ಸಲ್ಲಿ ಯೋಚನೆ ಮಾಡೋವಾಗ ಡೈರೆಕ್ಟ್ ಕಮ್ಯಾಂಡ್ ಕೊಡ್ತಾರೆ, ಫಸ್ಟ್ ಹೋಗಿ ಒಂದು ದರ್ಶನ ಕ್ಲಿಯರ್ ಇರ್ತದೆ ಪಾಪ ಮಿಶ್ರಣ ಮಾಡ್ಕೊಂಬಿಟ್ಟಾರೆ ರಾಜ ಅವಾಗ ಕ್ಲೀನ್ ಅಂತ ತಿಳಿಸೋದು ಹೇಳ್ತಾರೆ ಅದರ. ಈ ತರ ನಮ್ ದೇವ್ರು ಅದರ ಈ ತರ ಕೃಪೆ ಕೊಟ್ಟು ಏನ್ ಮಾಡ್ತಾರೆ ದೇವ್ರ ಮಕ್ಳಿಗೆ ನಡೆಸರಿ, ಯಾರಿಗೆ ದೇವ್ರಿಗೋಸ್ಕರ ಸಂಪೂರ್ಣವಾಗಿ ಬಿಟ್ಟು ದೇವ್ರಿಗೋಸ್ಕರ ಎಲ್ಲ ಸ್ಯಾಕ್ರಿಫೈಸ್ ಮಾಡಿ ನಿಂತ್ಕೊಂಡ್ಬಿಟ್ರೆ
ದೇವರ ಅಷ್ಟೊಂದು ಏನ್ ಮಾಡ್ತಾರೆ ಕೃಪೆ ಕೊಟ್ಟಿ ಅದ್ಭುತವಾಗಿ ನಡೆಸ್ಕೊಡ್ತಾರೆ. ಅಂದ್ರೆ ಅದೇ ಏಷ್ಯ 66:5 ಓದಿರ್ಲ, ಒಂದು ಓದಿ ನೋಡೋಣ. ಒಂದು ಎರಡು ಯೆಹೋವನು ಈಗನ್ನು ತಾನೆ, ಆಕಾಶವು ನನಗೆ ಸಿಂಹಾಸನ, ಭೂಮಿಯು ನನಗೆ ಪಾದಪೀಠ, ನೀವು ನನಗೆ ಇನ್ನೆಂತಹ ಮನೆಯನ್ನು ಕಟ್ಟಿಕೊಡುವಿರಿ. ದೇವ್ರಿಗೆ ಏನಪ್ಪ ಮನೆ ಕಟ್ಟಕತ್ತಾರೆ ಯೋಚನೆ ಮಾಡ್ರಿ. ಆಕಾಶವೇ ಸಿಂಹಾಸನ, ಭೂಮಿ ನನ್ನ ಪಾದಪೀಠ. ಆಕಾಶ ಏನಂದ್ರೆ ಆಕಾಶನ ಗ್ರಹಿಸ್ಕೊಳಕ್ಕೆ ನಾವು ಸಾಧ್ಯ ಇಲ್ಲ. ಅದರ ನಾವು ಕೆಲವೊಂದ್ಸರಿ ಯೂತ್ ಕನ್ವೆನ್ಷನ್ ಅಲ್ಲಿ ನೋಡಿದ್ರಿ, ಅದರ ಈ ಯೂನಿವರ್ಸ್ ಕೆಲವೊಂದೆಲ್ಲ ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಅಲ್ಲ, ಆ ಯೂನಿವರ್ಸ್ ಅಲ್ಲಿ ನೋಡಿದ್ರೆ ನಮ್ಗೆ ಏನಾಗ್ಬಿಡುತ್ತೆ ಅನ್ಸುತ್ತೆ, ಏನಪ್ಪಾ ಇದು ಮುಂದೆಲ್ಲ ನಾವ್ ಏನು ಇಲ್ಲ ಅನ್ಸುತ್ತೆ. ಅದರ ಅದ್ ಹೇಳ್ತಾರೆ ಇಂತ ಇದು ನನ್ ಸಿಂಹಾಸನ, ಭೂಲೋಕ ಏನ್ರಿ ನನ್ಗೆ, ಕಾಲಿನ ಧೂಳ್ ಸಮಾನಪ್ಪ, ನೀವೇನು ಮನೆಗೆ ಆಲಯ ಕಟ್ತೀರಾ ಯೋಚನೆ ಮಾಡ್ರಿ ಅಂತ ಹೇಳ್ತಾರೆ. ಅದು ಏನೋ ಆ ಕಾಲಿಡಂತ ಸ್ಥಳದಲ್ಲಿ ನಮಗೆ ಒಂದು ಮನೆ ಕಟ್ಟಕಾಯ್ತಾರೆ ದೇವ್ರಿಗೆ. ನಮ್ಗೆನ ಆಯ್ತಾರ ಯೋಚನೆ ಮಾಡಿರ್ತೀನಿ ದೇವ್ರ ಲೆವೆಲ್ ಅಲ್ಲಿ ನಮ್ ಲೆವೆಲ್ ಅಲ್ಲಿ. ಅದರ ಹಾಗಾದ್ರೆ ಏನೋ ನಾವ್ ದೇವ್ರ ಕಾಲಿನ ಸಮಾನ, ಕಾಲಿನ ಧೂಳ್ ಸಮಾನ. ಅದರ ನೋಡಿ ಆ ಧೂಳ್ ಸಮಾನಕ್ಕೆ ಏನ್ ಹೇಳ್ತಾರೆ ದೇವ್ರ ನೆಕ್ಸ್ಟ್, ನನ್ನ ವಿಶ್ರಾಂತಿಯ ಸ್ಥಳವು ಎಂತದ್ದು, ಇವುಗಳನ್ನೆಲ್ಲ ನನ್ನ ಕೈಯೇ ನಿರ್ಮಿಸಿತು. ಇದನ್ನೆಲ್ಲ ಮಾಡಿದ್ರೆ ಯಾರೇ, ನಾನೇ ಮಾಡಿರೋದು. ಈ ತರ ನನ್ ಬೇಕಾದ್ರೆ ಏನ್ ಬೇಕಾದ್ರೆ ಮಾಡ್ಕೊಬಹುದು ಅಂತ ಅರ್ಥ. ನನಗೊಂದು ವಾಸಸ್ಥಾನ ಬೇಕಾ, ನಾನು ರೆಸ್ಟ್ ತಗೊಬೇಕು, ಆರಾಮ್ ರಿಲ್ಯಾಕ್ಸ್ ಆಗಿರ್ಬೇಕು, ತುಂಬಾ ಸಂತೋಷವಾಗಿ ಇರ್ಬೇಕು ಅಂದ್ರೆ ನಾನು ಕಟ್ಕೊಳಕ್ ಆಗಲ್ವಾ, ಆರಾಮ್ ಏನ್ ಬೇಕಾ ಮಾಡ್ಕೊಂಬೋದು ನಾನು. ಆಮೇಲೆ ಹೌದು, ನನ್ನ ಕೈಯಿಂದಲೇ ಇವುಗಳೆಲ್ಲ ಉಂಟಾದವು, ನಾನು ಕಟಾಕ್ಷಿಸುವವನು ಎಂತವನೆಂದರೆ. ಆದ್ರೆ ನಾನು ಕಟಾಕ್ಷಿಸುವವನು, ನನ್ ಗಮನ ಇಟ್ಟು ನೋಡೋಣ ಯಾರನ್ನ ಅಂತಂದ್ರೆ, ದೀನನು ಮನ ಮುರಿದವನು, ಮಾತಿಗೆ ಭಯಪಡುವವನು ಆಗಿರುವವನು. ಈ ಮೂರು ಕ್ಯಾರೆಕ್ಟರ್ ಇರ್ಬೇಕು. ಬರೀ ದೀನನಾಗಿದ್ದು ಸುಮ್ನೆ ತಗಸ್ಕೊಂಡು ನಡೀತಾ ಇದ್ರೆ ಆಗಲ್ಲ. ಅದ್ರ ಆದ್ರೆ ಜೊತೆಗೆ ಏನ್ ಇರ್ಬೇಕು, ಮನ ಮುರಿದವನು ಅಂದ್ರೆ ಜಜ್ಜೋಗಿರೋ ಕುಗ್ಗೋಗಿರೋ ಮನಸ್ಸು ಇರ್ಬೇಕು. ಅಯ್ಯೋ ನಮ್ ದೇವ್ರಿಗೋಸ್ಕರ ಏನೋ ಮಾಡ್ಬೇಕು ಅಂತಂದ್ಬಿಟ್ಟು ಆ ಮನೋಭಾವ ಏನಾಗಿರ್ಬೋದು ನಮ್ಗೆ, ಆ ಛಲ ಇರ್ಬೇಕು. ಅಂದ್ರ ಯೇಸು ಕೃಷ್ಣನ್ಗೆ ದೇವನ್ ತುಂಬಾ ಪ್ರೀತಿ ಇತ್ತು, ತುಂಬಾ ದೀನನು. ಅದ್ರ ಆದ್ರೆ ಅದ್ ನೆಕ್ಸ್ಟ್ ಏನಿತ್ತು ಗುಣ, ಏನ ಮನ ಮುರಿದವರು ಹೇಳ್ತಾರಲ್ಲ ಜಜ್ಜೋಗಿರೋ ಮನಸ್ಸು. ಯೇಸು ಕೃಷ್ಣ ಹಿಂಗಿತ್ತು ಅಂದ್ರೆ ದೇವ್ರು ಇಷ್ಟೆಲ್ಲ ಮಾಡೋರಲ್ಲ, ಇಷ್ಟೆಲ್ಲ ಮಾಡಿರೋ ದೇವ್ರಿಗೆ ಯಾರು ಏನ್ ಮಾಡ್ತಾ ಇಲ್ಲ, ಒಂದು ಘನತೆ ಒಂದು ಗೌರವ ಏನು ಕೊಡ್ತಾ ಇಲ್ಲ ಅಂದ್ಬಿಟ್ಟು ಯೇಸು ಕೃಷ್ಣ ಹೆಂಗಿದ್ರು ಅಂದ್ರೆ, ಯಾವಾಗ ದೇವ್ರು ಕಳ್ಸ್ಕೊಡ್ತಾರೋ ಭೂಮಿಗೆ ಅಂತ ಏನ್ ಮಾಡ್ತಾ ಇದ್ರು, ವೇಟ್ ಮಾಡೋದು, ಅದಕ್ಕೆ ತನ್ನ ತಾನೇ ಸಿದ್ಧ ಮಾಡ್ಕೊಂತಾ ಇದ್ರು. ಯಾವ ತರ ಸಿದ್ಧ ಮಾಡಿದ್ರೆ ದೇವ್ರ ಮುಂದೆ ಅರ್ಥ ಮಾಡ್ಕೊಂಡಿದ ತಕ್ಷಣ, ಓ ದೇವ್ರಿಗೆ ಈ ತರನೇ ಬಾಳ್ಬೇಕು ನಾನು, ಈ ತರ ಬಾಳಿದ್ರೇನೆ ಟಕ್ಸ್ಕಂತ ದೇವ್ರು ನನ್ನ ಏನ್ ಮಾಡ್ತಾರೆ ಭೂಲೋಕಕ್ಕೆ ಕಳ್ಸ್ಕೊಡ್ತಾರೆ ಅಂದ್ಬಿಟ್ಟು ಆ ಕ್ಯಾರೆಕ್ಟರ್ ಅಲ್ಲಿ ಆ ಒಂದು ಕ್ಯಾಟಗರಿ ಬೆಳಿಗ್ ಶುರು ಮಾಡ್ತೀನಿ ಅಲ್ವಾ. ಅದೇ ನೋಡ್ಬೇಕು ಇದೇನಕ್ಕೆ ಅಂದ್ರೆ ದೇವ್ರಂತ ಒಂದು ಪ್ರೀತಿ, ಈ ತರ ದೇವ್ರ ಸಂಪೂರ್ಣ ಪ್ರೀತಿ ಇದ್ಬಿಟ್ಟ ಅಂದ್ರೆ ನೆಕ್ಸ್ಟ್ ಅದೇ ದೀನ ಮನಸ್ಸುಳ್ಳವನು, ಆಮೇಲೆ ಜಜ್ಜಿ ಹೋದಂತ ಕುಗ್ಗೋದಂತ ಮನಸ್ಸು. ಅದರ ಅಯ್ಯೋ ಅವ್ರು ಧೈರ್ಯ ಮಾಡಿದ ತಪ್ಪು, ಅದರ ಮಿಸ್ಟೇಕು. ಅದರ ನೆಕ್ಸ್ಟ್ ಏನು ಅಂದ್ರೆ ಇದೆಲ್ಲ ಬರೀ ಇಷ್ಟೆಲ್ಲ ಇದ್ರೆ ಸಾಲ, ಕಣ್ಣೀರಿಗೆ ಬಿಟ್ಟು ಅಯ್ಯೋ ಅಂತ ಹಾಕ್ಬಿಟ್ರೆ ಆಯ್ತದ. ನೆಕ್ಸ್ಟ್ ಏನ್ ಇರ್ಬೇಕು, ಮಾತಿಗೆ ಭಯಪಡೋನು. ಆತನ ಮಾತು ದೇವ್ರ ಹಿಂಗ ಹೇಳ್ಬಿಟ್ರ ಪರಾಯಿಲ್ಲ, ಎಗಿರ್ ಬಿದ್ದೋದ್ರು ಪರಲ್ಲ, ಯಾರ ನೆಗಿರ್ ಬಿದ್ದೋರು ಪರಾಯಿಲ್ಲ, ದೇವ್ರ ವಾಕ್ಯಕ್ಕೆ ನಾನೇನ್ ಮಾಡ್ತೀನಿ, ವಿಧೇನಾಗಿರ್ತೀನಿ ಅಂದ್ಬಿಟ್ಬೇಕು ನೋಡಿ. ದೇವ್ರ ವಾಕ್ಯಕ್ಕೆ ವಿಧೇನಾಗ್ಬಿಟ್ಟ ಅಂದ್ರೆ ದೇವರೇ ಸಿಚುವೇಶನ್ ಗಳನ್ನೇ ಮಾಡ್ಬಿಡ್ತಾರೆ, ಅಲ್ಲಿ ಚೇಂಜ್ ಮಾಡ್ಬಿಡ್ತಾರ. ಶಡ್ರಾಕ್ ಮೆಶಾಕ್ ಅಬೇಡ್ನಗ ಮೂರ್ ಜನ ಲೈ ನೋಡೋ ಅಲ್ಲಿ ಹಾಕ್ಬಿಡ್ತೀನಿ ಹುಷಾರಾಗಿರು ಅದ್ಬಿಡು ಅಂತಂದ್ರೆ ಅದೇನ್ ಬಿಡೋದು, ಅಯ್ಯೋ ಏನ್ ಸಿಚುವೇಶನ್, ಏನ್ ಮಾಡೋಣಪ್ಪ, ಸರಿ ಆಯ್ತು ಅಡ್ಬಿಳ್ತಾ ಅಡ್ತಾನೆ ಬಿಡ್ಬೇಕು, ಸರಿ ಇಲ್ಲಿ ಬೀಳ್ತೀನಿ ನೆಕ್ಸ್ಟ್ ಇನ್ ಮೂರ್ ಅವರ್ ಬಿಟ್ಟು ನಾನು ತಿರ್ಗಂದ್ಬಿಟ್ಟೆ ಆ ಎರಸ ಮೇಲೆ ಹೋಗ್ಬಿಟ್ಟು ದೇವ್ರೇನ ಪಾಪ ಶಂಸು ಅಂತಂದ್ರೆ ದೇವ್ರ ಶಂಸರ್ ಇರೋದ ಮಾಡುತ್ತಾರ ಆಯ್ತು ಬಬ್ಬಿಡ್ ಕಂದ ಓಲಿ ನೀನ್ ಟೆನ್ಷನ್ ಮಾಡ್ಕೊಂಬಿಟ್ಟೆ ಗಾಬರಿ ಮಾಡ್ಬಿಟ್ಟೆ ಅಂತಂದ್ಬಿಟ್ಟು ದೇವ್ರು ಖಂಡಿತವಾಗಿ ಏನ್ ಮಾಡಿದ್ರ ಶಂಸಿರೋರು. ಆದ್ರೆ ವಿಶ್ವಾಸ ನೋಡ್ರಿ ಹೆಂಗ್ ನೋಡ್ಸೋರು, ಅದರ ಅದ್ರ ಸಿಚುವೇಶನ್ ಚೇಂಜ್ ಮಾಡೋದು ದೇವರು ಆತರ. ನಾವು ದೇವ್ರಿಗೆ ಸಹ ರಿಸ್ಕ್ ತಗೊಂಡವಾಗ ನಮ್ಮ ಸಿಚುವೇಶನ್ ನಮ್ಗೆ ಗೊತ್ತಿರಲ್ಲ, ದೇವ್ರ ಮಾಡ್ತಾರೆ ಸಿಚುವೇಶನ್ ಗಳನ್ನ ದೇವ್ರೇ ಚೇಂಜ್ ಮಾಡ್ಬಿಡ್ತಾರೆ. ಎಷ್ಟರು ಅದರ ರಾಜನ ಮುಂದೆ ಹೋದ್ರೆ ಅಷ್ಟೇ ಕತೆ, ಅದರ ಆ ಪರ್ಮಿಷನ್ ಅಂದ್ರೆ ಬರಂಗೇ ಇಲ್ಲ. ಆದ್ರೆ ರಾಣಿ ಏನ್ ಮಾಡ್ತಾಳೆ, ದೇವ್ರ ಜನಗೋಸ್ಕರ ರಿಸ್ಕ್ ತಗೊಂತ ಹೊರಡ್ತೀನಿ, ತಕ್ಕಂತ ಸಿಚುವೇಶನ್ ಚೇಂಜ್ ಅಲ್ವರ. ಇದೇ ತಗೊಂಡ್ಬೇಕ್ರೆ ದೇವ್ರ ಭಕ್ತರು ದೇವ್ರೆಲ್ಲ ಕಷ್ಟಗಳ ಅನುಭವಿಸಿದಂತ ಭಕ್ತರುಗಳು ಅವ್ರು ಕೊಡೋಂತ ಸಾಕ್ಷಿ ಏನ್ ಗೊತ್ತಾ, ಆ ಸಫರಿಂಗ್ಸ್ ಟೈಮ್ ಅಲ್ಲಿ ಅವ್ರಿಗೆ ಗೊತ್ತಾಗಲ್ಲ ಅಲ್ವರ ಯಾವ ತರ ಸಫರ್ ಮಾಡ್ತೇನೆ ಕ್ರೈಸ್ಟ್ಗೆ ಅಂತಂದ್ಬಿಟ್ಟು ತಕ್ಕಂತ ದೇವ್ರೇ ಮಾಡ್ತಾರೆ ಮೈಂಡ್ನ ಕೊಟ್ಬಿಡೋದು. ಅದಕ್ಕೆ ಹೇಳ್ತಾರೆ ನಾನು ಕೊಡ್ತೀನಿ ಸಮಾಧಾನ, ಲೋಕ ಕೊಡೋಂತ ಸಮಾಧಾನ ಅಲ್ಲ ಅಲ್ವರ. ಲೋಕ ಕೊಡೋದೇ ಒಂಥರ ವಿಚಿತ್ರ ಸಮಾಧಾನ, ಏನೋ ಅದೇ ಲೈಫ್ ಅಲ್ಲಿ ಔಟ್ವರ್ಡ್ ಆಗಿರ್ಬೇಕಾದ್ರೆ ಸಮಾಧಾನ. ಅದೇ ದೇವ್ರು ಹೇಳ್ತಾ ಅಂದ್ರೆ ಮಕ್ಳುಗಳಿಗೆ ಎಲ್ಲ ಔಟ್ವರ್ಡ್ ಭಯಂಕರ ಖರಾಬ್ ಆಗಿರ್ಲಿ, ಇದ್ರಲ್ಲಿ ಮನಸ್ಸಲ್ಲಿ ಏನ್ ಮಾಡ್ತಾರೆ ಎಲ್ಲೋ ಒಂದ್ ಕಡೆ ಒಂದು ಸಮಾಧಾನ ದೇವ್ರು ನಡ್ಸ್ಕೊಡ್ತಾರೆ. ಅದೇ ದೇವ್ರು ನೋಡೋದು ಆ ಮನಸ್ಸಿದೆ ಗೊತ್ತಾ, ಆ ಮನಸ್ಸಲ್ಲಿ ಕಂಪ್ಲೀಟ್ ಸಂಡ್ರ ಆ ಟೈಮ್ ಅಲ್ಲಿ. ಅದರ ಇದೇ ಫೇತ್ ಇದೇ ಪೇಷನ್ಸ್ ಅಂದ್ರೆ ಆ ಟೈಮ್ ಅಲ್ಲಿ ದೇವ್ರು ಮಾಡ್ತಾರೆ ನಮ್ಗೆ ಬ್ಯೂಟಿಫುಲ್. ಅದ್ ಹೇಳ್ತಾರೆ ನನ್ನ ಮಾತಿಗೆ ಏನಾಗಿರ್ಬೇಕು, ಭಯ ಪಡೋನು. ಅದರ ಅಬ್ರಾಮ್ ಏನ್ ಶ್ರೀಮಂತಾರೆ, ಅವನ್ ಬೇಕಾದ್ರೆ ಜನ ಹುಡುಗಿರ್ ಮದುವೆ ಮಾಡ್ಕೊಂಬಾಯ್ತು, ಏನ್ ಲೆಕ್ಕನೇ ಇಲ್ಲ ಆ ಕಾಲ ಏನಂತ ಕಂಡೀಷನ್ಸ್ ಇತ್ತ ಧರ್ಮಶಾಸ್ತ್ರ ಕಡೆ ಇಲ್ಲ ಅವನು, ಯಾಕೆ ಸಾರಾನೇ ಇಟ್ಕೊಂಡು ಇರ್ಬೇಕಾಯ್ತವ ಅವನು ಅಲ್ವರ. ಏನ್ ಬೇಕಾಗಿಲ್ವಲ್ಲ ದೇವ್ರ ಏನಂತ ಹೇಳಿದ್ರು, ನಿನ್ನ ಸಂತತಿ ಮುಖಾಂತರ
ಆಶೀರ್ವಾದ ಮಾಡ್ತೀವಿ ಸಾರ ಸಂತತಿ ಅಂತೆಲ್ಲ ಹೇಳ್ತಾ ಆಯ್ತು ದೇವ್ರ ನನ್ನ ಸದಿ ಅಂತ ಹೇಳಿದ ಬಿಡು ನಾನೇ ಮಾಡ್ಕೊಂತೀನಿ ನೀನು ಹೇಳಿದ್ರೆ ಹುಡುಗಿ ಬೇಕಾ ಮದುವೆ ಮಾಡ್ಕೊಂಡು ಮಾಡ್ಕೊಂಬೋಯ್ತು ಅವ್ರು ಏನ್ ಮಾಡಿದ್ರು ಅವರು ವೈಟ್ ಅಂದ್ರೆ ದೇವ್ರು ಏನು ಯೋಚನೆ ಮಾಡಿರ್ತೀರಿ ಎಂತ ಮಲ್ಟಿ ಮಿಲಿಯನರ್ ಅಬ್ರಹಾಮ್ ಅಂದ್ರೆ ಆ ಮನುಷ್ಯ ದೇವ್ರ ಮೇಲೆ ವೈಟ್ ಮಾಡ್ತಾರೆ ಅಂತಂದ್ರೆ ಅದು ನೆಸೆಸರಿ ಇದೆಯಾ ಹೋಗಿ ಆ ದೇವರನ್ನ ಕಣ್ಗಾಣ ಕಾಣಿಸ್ಕೊಂಡ್ರ ಎಲ್ಲೋ ಒಂದ್ ಕಡೆ ಸೌಂಡ್ ಬಂತೇನೋ ಅದು ನಮ್ಗೆ ಗೊತ್ತಿಲ್ಲ ಅದರ ಮಾತಾಡೋದನ್ನ ಕೊಟ್ಟರೆ ಸೌಂಡ್ ಅಲ್ಲಿ ಮಾತಾಡಿದ್ರ ಇವ್ರ ಮನ್ಸಲ್ಲಿ ಮಾತಾಡಿದ್ರ ಅಥವಾ ದೇವ್ರು ಯಾವ್ದೋ ರೀತಿಲಿ ಇವ್ರಿಗೆ ತಿಳಿಸ್ಕೊಟ್ರ ಅಂತ ನಮ್ಗೇನಿಲ್ಲ ಯಾವ್ದು ಕ್ಲೂ ಇಲ್ಲ ಆದ್ರೂ ಕೂಡ ಅವನಿದ್ದೀನಿ ಆ ದೇವ್ರ ಅಂತಂದ್ಬಿಟ್ಟು ಇನ್ವಿಸಿಬಲ್ ಗಡೊಬ್ರು ಇದ್ದಾರೆ ಅವ್ರ ಮಾತು ನಾವು ವಿದ್ಯರಾಗ್ತೀನಿ ಅಂತಂದ್ರೆ ಇನ್ ಹೆಂಗಿರ್ಬೇಕ ಮನುಷ್ಯ ನಾವು ಈ ಕಾಲದಲ್ಲಿ ಬೈಬಲ್ ಕೊಟ್ರು ಬರ್ದಿದ್ರು ಸರಿ ನಾನು ಏನ್ ಮಾಡ್ತೀನಿ ಅದ ಅಲ್ಲಿರ್ಲಿ ಪಕ್ಕದಲ್ಲಿ ಕಪ್ಪ ಅದೆಲ್ಲ ಪ್ಯಾಕೆಟ್ ನೋಡೋಣ ನಮ್ಮಲ್ಲೇ ಫಸ್ಟ್ ನಮ್ಮನೆಲ್ಲ ಏನ್ ಮಾಡೋದು ಫಸ್ಟ್ ಇದೆಲ್ಲ ಇರ್ಲಿ ಬಿದ್ದ ಅವೆಲ್ಲ ಕಟ್ಟಿ ಬಿಟ್ಬಿಡಿ ನಮ್ ಫಸ್ಟ್ ಡೀಲ್ ಮಾಡೋಣ ಅಬ್ರಹಾಮ್ ನೋಡಿ ಯಾವ ಬೈಬಲ್ ಇತ್ತು ಯಾವ ಗೈಡೆನ್ಸ್ ಇತ್ತು ಯಾವ ಏಂಜಲ್ ಬಂದು ಮಾತಾಡಿದ್ರು ಅದರ ದೇವ್ರ ಕಡಿಬೇಕಾರೆ ಕಾನಂದೇಶಕ್ಕೆ ಅದರ ಜೋಬ್ ಅಬ್ರಹಾಮ್ ಅವರು ಅಟ್ಲೀಸ್ಟ್ ಅವ್ರ ದೇವ್ರ ಬಂದು ಮಾತಾಡ್ತಾರೆ ಮನೆಗೆ ಬಂದು ಊಟ ಮಾಡ್ಕೊಂಡು ಹೋಗ್ತಾರೆ ಅದೊಂದು ಕೌನ್ಸಿಲಿಂಗ್ ಅವ್ರಿಗೆ ಒಂಥರ ಧೈರ್ಯ ಅಲ್ವರ ಆದ್ರೆ ಆ ಜೋಬ್ಗೆ ಜೋಬ್ಗೆ ಏನೂ ಇಲ್ವಲ್ಲ ಇನ್ ಸಾಲಿದ್ಕೆ ಮೂರ್ ಜನ ಫ್ರೆಂಡ್ಸ್ ಮುಂದೆ ಚೆನ್ನಾಗಿ ಬೈಬಿಟ್ಬಿಡ ಹೋಗ್ತಾರೆ ಅದರ ಇವ್ರಿಗೆ ಇರೋಂಥ ಟಾರ್ಚರ್ಗೆ ಇವ್ರೇನ್ ಮಾಡ್ತಾರೆ ಅಡಿಷನಲ್ಗೆ ಈ ತರ ಎಲ್ಲ ಇರ್ಬೇಕಾರೆ ದೇವ್ರ ಭಕ್ತರು ಹೆಂಗಿದ್ರು ಅದರ ಫೇತ್ ಅಂದ್ರೆ ಅದೇ ದೇವ್ರು ಹೇಳ್ತಾನೆ ಅಂದ್ರೆ ನನ್ನ ಮಾತಿಗೆ ಏನಾಗಿರ್ಬೇಕು ನಡಗವನಾಗಿದ್ರು ಭಯ ಪಡವನಾಗಿದ್ನು ಅಂದ್ರ ಏಸು ಕ್ರಿಸ್ತು ಜೂಡಾಸ್ ಎಷ್ಟೆಲ್ಲ ಕರೆಕ್ಷನ್ ಮಾಡ್ತಾರೆ ಆ ಮಂಚ ಒಂದ್ ಸತಿ ಯಾರ ಓದ್ಲಿ ಅಟ್ಲಾಗೆ ಹೌದು ಹಿಂಗ್ ಹೇಳ್ತಾವ್ರೆ ಓ ಇದ್ರಲ್ಲಿ ಏನೋ ಮಿಸ್ಟೇಕ್ ಇರ್ಬೋದು ಯಾರು ಹೇಳ್ತಾರ್ರಿ ಏಸು ಕ್ರಿಸ್ತು ಅಲ್ಲ ಅವ್ರ ಜೊತೆಗೆ 3.5 ಇಯರ್ಸ್ ಇದ್ದಿ ಎಲ್ಲರ ಮನ್ಸಲ್ಲಿ ಏನ್ ಇರ್ತಂತ ಎಲ್ಲ ಆಯುಷ್ಯ ತಿಳ್ಕೊಂಡು ತಿಂಕ್ ಮಾಡಿದ್ದ ಕ್ರೈಸ್ಟ್ ಇವ್ರ ಬಗ್ಗೆ ಕೂಡ ತಿಂಕ್ ಮಾಡಿರ್ತಾರೆ ಅಂತ ಅಂತ ಹೇಳ್ಬಿಟ್ಟು ಏನೋ ಒಂದು ಒಂದ್ ಚೇಂಜಸ್ ಇದ್ಬೇಕಾಯ್ತು ಅದರಿಂದಲೇ ಇಲ್ಲ ಚೇಂಜಸ್ ಇಲ್ಲ ಅದೇ ಪೀಟರ್ಗೆ ಅಪ್ಪಾಲೆಪ್ಪೋ ಸಾತಾ ಅಂತ ಟೆಕ್ಸ್ಟ್ ಏನಾಗ್ಬಿಡ್ತು ಪೀಟರ್ಗೆ ಏನಪ್ಪ ಹಿಂಗ್ ಹೇಳ್ಬಿಟ್ರಲ್ಲ ಅಂದ್ಬಿಟ್ಟು ನೆಕ್ಸ್ಟ್ ಟೈಮ್ ಈ ಡೈಲಾಗೆ ಬರ್ಲಿಲ್ಲ ಎಲ್ಲೂ ಅದರ ಪೀಟ್ರು ಯೇಸು ಕ್ರಿಸ್ತನ ವಿರುದ್ಧವಾಗಿ ಈ ತರ ಮಾತಾಡಿದ್ದೆ ಎಲ್ಲೂ ಇಲ್ಲ ಅದರ ಏನಪ್ಪ ಹಿಂಗ್ ಹೇಳ್ಬಿಟ್ಟಲ್ಲ ನನ್ನಿಂದ ಇಷ್ಟೊಂದು ಬೇಜಾರಾಗೈತೆ ಅಂದ್ಬಿಟ್ಟು ಪೀಟರ್ ಚೇಂಜ್ ಮಾಡ್ಕೊಂಡ್ಬಿಟ್ಟ ಕ್ಯಾರೆಕ್ಟರ್ ಅದರ ಅದೇ ದೇವ್ರ ನಮ್ಮ ಮತ್ತೆ ಎದುರುಂತ ಒಂದು ಬ್ಯೂಟಿಫುಲ್ ಕ್ಯಾರೆಕ್ಟರ್ ಅದರ ಪೀಟರ್ ನೋಡಿ ತಿದ್ಕೊಂಡ್ಬಿಟ್ರು ಅದೇ ಜೂಡಾಸು ಜೂಡಾಸೆ ಅಂತಾರೆ ಅದಕ್ಕೆ ಎಷ್ಟೊಂದೆಲ್ಲ ಕ್ಲೂ ಕೊಡ್ತಾರೆ ನೋಡಪ್ಪ ಯಾರಂದ್ರೆ ಇದಾಗ ಡಿಪ್ ಮಾಡ್ಬೇಕಾರೆ ಅವನೇನ್ ಮಾಡ್ತಾನೆ ಇದಾಗ್ತಾರೆ ಪ್ರಾಫಸಿ ಇರ್ತದೆ ನಿಮ್ಮ 12 ಜನದಲ್ಲಿ ಒಬ್ಬ ಏನಂತೆ ಸೇತಾನೋ ನೀವು 12 ಜನದಲ್ಲಿ ಒಬ್ಬರೇ ನನ್ನ ಇಟ್ಕೊಡ್ತಾರೆ ಇವೆಲ್ಲ ಹೇಳ್ಬೇಕಾರೆ ಅವ್ನ ಜೂಡ ಸ್ವಲ್ಪ ಏನಾಗಿರ್ಬೇಕಾಯ್ತ ಯೋಚನೆ ಮಾಡ್ಬೇಕಾಯ್ತು ಯಾರ ಬಗ್ಗೆ ಹೇಳ್ತಾವ್ರೆ ನನ್ನ ಬಗ್ಗೆ ಹೇಳ್ತಾವ್ರೆ ಅಂತ ಅಂದ್ಬಿಟ್ಟು ಅದನ್ನು ಕೂಡ ಏನ್ ಮಾಡಕ್ಕಿಲ್ಲ ಅವನು ತಿಂಕ್ ಮಾಡೋಂತ ಲೆವೆಲಲ್ಲಿ ಬ್ಲೈಂಡ್ ಆಗ್ಬಿಡ್ತಾನೆ ಅಂದ್ರೆ ದೇವ್ರ ಮಕ್ಕಳಿಗೆ ಏನಾಗಿರ್ಬೇಕು ನಡುಗರಾಗಿರ್ಬೇಕು ಇದೇ ಹೇಳ್ತಾರೆ ಯಾರು ನಡಿಗೆ ಆ ಮನ್ಸಲ್ಲಿ ಶುದ್ಧವಾಗಿ ನಡೀತಾರ ದಟ್ ಈಸ್ ದ ವಿಟ್ನೆಸ್ ಅದರ ಔಟ್ವರ್ಡ್ ಆಗಿ ಇಲ್ಲಾಂದ್ರೆ ಸರಿ ಆ ವಾಕ್ಯದ ಪಕ್ಕ ನಡೀತಾ ಇದೆ ಅವ್ನ ಕಾನ್ಫಿಡೆನ್ಸ್ ಅಂದ್ರೆ ದಟ್ ಈಸ್ ದ ವಿಟ್ನೆಸ್ ಫಾರ್ ಸ್ಪಿರಿಟ್ ಆಮೇಲೆ ನೆಕ್ಸ್ಟ್ ನೋಡಿರ್ತೀನಿ ಎಲ್ಲಿ ಇದು ವಾಲ್ಯೂಮ್ ಬಿಡಿ ಆ ಚಿಕ್ಕ ಪ್ಯಾರಾಗ್ರಾಫ್ ತಮ್ಮ ಸ್ವಂತ ಗುಣಲಕ್ಷಣವನ್ನು ಸುಧಾರಿಸಿಕೊಳ್ಳುವಂತೆ ತಂದೆಯೊಡನೆ ಸಹಕರಿಸುತ್ತಾರೆ ನೋಡ್ರ ಸ್ವಂತ ಗುಣಲಕ್ಷಣಗಳನ್ನ ಏನ್ ಮಾಡೋದಿಕ್ಕೆ ಸುಧಾರಿಸ್ಕೊಳೋದಿಕ್ಕೆ ಅದರ ಸ್ವಂತ ಗುಣಗಳನ್ನ ಡೆವಲಪ್ ಮಾಡಿಸೋದಕ್ಕೋಸ್ಕರ ಯಾರ ಜೊತೆ ಕೋಆಪರೇಟ್ ಮಾಡ್ತಾರಂತೆ ಎಸ್ ಅದರ ದೇವ್ರಿಗೆ ಏನ್ ಇಷ್ಟ ಅಂದ್ರೆ ನಮ್ಮ ಕೋಆಪರೇಷನ್ ನಮ್ಮಲ್ಲಿ ಬದಲಾವಣೆಗೆ ಆಗ್ಬೇಕು ಅಂದ್ರೆ ಗಾಡ್ ಏನ್ ಎದುರು ನೋಡ್ತಾರೆ ಅಂದ್ರೆ ಏನ್ ಬೇಕೇ ಬೇಕು ದೇವ್ರತ ಅಂದ್ರೆ ನಮ್ಮ ಒಬಿಡಿಯನ್ಸ್ ನಮ್ಮ ಒಂದೇನಂತಾರೆ ಸರೆಂಡರ್ ಆಗ ಅಂತ ಗುಣ ಅದಕ್ಕೆ ಬಡದ ಹೆಸರು ಹೇಳ್ಬೇಕಾದ್ರೆ 6 ಫಲಂ ಇನ್ನೊಂದ್ ಕಡೆ ಹೇಳ್ತಾರೆ ನ್ಯೂ ಕ್ರಿಯೇಷನ್ ಕೆನಾಟ್ ಬಿ ಫಾರ್ಮ್ಡ್ ಇಂಡಿವಿಜುವಲ್ ಬೈ ಗಾಡ್ ಅಂತ ಹೇಳ್ತಾರೆ ಅದರ ಡಿವೈನ್ ನೇಚರ್ ಅಂತ ಒಂದು ಸೃಷ್ಟಿನ ದೇವ್ರ ಕೆಲ ಒಬ್ಬರ ಕೆಲ ಮಾಡಕ್ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ ದೇವ್ರಿಗೆ ಏನ್ ಬೇಕು ಅಂದ್ರೆ ಈ ಒಂದು ನೂತನ ಸೃಷ್ಟಿ ಆಗಿರೋದು ಒಬಿಡಿಯನ್ಸ್ ಬೇಕು ಅಂತ ಹೇಳ್ತಾರೆ ಸಬ್ಮಿಷನ್ ಬೇಕು ಅಂತ ಹೇಳ್ತಾರೆ ಇವ್ರು ಸಬ್ಮಿಟ್ ಮಾಡಿದ ಅಂದ್ರೆ ದೇವ್ರ ಏನ್ ಮಾಡಕ್ಕಾಯ್ತದಪ್ಪ ಎಷ್ಟು ಹುಡುಕೈತಾರೆ ತಗ ಒಂದು ಮರಕ್ಕೆ ಕಟ್ಟಾಕ್ಬಿಟ್ಟು ಯಾರಾದ್ರು ಬಿಸಪ್ಪ ಅವ್ನು ಏನಾದ್ರು ಹೊಡೆದಾಕು ಅಂತಂದ್ರೆ ಏನ್ ಮಾಡ್ತಾ ಒದೇ ತಿನ್ಸ್ ಹೋಯ್ತಾನೆ ಅಷ್ಟೇ ಅವ್ನ್ ಚೇಂಜ್ ಆಯ್ತಾನಾ ಅವ್ನ್ ಮೈಂಡ್ ಚೇಂಜ್ ಆಗ್ಬೇಕು ಅಂದ್ರೆ ಯಾರಲ್ಲಿ ಬರ್ಬೇಕು ಅದಕ್ಕೆ ಅವನಲ್ಲಿ ಬರ್ಬೇಕು ಪ್ರೇರಣೆ ಆಗ್ಬೇಕು ಅದರ ಇಲ್ಲ ನಾ ಹಿಂಗೆ ಹೇಳ್ತೀನಿ ಆಟ ಮಾಡ್ಕೊಂತೀನಿ ಇರ್ತೀನಿ ಅಂದ್ರೆ ಹೋಗಪ್ಪ ಹಾಳಾಗೋಗ ಅದ್ ಹೇಳ್ತಾರೆ ಕೊರಿಂಥದಲ್ಲಿ ಏನೇ ನನ್ನ ದೇಹನ ಸುಡೋದಿಕ್ ಕೊಟ್ರು ಸೇರಿ ನನ್ನಲ್ಲಿ ಪ್ರೀತಿ ಇಲ್ಲ ಅಂದ್ರೆ ಕೆಲವು ಜನ ಇರ್ತಾರೆ ಅಡಿಗೆ ಹೇಳ್ತಾರೆ ಬ್ರದರ್ ಹೆಸರು ಹೇಳ್ಬೇಕು ಅದಕ್ಕೆ ಕಮೆಂಟ್ ಹೇಳ್ಬೇಕು ಹೇಳ್ತಾರೆ ಡಾರ್ಕ್ ಏಜಸ್ ಎಷ್ಟೋ ಜನ ಮಾರ್ಟಿರಸ್ ಸತ್ಬಿಟ್ರು ಬೆಂಕಿಗೆ ಜೀವಂತಾಗಿ ಸುಟ್ಟಾಕ್ಬಿಟ್ರು ಅಂತಾರಲ್ಲ ಕೆಲವು ಜನ ಸತ್ತರೆಲ್ಲ ಲಾಕಿಂಗ್ ಪಡೆದ್ ಹೋಗೋರ ಅಂತಂದ್ರೆ ಎಲ್ಲರೂ ಹೋಗಿರಲ್ಲ ಅಂತ ಹೇಳ್ತಾರೆ ಯಾಕೆ ಅಂದ್ರೆ ಕುರಿತಿಲ್ಲ ವಚನ ಹೇಳ್ತಾರೆ ನನ್ನ ದೇಹನ ಸುಡೋದಿಕ್ ಕೊಟ್ಟಿದ್ರು ಸರಿ ನನ್ನಲ್ಲಿ ಪ್ರೀತಿ ಇಲ್ಲ ಅಂದ್ರೆ ಕೆಲವು ಜನ ಸತ್ತಿರ್ತಾರೆ ಏನಕ್ಕೆ ಸಾಯಿಸ್ತಿ ಅದೇನು ಸಾಯಿಸಿ ಮಾಡ್ತಾವಲ್ಲಿ ಬರ ಸಾಯಿಸ್ ಅಂದ್ಬಿಟ್ಟು ಅದರ ಸ್ಟಬ್ಬಲ್ ನಾನು ಹಿಂಗೆ ನಾನು ಇದ್ಬಿಡೋದು ಹಿಂಗೆ ನಾನು ಏಸು ಕ್ರಿಸ್ತನಿಗೆ ಬಾಳ್ತೀನಿ ಅಂದ್ಬಿಟ್ಟು ಅದೇ ಅಂತಾರೆ ಪ್ರೈಡಲ್ ಮಾಡೋದು ಪ್ರೈಡಲ್ ಮಾಡೋದಕ್ಕೆ ಪ್ರೀತಿ ಮಾಡೋದಕ್ಕೆ ಏನಿದೆ ವ್ಯತ್ಯಾಸ ಇದೆ ಅದು ಹೇಳ್ತಾರೆ ನೆಕ್ಸ್ಟ್ ನಾನು ಇರೋದೆಲ್ಲ ದಾನ ಧರ್ಮ ಮಾಡ್ಬಿಟ್ರು ಏನಾಗೋದಿಕ್ ಸತ್ಯ ಇಲ್ಲ ಪ್ರೀತಿ ಇಲ್ದಿದ್ರೆ ಏನಪ್ಪ ಪ್ರಯೋಜನ ಅದರ ನಾನು ದುಡ್ಡು ಐತೆ ದೇವ್ರು ಇಷ್ಟ ಟ್ಯಾಲೆಂಟ್ ಕೊಟ್ಟರೆ ನಾನು ಇಷ್ಟು ಕೊಟ್ಬಿಡ್ತೀನಿ ಅಷ್ಟು ಕೊಟ್ಬಿಡ್ತೀನಿ ಅಂತ ಹೇಳ್ಬಿಟ್ರೆ ದೇವ್ರು ಕೊಂಡ್ಕೊಂಡು ಆಗತ್ತ ಇರೋದೆಲ್ಲ ಆಲ್ಮೈಟಿ ಗಾಡ್ ಹೇಳ್ಬಿಟ್ರು ನೋಡಪ್ಪ ಇದೇ ನಂದು ನೀನು ಕಾಲಲ್ಲಿ ಅಂತ ಧೂಳು ಸಮಾನ ಅನ್ಬಿಟ್ರು ಇನ್ ನಾವು ದೇವ್ರಿಗೆ ಕೊಡಕ್ಕೆ
ಅದ್ರ ಅದೇ ಮಾಡ್ಬೇಕು ಹೇಳ್ತಾರೆ ನೋಡಿತೀರಿ. ಇದು ನಾವು ದೇವ್ರಿಗೆ ಏನ್ ಮಾಡ್ದಂಗೆ ಕೋಆಪರೇಟ್ ಮಾಡ್ಕೊಂಡಂಗೆ, ಕೋಆಪರೇಟ್ ಮಾಡ್ಲೇಬೇಕು. ಅದೇ ಹೇಳ್ತಾರೆ ಇನ್ನೊಂದ್ ಕಡೆ, ವಿ ಆರ್ ಕೋ ಲೇಬರರ್ಸ್ ವಿತ್ ಗಾಡ್ ಅಂತ ಹೇಳ್ತಾರೆ. ಇದಂತ ಹೇಳ್ತಾರೆ ಆಮೇಲೆ ತಮ್ಮ ಕೊರತೆಯನ್ನು ಗಮನಿಸಿಕೊಂಡು ಅವುಗಳ ತಿದ್ದುಪಾಟನ್ನು ಬಯಸುತ್ತಾರೆ. ನೋಡ್ರ ದೇವ್ರ ಎದುರು ನೋಡೋದಿದೆ, ತನ್ನ ಕೊರತೆಗಳು ನಮ್ಮಲ್ಲಿ ಮಿಸ್ಟೇಕ್ ಇತ್ತ ಐಡೆಂಟಿಫೈ ಮಾಡ್ಕೋ, ಐಡೆಂಟಿಫೈ ಮಾಡ್ಕೊಂಡು ನೆಕ್ಸ್ಟ್ ಏನ್ ಮಾಡ್ಬೇಕು ತಿದ್ಕೊಂಡ್ಬಿಡ್ಬೇಕು. ಐಡೆಂಟಿಫೈ ಮಾಡಿ ತಿದ್ಕೊಂಡ್ರೆ ಎದ್ಕೊಂಡ್ರಿ, ಇಲ್ಲ ಅಂದ್ರೆ ಅಷ್ಟೇ. ಆಮೇಲೆ ದೇವರ ಮಾರ್ಗದರ್ಶನದ ಮಾತುಗಳನ್ನು, ಬೋಧನೆಗಳನ್ನು ಅಥವಾ ಪ್ರೀತಿಯ ಆಕ್ಷೇಪಣೆಗಳನ್ನು ಆಲಿಸುತ್ತಾರೆ ಮತ್ತು ಸದಾ ಆತನ ಒಪ್ಪಿಗೆಯ ಮುಗುಳ್ನಗೆಯನ್ನು ಬಯಸುತ್ತಾರೆ. ನೋಡ್ರ ಏನಂತಾರೆ, ದೇವರು ಒಂದು ಕರೆಕ್ಷನ್ಸ್ ಗಳು, ಇನ್ಸ್ಟ್ರಕ್ಷನ್ಸ್ ಗಳು ಯಾವ್ದಾವ್ ರೀತಿಯಲ್ಲಿ ದೇವರು ನಮ್ಗೆ ಮಾಡ್ತಾರೆ, ಎಚ್ಚರಿಕೆ ಮಾಡ್ತಾ ಹೇಳ್ತಾರ ಅಂತ ಅಂದ್ಬಿಟ್ಟು ಏನ್ ಮಾಡ್ತಾ ಇರ್ತದೆ, ಎದುರು ನೋಡ್ತಾ ಇರ್ತಾರೆ. ಎದುರು ನೋಡ್ಬಿಟ್ಟು ಏನ್ ಮಾಡ್ತಾರೆ ಅಂದ್ರೆ, ಎಂದ್ರೆ ಎವರ್ ಸೀಕಿಂಗ್ ಇಸ್ ಅಪ್ರೂವಲ್, ಅಪ್ರೂವಿಂಗ್ ಸ್ಮೈಲ್ ಅಂತ ಹೇಳ್ತಾರೆ. ಯಾವಾಗ ದೇವ್ರೊಂದು ಮಕ್ಕದಲ್ಲಿ ಏನ್ರೆ ನಮ್ಗೆ ನೋಡಿದ್ರೆ ಒಳ್ಳೆ ಒಂದು ನಗು ಇರ್ಬೇಕು, ಆ ತರ ಒಂದು ಗುಣ ಏನ್ ಮಾಡ್ತಾರಂತೆ, ಎದು ನೋಡೋರಾಗಿರ್ಬೇಕು. ಇವ್ರ ಏನಂತಾರೆ, ದೇವ್ರ ವಾಕ್ಯಕ್ಕೆ ನಡುಗೋರು. ಅದರ ದೇವ್ರ ವಾಕ್ಯಕ್ಕೆ ನಡ್ಗದ್ ಏನ್ ಮೀನಿಂಗು, ಸುಮ್ನೆ ಬ್ರಹ್ಮ ಗುಡುಗುಡು ಅಯ್ಯೋ ದೇವ್ರೇ ನಡ್ಗೋದಲ್ಲ. ಅದರ ದೇವ್ರ ವಾಕ್ಯ ಹಿಂಗೆ ಹೇಳ್ತಂದ್ರೆ ದೇವ್ರಿಗೆ ಸರೆಂಡರ್ ಆಗಂತ ಒಂದು ಕ್ಯಾರೆಕ್ಟರ್. ಅದರ ಏನು ಸರೆಂಡರ್ ಆಗೋದಂದ್ರೆ ಅದ್ರ ಪ್ರಕಾರ ನಡೆದಿ ಇಷ್ಟು ದಿನ ನನ್ನ ವಿರೋಧ ನೋಡ್ಬಿಟ್ರೆ ಓಕೆ ಫೈನ್ ಮುಗಿದ ಚಾಪ್ಟರ್ ಕ್ಲೋಸ್. ಇನ್ ಮುಂದಕ್ಕೆ ದೇವ್ರಿಗೆ ಏನ್ ಬೇಕೋ ಹಂಗೆ ನಡೆದ್ಬಿಟ್ಟು ದೇವ್ರ ಒಂದು ಸಂತೋಷ ಏನ್ ಮಾಡೋದು ವಾಪಸ್ ಎದುರು ನೋಡೋದು. ಅದರ ಯೋಚನೆ ಮಾಡ್ರಿ ಎಷ್ಟು ಸಂತೋಷ ಆಗ್ತದೆ, ಅದರ ತಂದೆ ತಾಯಿಗಳಿಗೆ ಮಕ್ಳಿಗೆ ನಡೆದ್ಬಿಟ್ರೆ ಎಷ್ಟು ಸಂತೋಷ ಆಗ್ತದೆ. ತುಂಬಾ ಸಂತೋಷ, ಏನಪ್ಪ ನಾ ಹೇಳಲಿಲ್ಲ ಟಕ್ಕನ್ ಒಳ್ಳೆ ಹುಡುಗಿರ್ತಾರೆ ಹುಡುಗಿತರ ನಡೆಸಲ್ಲ ಅಂದ್ಬಿಟ್ಟು. ಇದೇ ತರ ದೇವ್ರಿಗೆ ನಾವು ಒಬ್ಬಿಡೆಂಟ್ ಆಗಿ ಏನು ಹೇಳಿದ್ರೆ ಕರೆಕ್ಟಾಗಿ ನಡೆದ್ಬಿಟ್ರೆ ದೇವ್ರಿಗೆ ತುಂಬಾ ತುಂಬಾ ಒಂದು ಸಂತೋಷ ಅಂತ ಹೇಳ್ತಾರೆ. ಅದೇ ಇದೇ ನೆಕ್ಸ್ಟ್ ಹೇಳ್ತಾರೆ ಪೊಯಮ್ ಹೇಳ್ತಾ ಇರ್ತೀನಿ. ಅವರ ಈ ಮನೋಭಾವನೆಗಳನ್ನು ಕವಿಯೊಬ್ಬನ ಕಾವ್ಯದಲ್ಲಿ ಹೀಗೆ ಉತ್ತಮ ರೀತಿಯಲ್ಲಿ ವ್ಯಕ್ತವಾಗಿದೆ. ನೋಡೋ ಕವಿಯೊಬ್ಬ ಒಂದು ಕಾವ್ಯ ಹೇಳಿದ್ರಂತೆ, ಅದರ ಒಂದು ಒಂದು ಚಿಕ್ಕದ ಒಂದು ಪ್ಯಾರಾಗ್ರಾಫ್, ಅದ್ರಲ್ಲಿ ಬ್ಯೂಟಿಫುಲ್ ಆಗಿ ಹೇಳ್ತಾ ನೋಡಿ. ಏನದು, ಸನ್ ಆಫ್ ಮೈ ಸೋಲ್ ಮೈ ಫಾದರ್ ಡಿಯರ್. ನೋಡ್ರ ಸನ್ ಆಫ್ ಮೈ ಸೋಲ್ ಮೈ ಫಾದರ್ ಡಿಯರ್. ಐ ನೋ ನೋ ನೈಟ್ ವೆನ್ ದೋ ಆರ್ಟ್ ನಿಯರ್, ಓ ಲೆಟ್ ನೋ ಅರ್ತ್ ಬಾರ್ನ್ ಕ್ಲೌಡ್ ಅರೈಸ್ ಟು ಹೈಡ್ ದೀ ಫ್ರಮ್ ದೈ ಸರ್ವೆಂಟ್ಸ್ ಐಸ್. ನೋಡ್ರ ಅದೇ ಹೇಳ್ತಾ ನೋಡಿ, ಸನ್ ಆಫ್ ಮೈ ಸೋಲ್ ಮೈ ಫಾದರ್ ಡಿಯರ್ ಅಂತ ಹೇಳ್ತಾರೆ. ಅದೇನಂದ್ರೆ ದೇವ್ರನ್ನ ಯಾವ ತರ ಅಡ್ರೆಸ್ ಮಾಡ್ತಾರೆ, ಸನ್ ಆಫ್ ಮೈ ಸೋಲ್ ನನ್ನ ಆತ್ಮದ ಒಂದು ಸೂರ್ಯನು ಅಂತ ಅಂದ್ಬಿಟ್ರು ಅಲ್ವರ. ಏನಂದ್ರೆ ನಾನು ಫುಲ್ ಬರೀ ಕತ್ಲೆ ತುಂಬಿಕೊಂಡಿದ್ರೆ ತುಂಬಾ ಒಂದು ದುಃಖವಾದ ಸನ್ನಿವೇಶದಲ್ಲಿ, ಆದ್ರೆ ನನ್ನ ಲೈಫ್ ಅಲ್ಲಿ ಬೆಳಕೆ ಯಾರೋ ನೀನೇ ಅಂತ ಬಿಟ್ರೆ ಯಾರು ಅಂತ ಎಂತ ಏನಂತಂದ್ರೆ ಮೈ ಫಾದರ್ ಡಿಯರ್ ಅನ್ನೇನು ಅವ್ರ ಜೀವಿತ ಹೆಂಗಿದೆ ನೋಡ್ರಿ ಅಂತಾನೆ. ಅವ್ರು ಮುಳುಗಿರೋದು ಬರೀ ಕತ್ಲೆ ದುಃಖದಲ್ಲೇ ಕಷ್ಟದಲ್ಲೇ ಇದ್ದಾರೆ, ಆದ್ರೆ ದೇವ್ರನ್ನ ಯಾವ ತರ ಅಡ್ರೆಸ್ ಮಾಡ್ತಾರೆ ಅಂದ್ರೆ ನನ್ನ ಒಂದು ಜೀವಿತದ ನೀನೇ ಸೂರ್ಯನು ನೀನೇ ನನ್ಗೆ ಅಂತ ಆಪ್ತನು ಅಂತ ಹೇಳ್ಬೇಕ್ರೆ ಹೆಂಗಿರ್ಬೇಕು. ಏನಪ್ಪ ನನ್ನ ಮಗ ಇಂಥ ಕಷ್ಟದಲ್ಲಿ ಕೂಡ ನನ್ನ ಅಪ್ರಿಷಿಯೇಟ್ ಮಾಡ್ತಾ ಇದ್ದ ದೇವ್ರಿಗೆ ಹೆಂಗಿರ್ತದೆ, ಒಂದು ಸಂತೋಷ ಅಲ್ರ. ಕಷ್ಟದಲ್ಲಿ ಏನ್ ಮಾಡ್ತಾರೆ ಎಲ್ಲರೂ ಬಂದ್ಬಿಡ್ತಾರೆ, ನಿಂಗೆ ಅಷ್ಟು ಗೊತ್ತಾಗಲ್ಲ ನಾನು ಇಷ್ಟು ಕೇಳಿದೆ ಯಾಕೆ ಮಾಡಿಲ್ಲ ಅಂತ ಬರ್ತದಲ್ವಾ. ಇವ್ರು ಆ ಥರ ಎಸ್ಪ್ರೂಪೇಟ್ ಮಾಡಿದಿರಾ, ಏನು ಕೇಳ್ತಾರಂತೆ, ಹಾ ಇಷ್ಟೆಲ್ಲ ಇದೆಲ್ಲ ದೇವ್ರೆ ಇದ್ರಲ್ಲಿ ನಂಗೆ ಏನು ಮಾಡ್ತಾ ಇದ್ದೀಯ ನೀನು, ನೀನು ನನ್ನ ಜೊತೆಗಿದ್ದೀರಾ ಅಷ್ಟೇ ಸಾಕು ಅಲ್ಲ, ನೀನೇ ನನ್ನ ಜೀವಿತದಲ್ಲಿ ಬೆಳಕು, ನೀನು ಕೃಪೆನ ಅಂತ ಇದೆಯಲ್ಲ ನೀನು ನನ್ನ ಜೊತೆಗಿದೆಯಲ್ಲ ಇದೇ ನನಗೆ ಸಾಕು ಅಂತಂದ್ಬಿಟ್ಟು ದೇವ್ರಿಗೆ ಏನಂತಾರೆ ಒಂದು ಒಳ್ಳೆ ಇದು ಮೈ ಫಾದರ್ ಡಿಯರ್ ಅಂತ ಏನು ಮಾಡೋದು ಹೇಳೋದು ದೇವ್ರಿಗೆ ಇಷ್ಟ ಅಂತ. ಆಮೇಲೆ ನೋಡಂತೀನಿ, ಐ ನೋ ನೋ ನೈಟ್ ವೆನ್ ದೋ ಆರ್ ನಿಯರ್ ಅಂದ್ರೆ ಏನಂತಾರೆ, ನನಗೆ ಯಾವುದು ಒಂದು ದುಃಖ ಆಗ್ಲಿ ಅಥವಾ ಕತ್ಲಾಗ್ಲಿ ಯಾವ್ದಿಲ್ಲ ನನ್ನ ಜೀವಿತದಲ್ಲಿ, ನೀನ್ ಜೊತೆಗಿರ್ಬೇಕ್ರೆ ಯಾವ್ದು ದೇವ್ರೆ ಅಂತ ಹೇಳ್ತಾರೆ. ಆಮೇಲೆ ಓ ಲೆಟ್ ನೋ ಅರ್ತ್ ಬೋನ್ ಕ್ಲೌಡ್ ಅರೈಸ್ ಟು ಹೈಡ್ ದಿ ಫ್ರಮ್ ದೈ ಸರ್ವೆಂಟ್ ಸೈಜ್ ಅಂತ ಹೇಳ್ತಂದ್ರೆ, ಯಾವುದೇ ರೀತಿಯ ಒಂದು ಮೇಘ ಬಂದ್ಬಿಟ್ಟು ನನಗೂ ನಿಂಗೂ ಈ ಇರಂತ ಅನ್ಯೋನ್ಯತೆ ಯಾವುದೇ ಕಾರಣಕ್ಕೂ ಬಂದು ಏನ್ ಮಾಡ್ತಿರ್ಲಿ ಮುಚ್ಚಿರ್ಲಿ ದೇವ್ರೆ, ನನ್ನ ನಿನ್ನ ಇದ್ ಮಾಡ್ದಿರ್ಲಿ ಹೈಡ್ ಮಾಡ್ದಿರ್ಲಿ ಅಂತ ಏನ್ ಮಾಡ್ತಾರೆ. ಈಗ ಕೇಳ್ಬೇಕಾದ್ರೆ ಎಂತ ಒಂದು ವಂಡರ್ಫುಲ್ ಪ್ರೇಯರ್ ಇದು, ಯೋಚನೆ ಮಾಡಿ ಅದರ ಈ ತರ ಇರ್ಬೇಕಾದ್ರೆ ದೇವ್ರು ಹಿಂಗಿರ್ತಾರೆ ಅದರ ಎಷ್ಟೋ ಅದ್ರ ತುಂಬಾ ಏನಾಗ್ತಾರೆ ಅಲ್ಲಿ ಅವ್ರಿಗೆ ಸಂತೋಷ ಆಗುವಂತ ಒಂದು ಪಾಯಿಂಟ್ ಅದರ ಅಲ್ಲಿ ನೋಡ್ಬೇಕ್ರೆ ಈ ತರ ಒಂದೇನ್ ಮಾಡ್ತಾರೆ ಅಲ್ಲಿ ಆ ಒಂದು ದೇವ್ರ ಮಕ್ಳು ಏನಾಗಿರ್ಬೇಕು ದೇವ್ರಿಗೆ ವಿಧಿರಿತ ಆಗಿರ್ಬೇಕು ಅಂತ ಮಾಡ್ತಾರೆ ಅದರ. ಅದಕ್ಕೆ ನಾವೇನ್ ಮಾಡೋಣ ನಿನ್ಸ್ಬಿಡೋಣ, ನೆಕ್ಸ್ಟ್ ವೀಕ್ ನಾವೇನ್ ಮಾಡೋಣ ಆಯ್ತು ನಂಗೆ ಕಂಟಿನ್ಯೂ ಮಾಡಿ ನೋಡೋಣ ಅದರ. ಸೊ ಅದೇ ನೋಡ್ಬೇಕ್ರೆ ಅಂದ್ರೆ ವಿಟ್ನೆಸ್ ಆಫ್ ದಿ ಸ್ಪಿರಿಟ್ ಅಂದ್ರೆ ಏನು ಅಂತಂದ್ರೆ ನಾವು ದೇವ್ರ ವಾಕ್ಯಕ್ಕೆ ಏನಾಗಿದ್ರೆ ಎಷ್ಟು ವಿಧೇಯರಾಗಿ ನಡ್ಕೊಂತ ಇದ್ದೀರಿ ಅಂತ ಅಂದ್ಬಿಟ್ಟು ನಮ್ಗೇನ್ ಮಾಡೋದು ದೇವರು ತನ್ನ ವಾಕ್ಯದ ಮುಖಾಂತರ ಕೊಡುವಂತ ಒಂದು ಸಾಕ್ಷಿ ಮಾತಾಗಿದೆ ಅದರ. ಇನ್ನು ದೇವ್ರ ವಾಕ್ಯಕ್ಕೆ ನಿಮ್ಮಲ್ಲಿ ಆಶೀರ್ವದಿಸಲಿ. ಯಾರಿಗೇನು ಡೌಟ್ಸ್ ಏನೇ ಕ್ವಶನ್ಸು.